ಸ್ನೇಹಿತರೆ, ಎಲ್ಲರಿಗೂ ಶುಭ ಸಾಯಂಕಾಲ. ಇಂದಿನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 18 ದಿವಸಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸೋಕ್ಕೆ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವ್ರಿಗೂ ಮತ್ತು ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಮಾತಾರ್ ಬಾಬಾಜಿಯವರು, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ, ಎಲ್ಲ ಪಿರಿಯಡ್ ಮಾಸ್ಟರ್ಸ್ಗೂ ನಮ್ಮ ಹೃದಯಪೂರ್ವಕ ನಮಸ್ಕಾರ ತಿಳಿಸಿ ಇದನ್ನು ಕಾರ್ಯಕ್ರಮ ಪ್ರಾರಂಭಿಸ್ತೇವೆ. ಓಕೆ ಸ್ನೇಹಿತರೆ, ಈಗ ಮೊದಲನೇದಾಗಿ 1 ಗಂಟೆ ಕಾಲ, ಈ 1 ಗಂಟೆ ಕಾಲದಲ್ಲಿ ಎಂಟೈರ್ ಪ್ರೋಗ್ರಾಮ್ ಟೋಟಲ್ ಆಗಿ ಮೊತ್ತವಾಗಿ ಒಟ್ಟಿಯಾಗಿ 1 ಗಂಟೆ ಕಾಲ. 1 ಗಂಟೆ ಕಾಲದಲ್ಲಿ ಮೊದಲನೇ 45 ನಿಮಿಷ ಈಗ ಆಳವಾದ ಧ್ಯಾನಾಭ್ಯಾಸ ಮಾಡಿ. ಪ್ರತಿಯೊಬ್ಬರು ಆಳವಾದ ಧ್ಯಾನಾಭ್ಯಾಸ, ಆನಾಪಾನಸತಿ ಧ್ಯಾನಾಭ್ಯಾಸ, ರೈಟ್? ಎಲ್ಲರೂ ಶುರು ಮಾಡಿ ದಯವಿಟ್ಟು. ಎಲ್ಲರಿಗೂ ಗೊತ್ತು ಹೇಗೆ ಮಾಡೋದಂತ, ಧ್ಯಾನ ಹೇಗೆ ಮಾಡೋದು. ದಯವಿಟ್ಟು ಆನಾಪಾನ ಸತಿ ಧ್ಯಾನ ಬಗ್ಗೆ ಬನ್ನಿ. ಪ್ರತಿಯೊಬ್ಬರು ಎಲ್ಲರೂ ಈ ಥರ ಎರಡು ಕೈಗಳು ಜೋಡಿಸ್ಕೊಳ್ಳಿ, ಯಾರಾದರೂ ಹೊಸಬರಿದ್ರೆ ಗಮನಿಸ್ಕೊಳ್ಳಿ. ಈ ಥರ ಎರಡು ಕೈಗಳು ಜೋಡಿಸ್ಕೊಂಡು ಮತ್ತೆ ತೊಡೆ ಮೇಲೆ ಇಟ್ಕೊಳ್ಳಿ, ಹಾಗೆ ಎರಡೂ ಕಾಲುಗಳು ಕೆಳಗೆ ಕ್ರಾಸ್ ಮಾಡ್ಕೊಳ್ಳಿ. ಈ ಥರ ಸೋಫಾ ಮೇಲೆ ಚೇರ್ ಮೇಲೆ ಕೂತ್ಕೊಂಡ್ರೆ ಎರಡು ಕಾಲುಗಳು ಕ್ರಾಸ್ ಮಾಡ್ಕೊಳ್ಳಿ, ಬೆನ್ನು ಇಟ್ಟರಾಗಿ ಇಟ್ಕೊಳ್ಳಿ, ಸುತ್ತು ಕತ್ತಲೆ ಮಾಡ್ಕೊಳ್ಳಿ ಸ್ನೇಹಿತರೆ, ಸುತ್ತು ಕತ್ತಲೆ ಮಾಡ್ಕೊಳ್ಳಿ. ಜಾಸ್ತಿ ಏನು ಬೆಳಗ್ತಿರಬಾರ್ದು, ಸುತ್ತು ಕತ್ತಲೆ ಮಾಡ್ಕೊಳ್ಳಿ. 1 ಲೋಟ ನೀರು ಕುಡಿಯಬಹುದು. ಈಗ ಬೆನ್ನು ಇಟ್ಟರಾಗಿ ಇಟ್ಕೊಂಡಿದ್ವಿ, ಕೈ ಕ್ರಾಸ್ ಮಾಡ್ಕೊಂಡಿದ್ವಿ, ಕಾಲು ಕ್ರಾಸ್ ಮಾಡ್ಕೊಂಡಿದ್ವಿ. ಈಗ ನಿಧಾನವಾಗಿ ಎರಡು ಕಣ್ಣುಗಳು ಮುಚ್ಕೊಳ್ಳಿ ಸ್ನೇಹಿತರೆ, ಎಲ್ಲರೂ ಎರಡು ಕಣ್ಣುಗಳನ್ನು ಮುಚ್ಕೋಬೇಕು, ಯಾವುದೇ ಕಾರಣಕ್ಕೆ ಕಣ್ಣು ತೆರೆಯಬಾರದು. ನಾನು ಓಕೆ ಹೇಳೋವರೆಗೂ ಯಾರು ಕಣ್ಣು ತೆರೆಯಬಾರದು. ಆರಾಮಾಗಿ ಕೂತ್ಕೊಂಡಿದ್ವಿ, ಹಾಯಾಗಿ ಕೂತ್ಕೊಂಡಿದ್ವಿ. ಯಾವುದೇ ಕನ್ನಡಿಗರಿದ್ರೆ, ಸ್ಪೆಕ್ಸ್ ಇದ್ರೆ ತೆಗೆದು ಪಕ್ಕಿಟ್ಕೊಳ್ಳಿ, ಸ್ಪೆಕ್ಸ್ ಇರಬಾರ್ದು ಮುಖದ ಮೇಲೆ, ಸ್ಪೆಕ್ಸ್ ಇರಬಾರ್ದು. ಈಗ ಹಾಯಾಗಿ ಎಲ್ಲರನ್ನೂ ಕಣ್ಣು ಮುಚ್ಕೊಂಡಿದ್ವಿ. ಈಗ ನಿಮ್ಮ ಉಸಿರಾಟದ ಮೇಲೆ ಗಮನ ಸ್ನೇಹಿತರೆ, ಉಸಿರಾಟ ಏನು ನಡೀತಾ ಇದೆಯೋ ಈ ಮೂಗಿನ ಕೊನೆ ಭಾಗದಲ್ಲಿ ಉಸಿರಾಟ ನಡೀತಾ ಇದೆ, ಒಳಗಡೆ ಹೋಗೋದು ಹೊರಗಡೆ ಬರೋದು, ಆ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಗಮನಿಕ ಮಾತ್ರ ಅಷ್ಟೇ, ಯಾವುದೇ ನಿಯಂತ್ರಣ ಅಲ್ಲ, ಪ್ರಾಣಾಯಾಮ ಅಲ್ಲ, ಇದು ಬಾಹ್ಯ ಪ್ರಾಣಾಯಾಮ ಅಲ್ಲ, ಯಾವುದೇ ಶ್ವಾಸ ನಿಯಂತ್ರಣ ಅಲ್ಲ, ಇದು ಕೇವಲ ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ ಅಷ್ಟೇ. ಸಹಜವಾಗಿ ಏನು ಉಸಿರಾಟ ನಡೀತಾ ಇದೆಯೋ ಅದನ್ನು ಗಮನಿಸೋದು, ಅದೇ ಧ್ಯಾನ. ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ, ಸಹಜವಾದ ಉಸಿರಾಟನ ಗಮನಿಸೋದು, ಅದೇ ಧ್ಯಾನ. ಯಾವುದೇ ಕಾರಣಕ್ಕೆ ಮಂತ್ರ ಜಪ, ದೇವನ ನಾಮಸ್ಮರಣ ಏನು ಮಾಡಬಾರ್ದು. ಆಯಾ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಶ್ವಾಸ ಮೇಲೆ ಗಮನ ಇಟ್ಕೊಳ್ಳಿ, ಉಸಿರಾಟವನ್ನು ಗಮನಿಸಿ. ಇದೇ ಆನಾಪಾನಸತಿ ಧ್ಯಾನ, ಅತಿ ಸುಲಭವಾದ ಧ್ಯಾನ, ಸರಳವಾದ ಸುಲಭವಾದ ಈ ಧ್ಯಾನ ಪದ್ಧತಿ ಪ್ರತಿಯೊಬ್ಬರು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು, ಅಭ್ಯಾಸ ಮಾಡ್ತಾನೆ ಇರಬೇಕು. ಹೆಚ್ಚು ಅಭ್ಯಾಸ ಹೆಚ್ಚು ಫಲಿತಗಳು, ಕಡಿಮೆ ಅಭ್ಯಾಸ ಅಂದರೆ ಕಡಿಮೆ ಫಲಿತಗಳು. ಹೆಚ್ಚು ಕಷ್ಟಗಳು ಹೆಚ್ಚು ಸಮಸ್ಯೆಗಳಾದರೆ ಹೆಚ್ಚು ಧ್ಯಾನ, ಕಡಿಮೆ ಕಷ್ಟಗಳು ಕಡಿಮೆ ದುಃಖ ಕಡಿಮೆ ಧ್ಯಾನ. ಧ್ಯಾನದಿಂದನೇ ಜ್ಞಾನ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಸ್ನೇಹಿತರೆ. ಮುಕ್ತಿ ಪಡೆಯಬೇಕಾದ್ರೆ ನಮ್ಮ ಜೀವನದಲ್ಲಿ ಧ್ಯಾನ ಒಂದೇ ಶರಣ್ಯ, ಧ್ಯಾನ ಒಂದೇ ಮಾರ್ಗ, ಏಕೈಕ ಮಾರ್ಗ, ಒಂದೇ ಒಂದು ಮಾರ್ಗ, ಧ್ಯಾನವೇ ಒಂದೇ ಒಂದು ರಾಜಮಾರ್ಗ. ಮುಕ್ತಿ ಮೋಕ್ಷ ದುಃಖರಾಹಿತ್ಯ ಜನ್ಮರಾಹಿತ್ಯ ನಾವು ಹೊಂದಬೇಕಂದ್ರೆ ಧ್ಯಾನ ಒಂದೇ ಮಾರ್ಗ. ಶ್ವಾಸದ ಮೇಲೆ ಗಮನ, ಯಾರೂ ಕಣ್ಣು ತೆರೆಯಬಾರ್ದು.
ಉಸಿರಾಟದ ಮಾತ್ರ ಗಮನಿಸಿ. ಯೋಚನೆಗಳು ಪದೇ ಪದೇ ಬರ್ತಾ ಇದ್ರೆ ಅವನ್ನು ಕಟ್ ಮಾಡಿ, ಯೋಚನೆಗಳನ್ನು ಕಟ್ ಮಾಡಿ, ಕತ್ತರಿಸಿ. ತಿರುಗಾ ನಿಮ್ಮ ಶ್ವಾಸದ ಮೇಲೆ ಗಮನಕ್ಕೆ ಬನ್ನಿ. ಯಾವುದೇ ಯೋಚನೆ ಜೊತೆಗೆ ಹೋಗಬಾರ್ದು, ಯೋಚನೆ ವಿಶ್ಲೇಷಣೆ ಮಾಡ್ಕೋಬಾರ್ದು. ಯೋಚನೆ ಬಗ್ಗೆ ಹೆಚ್ಚು ಮಾಹಿತಿ ಯಾವುದು ಪಡೆಯಬಾರದು. ಯೋಚನೆ ತಿರಸ್ಕರಿಸಿ, ಯೋಚನೆ ಕತ್ತರಿಸಿ, ತಿರುಗಾ ಶ್ವಾಸದ ಮೇಲೆ ಗಮನಕ್ಕೆ ಬನ್ನಿ. ಆವಾಗ ನಿಧಾನವಾಗಿ ನಮ್ಮ ಆಳವಾದ ಶ್ವಾಸವನ್ನು, ಶ್ವಾಸ ಎಷ್ಟು ಸಣ್ಣದಾಗುತ್ತೋ ಚಿಕ್ಕದಾಗುತ್ತೋ ಅಷ್ಟು ವೇಗವಂತವಾಗಿ ನಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಯೋಚನೆಗಳು ಶೂನ್ಯವಾಗ್ತಾ ಬರ್ತದೆ. ಮನಸ್ಸು ಮನೋಮಯ ಕೋಶ, ನಮ್ಮ ಮನಸ್ಸು ನಮ್ಮ ಮನೋಮಯ ಕೋಶ, ಅದರ ಒಳಗಡೆಯಿರುವಂಥ ಎಲ್ಲ ಯೋಚನೆಗಳು ಶೂನ್ಯವಾಗಬೇಕು. ಅದೇ ನಮ್ಮ ಧ್ಯಾನದ ಗುರಿ, ಧ್ಯಾನದ ಲಕ್ಷ್ಯ. ಧ್ಯಾನದ ಲಕ್ಷ್ಯ ಏನಂದರೆ ನಮ್ಮ ಮನಸ್ಸು ಒಳಗಡೆ ಇರುವಂಥ ಯಾವುದೇ ಯೋಚನೆಗಳಿರಲಿ, ಕೆಟ್ಟ ಯೋಚನೆಗಳು, ಒಳ್ಳೆಯ ಯೋಚನೆಗಳು, ಪವಾಡ ಯೋಚನೆಗಳು ಯಾವುದೇ ಇರಲಿ, ಎಲ್ಲಾನು ಶೂನ್ಯ ಮಾಡಬೇಕು. ಧ್ಯಾನ ಮಾಡುವಾಗ ಯಾವ ಯೋಚನೆಗೂ ಉಪಯೋಗವಿಲ್ಲ, ಯಾವ ಯೋಚನೆಗೂ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಎಲ್ಲಾನು ತ್ಯಜಿಸಬೇಕು. ಅದೇ ಧ್ಯಾನದ ಮುಖ್ಯ ವಿಧಾನ, ಪ್ರಮುಖ ವಿಧಾನ, ಅತ್ಯಂತ ಅವಶ್ಯಕತೆ ಧ್ಯಾನದಲ್ಲಿ. ಯಾವುದೇ ಒಳ್ಳೆ ಆಚರಣೆ ಆಲೋಚನೆ ಇರಲಿ, ಪವಾಡ ಆಲೋಚನೆ ಇರಲಿ, ಯಾವುದನ್ನು ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ನಿಶ್ಚಲತ್ವ, ನಿರ್ಮಲತ್ವ, ಸ್ಥಿರತ್ವ. ಸ್ಥಿರವಾದ ಆಲೋಚನೆಗಳು, ಸ್ಥಿರವಾದ ಮನಸ್ಸು, ಅದರ ಒಳಗಡೆ ಶೂನ್ಯವಾದ ಆಲೋಚನೆಗಳು, ಯಾವುದೇ ಆಲೋಚನೆ ಇರಬಾರದು. ಶೂನ್ಯದ ಸ್ಥಿತಿ, ಮಹಾಶೂನ್ಯ ಸ್ಥಿತಿ, ಮಹಾಪರಿಶೂನ್ಯ ಸ್ಥಿತಿ ನಾವು ಹೊಂದಬೇಕು. ಧ್ಯಾನ ಮಾಡ್ತಾ ಮಾಡ್ತಾ ಎಲ್ಲ ಸ್ಥಿತಿಯನ್ನು ನಾವು ಹೊಂದಕ್ಕೆ ಸಾಧ್ಯವಾಗುತ್ತೆ. ಶೂನ್ಯದಲ್ಲಿನೂ ಮಹಾಪರಿಶೂನ್ಯ ಸ್ಥಿತಿ, ಅತಿ ಹೆಚ್ಚು ತೀವ್ರತೆ ಇರುವಂಥ ಆ ಸ್ಥಿತಿ ನಾವು ಹೊಂದಬೇಕು. ಅದೇ ನಾವು ಸಮಾಧಿ ಸ್ಥಿತಿ ಅಂತ ಕರಿತೀವಿ. ಅದನ್ನೇ ನಾವು ಸಮಾಧಿ ಸ್ಥಿತಿ ಅಂತ ಕರಿತೀವಿ. ಮಾನವ ಜನ್ಮ ಲಕ್ಷ್ಯ ಏನಂದ್ರೆ ಸಮಾಧಿ ಹೊಂದೋದು, ಜನ್ಮರಾಹಿತ್ಯ ಹೊಂದೋದು, ದಿವ್ಯ ಜ್ಞಾನ ಪ್ರಕಾಶ ಪಡೆಯೋದು. ಇದೇ ನಮ್ಮ ಮಾನವ ಜೀವನ ಲಕ್ಷ್ಯ, ಕೊನೆಯದಾಗಿರುವಂಥ ಲಕ್ಷ್ಯ. ಎಷ್ಟೋ ಜೀವನಗಳು ನಡೆಸ್ಕೊಂಡು ಬಂದಿದ್ದೀವಿ, ಕೊನೆ ಜನ್ಮದಲ್ಲಿ ಕೊನೆ ಲಕ್ಷ್ಯ ಏನಂದ್ರೆ ಜನ್ಮರಾಹಿತ್ಯ ಹೊಂದೋದು. ಮರುಜನ್ಮ ಇಲ್ಲ, ಇನ್ನೊಂದು ಜನ್ಮ ಇಲ್ಲ, ಇದೇ ಕೊನೆ ಜನ್ಮ, ಆಖರಿ ಜನ್ಮ. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ, ಯಾರೂ ಕಣ್ಣು ತೆರೆಯಬಾರದು. ಉಸಿರಾಟ ಜೊತೆಗೆ ಇರಬೇಕು, ಉಸಿರಾಟವನ್ನೇ ಗಮನಿಸಬೇಕು. ಈಗ ಅದ್ಭುತವಾದ ಮೃದುವಾದ ಸಂಗೀತದ ಜೊತೆಗೆ ನಿಮ್ಮ ಶ್ವಾಸವನ್ನು ಗಮನಿಸ್ತಾ, ಮೃದುವಾದ ಸಂಗೀತವನ್ನು ಕೇಳಿಸ್ಕೊಳ್ತಾ ನಮ್ಮ ಧ್ಯಾನವನ್ನು, ಆಳವಾದ ಸಾಮೂಹಿಕ ಧ್ಯಾನವನ್ನು ನಾವೆಲ್ಲರನ್ನು ಮುಂದುವರ್ಸೋಣ.
Thank you.
Thank you.
ಅಷ್ಟೊಂದಿಗೆ ಸ್ನೇಹಿತರೆ ಕೊನೆಯದಾಗಿ 1 ನಿಮಿಷ ಕಾಲ ಶ್ವಾಸದ ಮೇಲೆ ಗಮನ, ಯಾರು ತನ್ನ ತೊಗೊಂಡು ನಿಧಾನವಾಗಿ ಧೈರ್ಯಿಸಿಕೊಳ್ಳುತ್ತಾರೆ. ಕೊನೆಯದಾಗಿ 1 ನಿಮಿಷ ಕಾಲ ಸೆಕೆಂಡ್ಸ್, ಕೊನೆಯದಾಗಿ 10 ಸೆಕೆಂಡ್ ಕಾಲ ಸ್ನೇಹಿತರೆ ಎಲ್ಲರೂ ನಿಧಾನವಾಗಿ ದೇಹಕ್ಕೆ ಬನ್ನಿ. ಕೊನೆಯದಾಗಿ 10 ಸೆಕೆಂಡ್ ಕಾಲ ಶ್ವಾಸದ ಮೇಲೆ ಗಮನ, ನಿಧಾನವಾಗಿ ದೇಹಕ್ಕೆ ಬನ್ನಿ. ಲಾಸ್ಟ್ 5 ಸೆಕೆಂಡ್ಸ್, ಕೊನೆಯದಾಗಿ 5 ಸೆಕೆಂಡ್ ಕಾಲ ಇದ್ರೆ ಕೊನೆಯದಾಗಿ 5 ಸೆಕೆಂಡ್ ಕಾಲ ಶ್ವಾಸದ ಮೇಲೆ ಗಮನ, 5 4 3 2 1 0. ಎಲ್ಲರೂ ನಿಧಾನವಾಗಿ ನಿಮ್ಮ ಎರಡು ಕೈಗಳು ತೆಗಿತಾ ಎರಡು ಕಣ್ಣ ಮೇಲೆ ಮುಚ್ಚಿಕೊಡಿ. 1 5 ಸೆಕೆಂಡ್ ಕಾಲ ಸ್ನೇಹಿತರೆ, 5 4 3 2 1 0. ನಿಧಾನವಾಗಿ ಎರಡು ಕೈಗಳು ತೆಗಿತಾ ಎರಡು ಕಣ್ಣುಗಳು ನಿಧಾನವಾಗಿ ಬಿಡಬಹುದು. ನಿಧಾನವಾಗಿ ದೇಹಕ್ಕೆ ಬನ್ನಿ ಸ್ನೇಹಿತರೆ ಎಲ್ಲರೂ. ಈಗ ಎಲ್ಲರನ್ನು ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ನಿಧಾನವಾಗಿ ಎಲ್ಲರೂ ಸಾಮಾನ್ಯ ಸ್ಥಿತಿಗೆ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ಎಲ್ಲರನ್ನು ವಿಡಿಯೋಗಳು ಆನ್ ಮಾಡಿಕೊಂಡು ಸಾಮಾನ್ಯ ಸ್ಥಿತಿಗೆ ಬನ್ನಿ. ಈಗ ಎಸ್, ಇನ್ನು ಆನ್ ಮಾಡಬೇಕು, ವಿಡಿಯೋಗಳು ಆನ್ ಮಾಡಬೇಕು, ರೈಟ್? ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ಈಗ ಧ್ಯಾನ ಮುಗಿಯಿತು, ಧ್ಯಾನ ನಾವು ಸಂಪೂರ್ಣ ಮಾಡ್ಕೊಂಡಿದ್ವಿ ಸ್ನೇಹಿತರೆ. ರೈಟ್, ಇಲ್ಲಿ ಸ್ವಲ್ಪ ಮಾಸ್ಟರ್ಸ್ ಮಾತ್ರ ಆನ್ ಮಾಡಿದ್ದಾರೆ. ಇನ್ನು ಹೆಚ್ಚು ಮಾಸ್ಟರ್ಸ್, ಒಂದು 2 3 ಮಾಸ್ಟರ್ಸ್ ಮಾತ್ರ ಆನ್ ಮಾಡಿದ್ದಾರೆ ವಿಡಿಯೋಗಳು. ಯಾರು ಆನ್ ಮಾಡಿತ್ತು ಮಾಡ್ತಾ ಇಲ್ಲ, ದಯವಿಟ್ಟು ಮಾಡಿ. ಎಸ್ ಎಸ್ ರೈಟ್ ಓಕೆ ಓಕೆ ಸ್ನೇಹಿತರೆ. ಈಗ ಇಷ್ಟುವರೆಗೂ ಅದ್ಭುತವಾದ ಸಂಗೀತ ಧ್ಯಾನವನ್ನು ನಾವು ಸಾಮೂಹಿಕವಾಗಿ ಅಭ್ಯಾಸ ಮಾಡಿದ್ವಿ. ಅದ್ಭುತವಾದ ಧ್ಯಾನ, ಅದ್ಭುತವಾದ ಶಕ್ತಿ, ಅತಿ ಹೆಚ್ಚು ಶಕ್ತಿ ನಾವು ಪಡೆದಿದ್ವಿ ಸ್ನೇಹಿತರೆ ಈ ಧ್ಯಾನದಿಂದ. ತದನಂತರ ಪ್ರತಿ ದಿವಸ ನಾವು ಆಧ್ಯಾತ್ಮಿಕ ಜ್ಞಾನ ತಿಳ್ಕೊತಾ ಇದ್ದೀವಿ. ಆದರೆ ಶನಿವಾರ ವಿಶೇಷವಾಗಿ, ಪ್ರತಿ ಶನಿವಾರ ನಾವು ಸಮಗ್ರ ಜೀವನ ಶೈಲಿ ಬಗ್ಗೆ ತಿಳ್ಕೊತಾ ಇದ್ದೀವಿ ಸ್ನೇಹಿತರೆ.
ಸಮಗ್ರ ಜೀವನ ಶೈಲಿ. ಸಮಗ್ರ ಜೀವನ ಶೈಲಿಯಲ್ಲಿ ಈಗಾಗಲೇ ಎರಡು ಕ್ಲಾಸಲ್ಲಿ ಇಂದಿನ ಎರಡು ಶನಿವಾರದಲ್ಲಿ ಮೊದಲನೇ ಸಮಗ್ರ ಜೀವನ ಶೈಲಿ ಭಾಗ ಒಂದು, ಎರಡನೇ ಸಮಗ್ರ ಜೀವನ ಶೈಲಿ ಭಾಗ ಟು, ಭಾಗ ಎರಡು ಎರಡರಲ್ಲಿ ಅತ್ಯದ್ಭುತವಾದ ಸಮಗ್ರ ಜೀವನ ಶೈಲಿ ಸೂತ್ರಗಳು ಮುಕ್ತಾಯ ಮಾಡಿಕೊಂಡಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಮಗ್ರ ಜೀವನ ಶೈಲಿ ತಂತ್ರಗಳು, ಸ್ನೇಹಿತರೆ, ತಂತ್ರಗಳು ಅಂದರೆ ಟೆಕ್ನಿಕ್ಸ್, ಏನೇನು ಟೆಕ್ನಿಕ್ಸ್ ಇರುತ್ತೆ, ಅದು ಯಾವ ಥರ ನಿಮಗೆ ಸಹಾಯ ಮಾಡುತ್ತೆ ಅನ್ನೋದು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಸಮಗ್ರ ಜೀವನ ಶೈಲಿ ತಂತ್ರಗಳು. ಮೊದಲನೇ ತಂತ್ರ ಸ್ನೇಹಿತರೆ, ತಮಗೆಲ್ಲರಿಗೂ ತುಂಬ ಅದ್ಭುತವಾದ ತಂತ್ರ ಅಂತ ಹೇಳ್ಬೋದು, ಇದು ಅದ್ಭುತವಾದ ಸಹಾಯ ಮಾಡುತ್ತೆ. ಈ ತಂತ್ರವೇನೆಂದರೆ ಒಂದು ಅದ್ಭುತವಾದ ಮುದ್ರ ಸ್ನೇಹಿತರೆ. ಏನು ಮುದ್ರ ಇದು ಅಂದರೆ, ನಮ್ಮ ಹೃದಯವನ್ನು 100 ವರ್ಷ ಕಾಪಾಡಕ್ಕೆ, ಹೃದಯ ನಮ್ಮ ಹೃದಯ ಆರೋಗ್ಯವನ್ನು 100 ವರ್ಷಗಳ ಕಾಲ ಕಾತರಿಸ್ಪಡಕ್ಕೆ, ಆರೋಗ್ಯನು ಸರಿಪಡಿಸೋಕ್ಕೆ, ಇಲ್ಲಾಂದರೆ ಆರೋಗ್ಯವನ್ನು ಕಾಪಾಡೋಕ್ಕೆ ಅಂತ ಅದ್ಭುತವಾದ ಮುದ್ರ ಇದು. ಅದೇ ಅಪಾನ ವಾಯು ಮುದ್ರ ಸ್ನೇಹಿತರೆ, ನೆನಪಿಟ್ಕೊಳ್ಳಿ, ಅಪಾನ ವಾಯು ಮುದ್ರ. ಈ ಮುದ್ರ ಪ್ರಾಕ್ಟೀಸ್ ಮಾಡಿದರೆ ಪ್ರತಿದಿನ ಒಂದು ನಿರ್ದಿಷ್ಟ ಕಾಲ ಪ್ರಾಕ್ಟೀಸ್ ಮಾಡಿದರೆ, ಇಲ್ಲ ನಿಮಗೆ ತೊಂದರೆಗಳಿದೆ, ಹೃದಯ ತೊಂದರೆಗಳು ಈಗಾಗಲೇ ಇದ್ದರೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ, ಈ ಮುದ್ರವನ್ನು ಖಂಡಿತವಾಗಿ ಅಭ್ಯಾಸ ಮಾಡಬೇಕು. ಬೆಳಗ್ಗೆ 45 ನಿಮಿಷ, ಸಾಯಂಕಾಲ 40 ನಿಮಿಷ, ಮತ್ತು ಇಲ್ಲಾಂದರೆ 3 ಬಾರಿನೂ ಮಾಡ್ಬೋದು. 45 ನಿಮಿಷ, 45 ನಿಮಿಷ, 45 ನಿಮಿಷ, 3 ಬಾರಿ ಮಾಡ್ಬೋದು. ಮಾಡಿದ ಪ್ರತಿ ಸಾರಿ ಈ ಮುದ್ರೆ ಮಾಡಿದ ಮೇಲೆ ತದನಂತರ ಕೊನೆಯದಾಗಿ ಪ್ರಾಣ ಮುದ್ರೆ ಮಾಡಬೇಕಾಗತ್ತೆ. ಪ್ರಾಣ ಮುದ್ರೆ 10 ನಿಮಿಷ ಮಾಡ್ಬೇಕು ಸ್ನೇಹಿತರೆ. ಸರಿ, ಈ ಮುದ್ರೆ ಸೊ ಏನು ಏನು ಫಲಿತ ಕೊಡುತ್ತೆ, ಅಂದರೆ ಏನೇನು ಇದರಿಂದ ಪ್ರಯೋಜನಗಳೇನಿದೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದು ಈ ಮುದ್ರೆ ಪ್ರಾಕ್ಟೀಸ್ ಮಾಡೋಕ್ಕೆ ಮುಂಚೆ ಅದರ ಪ್ರಯೋಜನಗಳು ತಿಳ್ಕೊಂಡು, ಕೊನೆಯದಾಗಿ ಆ ಮುದ್ರವನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕಂತ ಅದನ್ನು ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಸೊ ಈ ಮುದ್ರೆ ಅದ್ಭುತ ಫಲಿತಗಳು ಏನಂದರೆ ಸ್ನೇಹಿತರೆ, ಯಾರಿಗೇ ಆದರೂ ಅವ್ರಿಗೆ ತೊಂದರೆಗಳಿದ್ರೆ, ಅಂದರೆ ಆ ತೊಂದರೆಗಳಂದರೆ ಖಂಡಿತವಾಗಿ ಪ್ರತಿಯೊಬ್ಬರು ಈ ಈ ಹೃದಯ ತೊಂದರೆಗಳು ಹೆಚ್ಚು ಆಗ್ತಾ ಇರ್ತದೆ, ಹೃದಯ ತೊಂದರೆಗಳು ಹೆಚ್ಚು ಆಗಿರ್ತದೆ. ಆ ಹೃದಯ ತೊಂದರೆಗಳು ಕಾಪಾಡಿಕೊಳ್ಳೋಕ್ಕೆ ಯಾವುದೇ ಹೃದಯದಲ್ಲಿ, ಹೃದಯ ಭಾಗದಲ್ಲಿ ನಮ್ಗೆ ಹೆಚ್ಚು ನೋವು ಬಂದಿದ್ರೆ, ಮತ್ತೆ ಹೃದಯದಲ್ಲಿ ಬೆವರು ಬರ್ತಾ ಇದ್ರೆ, ಬೆವರು ಬಂದ್ರೂ ಖಂಡಿತವಾಗಿ ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ. ಅರ್ಥ ಮಾಡಿಕೊಂಡು ಇದನ್ನು ಹೆಚ್ಚು ಬೆವರು ಬರೋದು ಹೃದಯ ಭಾಗದಲ್ಲಿ, ಮತ್ತೆ ಅಲ್ಲಿ ಹೃದಯ ತೊಂದರೆಗಳು, ಆಮೇಲೆ ಯಾವುದೇ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ಸ್ನೇಹಿತರೆ, ಇದೆಲ್ಲ ಪ್ರತಿಯೊಂದಕ್ಕೂ ಇದು ತುಂಬಾ ಸಹಾಯ ಆಗುತ್ತೆ. ರೈಟ್, ಹೃದಯ ರೋಗಗಳಿಂದ ತುಂಬಾ ಲಾಭಕಾರಿ, ಮತ್ತೆ ಈ ಹೆಚ್ಚು ಸ್ಟ್ರೆಸ್, ಹೆಚ್ಚು ಒತ್ತಡದಿಂದ ತುಂಬಾ ಹೆಲ್ಪ್ ಮಾಡುತ್ತೆ. ಎದೆನೋವು ಹೆಚ್ಚಾಗಿದ್ರೆ, ಮತ್ತೆ ಸುಸ್ತು ಹೆಚ್ಚಾಗಿದ್ರೆ, ಬೆವರು ಬರ್ತಾ ಇದ್ರೆ ತಕ್ಷಣವೇ ಗುಣ ಮಾಡುತ್ತೆ. ಈ ಮುದ್ರೆ ರಕ್ತನಾಳಗಳಲ್ಲಿ ಇರುವಂತ ಬ್ಲಾಕ್ಗಳನ್ನು ತೆಗೆದಾಗ್ತದೆ ಸ್ನೇಹಿತರೆ, ಅಂತ ಅದ್ಭುತವಾದ ಮುದ್ರೆ. ಸೊ ಈ ಮುದ್ರೆ ಇನ್ನೂ ಏನು ಮಾಡುತ್ತೆ ಅಂದರೆ, ಹೆಚ್ಚು ಯಾವುದೇ ಬಡಿತ ಅಂದರೆ ಅಲಸಟೆ ಅಂತ ಇರ್ತೀವಲ್ಲ, ಆಯಾಸ ಅಂಥದ್ದೆಲ್ಲ ಕಡಿಮೆ ಮಾಡ್ತದೆ. ಈ ಮುದ್ರೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಯಾವುದೇ ಹೃದಯ ತೊಂದರೆಗಳವರು ಅವರು ಅಂದರೆ ಸಾವುಕು ಹತ್ರ, ಅಂದರೆ ಒಂಥರ ಹೇಳ್ಬೇಕಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರ್ತದೆ, ಹೃದಯಘಾತಗಳು ಆದ್ರೂ ಸಹ ಈ ಮುದ್ದೆ ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ಪರಿಹಾರ ಕೊಡುತ್ತೆ ಸ್ನೇಹಿತರೆ, ಅದ್ಭುತವಾದ ಪರಿಹಾರ ಕೊಡುತ್ತೆ. ಸೊ ಅಂಥ ಅದ್ಭುತವಾದ ಮುದ್ರೆ ಇದು. ಮತ್ತೆ ಯಾವುದೇ ನಮ್ಮ ಪಾದಗಳು ಮತ್ತೆ ಕೈಗಳಲ್ಲಿ ಹೆಚ್ಚು ಬೆವರು, ಅತಿಯಾದ ಬೆವರು ಈಗಾಗಲೇ ಬರ್ತಾ ಇರ್ತದೆ ಸ್ನೇಹಿತರೆ, ಅಂಥವ್ರುಗಳು ಈ ಮುದ್ರೆ ತುಂಬ ಸಹಾಯ ಮಾಡುತ್ತೆ. ಇನ್ನೊಂದು, ಯಾವುದೇ ನಮ್ಮ ಒಳಗಡೆ ಇರುವಂಥ ಅಸಿಡಿಟಿ ಹೆಚ್ಚಾಗಿದ್ರೆ, ಅಸಿಡಿಟಿ ಅಂದರೆ ಆಮ್ಲಯುತ ಹೆಚ್ಚಾಗಿದೆ ದೇಹದಲ್ಲಿ, ಆವಾಗಲೂ ಒಳ್ಳೆ ಸಹಾಯ ಮಾಡುತ್ತೆ ಈ ಮುದ್ರೆ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಈಗಾಗಲೇ ಹೇಳ್ಕೊಂಡಿದ್ವಲ್ಲ, ನಮ್ಮ ದೇಹ ಒಳಗಡೆ ಹೆಚ್ಚು ರಕ್ತ ಒತ್ತಡ ಇದ್ರೆ, ರಕ್ತ ಒತ್ತಡದಿಂದ ಹೃದಯಕ್ಕೆ ತೊಂದರೆ ಆಗ್ತದೆ, ಅಂಥ ಪರಿಸ್ಥಿತಿಯಲ್ಲಿನೂ ಈ ಮುದ್ರೆ ತುಂಬ ಸಹಾಯ ಮಾಡುತ್ತೆ, ಕಡಿಮೆ ಮಾಡ್ತದೆ, ಖಂಡಿತವಾಗಿ ಕಡಿಮೆ ಮಾಡುತ್ತೆ. ಇದು ಅಪಾನ ವಾಯು ಸ್ನೇಹಿತರೆ. ಅಪಾನ ವಾಯು ಅಂದರೆ ಏನು? ಅಪಾನ ವಾಯು ಅಂದರೆ ನಮ್ಮ ದೇಹ ಒಳಗಡೆ ನಾಲ್ಕು ವಾಯುಗಳಿದೆ, ಅಪಾನ ವಾಯು, ಮತ್ತೆ ಉದಾನ ವಾಯು, ಮತ್ತೆ ಪ್ರಾಣವಾಯು ಸ್ನೇಹಿತರೆ. ಸೊ ಈ ಥರ ವಾಯುಗಳಿದೆ, ಅಂದರೆ ಈ ವಾಯುಗಳು ಏನು ಮಾಡುತ್ತೆ ಅಂದರೆ, ಒಂದೊಂದು ಭಾಗದಲ್ಲಿ ಆ ವಾಯು ಅನ್ನೋದು ಅದು ಪೂರ್ತಿ ಅಂಗಗಳನ್ನು ನಿರ್ವಹಿಸ್ತಾ ಇರ್ತದೆ. ಅಪಾನ ವಾಯುವು ನಮ್ಮ ಈ ಹೃದಯ ಭಾಗದಲ್ಲಿ, ಚೆಸ್ಟ್ ಭಾಗದಲ್ಲಿರುವಂಥ ಎಲ್ಲ ಅವಯವಗಳು, ಅಂದರೆ ಹೃದಯ ಮತ್ತೆ ಲಂಗ್ಸ್, ಶ್ವಾಸಕೋಶಗಳು, ಈ ಆರೋಗ್ಯ, ಇವೆಲ್ಲ ಆರೋಗ್ಯ ಕಾಪಾಡೋದು ಅಪಾನ ವಾಯು. ಈ ಅಪಾನ ವಾಯು ಯಾವಾಗ ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಬಂದರೆ, ಆ ವಾಯು ಅಂಶ ಹೆಚ್ಚಾಗಿದ್ರೆ, ಅವಾಗ ಹೃದಯ ತೊಂದರೆಗಳು ಬರುತ್ತೆ.
ಆ ಹೃದಯ ತೊಂದರೆಗಳನ್ನು ಕಾಪಾಡೋದು ಈ ಮುದ್ರಾ ಸ್ನೇಹಿತರೆ. ಸೊ ಇನ್ನೊಂದು, ಯಾವುದೇ ಮೈಗ್ರೇನ್ ಹೆಡ್ಏಕ್ ಇದ್ರೆ ಅದ್ಭುತವಾದ ಮುದ್ರಾ ಇದು ಸ್ನೇಹಿತರೆ. ಮುದ್ರಾ ಅನ್ನೋದು ಮುದ್ರಾ ವಿಜ್ಞಾನ, ಅರ್ಥ ಮಾಡ್ಕೊಳ್ಳಿ. ಮುದ್ರಾ ಅನ್ನೋದೇನು? ಮುದ್ರಾ ವಿಜ್ಞಾನ. ಸೊ ಆ ಮುದ್ರಾ ವಿಜ್ಞಾನದಲ್ಲಿ ಇದು ನಮ್ಮ, ಹೇಳ್ಬೇಕಂದ್ರೆ ಈ ಮುದ್ರಾ ವಿಜ್ಞಾನ ಅನ್ನೋದು ಸ್ನೇಹಿತರೆ, ಇದು ನಮ್ಮ ಹಳೆ ಕಾಲದಿಂದ ಪುರಾಣ ಕಾಲದಿಂದ ಬಂದಿರುವಂಥ ವಿಜ್ಞಾನ, ಅತಿ ಅದ್ಭುತವಾದ ವಿಜ್ಞಾನ, ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೊಂದು, ಮೈಗ್ರೇನ್ ಹೆಡ್ಏಕ್ ತುಂಬ ಸಹಾಯಕಾರಿ ಈ ಮುದ್ರಾ. ಆಮೇಲೆ ಯಾವುದೇ ಹಲ್ಲಿನ ಸಮಸ್ಯೆಗಳು, ಟೀತ್ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಸೊ ಇಂಥ ಅದ್ಭುತವಾದ ಮುದ್ರಾ, ಮತ್ತೆ ಸಂಧಿವಾತ, ಆರ್ಥರೈಟಿಸ್, ಸ್ಪಾಂಡಿಲೈಟಿಸ್, ಮತ್ತೆ ಪ್ಯಾರಾಲಿಸಿಸ್ ಸ್ನೇಹಿತರೆ. ಸೊ ಇಂಥದ್ದು ಪಾರ್ಕಿನ್ಸನ್, ಪಾರ್ಕಿನ್ಸನ್ಗೂ ಒಳ್ಳೆ ಮುದ್ರಾ ಇದು ಸ್ನೇಹಿತರೆ. ಸೊ ಇದೆಲ್ಲಾನು ನಿರ್ವಹಿಸ್ತದೆ, ಅದ್ಭುತವಾದ ಕೆಲಸ ಮಾಡುತ್ತೆ. ಇದನ್ನು ಮೃತ ಸಂಜೀವಿನಿ ಮುದ್ರಾ ಅಂತ ಯಾಕೆ ಕರಿತೀವಿ ಅಂದರೆ, ಯಾರೇ ಆದರೂ ಈ ಹೃದಯಘಾತದಿಂದ ಮೃತಪಟ್ಟುವಂಥ ಅವಕಾಶ ಇದ್ರೂ ಅದರಿಂದನೂ ಕಾಪಾಡುವಂಥ ಶಕ್ತಿ ಈ ಮುದ್ರಕ್ಕಿದೆ ಸ್ನೇಹಿತರೆ. ಅದಕ್ಕೆ ಇದನ್ನು ಮೃತ ಸಂಜೀವಿನಿ ಮುದ್ರಾ ಅಂತ ಕರಿತೀವಿ ನಾವು. ರೈಟ್, ಈಗ ಈ ಮುದ್ರೆ ಹೇಗೆ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ನೋಡೋಣ ಸ್ನೇಹಿತರೆ. ನೋಡಿ, ಎಲ್ಲ ಕೈಗಳು, ಎಲ್ಲ ಬೆರಳುಗಳು, ಈ ಎಲ್ಲ ಬೆರಳುಗಳು ಈಗ ಇಟ್ಕೋಬೇಕಾಗತ್ತೆ. ಮೊದಲನೇದಾಗಿ ಎಲ್ಲ ಬೆರಳುಗಳು ಸ್ವಚ್ಛಗೊಳಿಸ್ಕೋಬೇಕು, ಎರಡೂ ಕೈಗಳು ಸ್ವಚ್ಛಗೊಳಿಸ್ಕೋಬೇಕು. ಉಗುರು ಅನ್ನೋದು ಹೆಚ್ಚಿರಬಾರ್ದು, ಯಾವುದೇ ಬೆರಳಿಗೆ ಉಗುರಿರಬಾರ್ದು. ಮುದ್ರೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಇದೊಂದು ಷರತ್ತು, ಕಂಡೀಷನ್ ಸ್ನೇಹಿತರೆ. ಸೊ ಎರಡೂ ಕೈಗಳು ಸ್ವಚ್ಛಗೊಳಿಸ್ಕೋಬೇಕು ಮತ್ತು ಉಗುರು ಹೆಚ್ಚಿರಬಾರ್ದು. ಓಕೆ, ಈಗ ನೋಡ್ಕೊಳ್ಳಿ, ಈ ಹೆಬ್ಬೆರಳು ತುದಿ ಭಾಗದಲ್ಲಿ, ಹೆಬ್ಬೆರಳು ಮೊದಲನೇ ಭಾಗದಲ್ಲಿ ಈ ತೋರ್ಬೆರಳು ತಗೊಂಡು ಇಲ್ಲಿ ಟಚ್ ಮಾಡಬೇಕು, ಇಲ್ಲಿ ಟಚ್ ಮಾಡಬೇಕು. ತೋರ್ಬೆರಳಿಂದ ಈ ಹೆಬ್ಬೆರಳು ಮೊದಲನೇ ಭಾಗ ಟಚ್ ಮಾಡಬೇಕು. ಆಮೇಲೆ ಈ ಎರಡು ಬೆರಳು, ಮಧ್ಯ ಬೆರಳು ಮತ್ತು ಉಂಗುರ ಬೆರಳು, ಈ ಹೆಬ್ಬೆರಳು ತುದಿ ಭಾಗದಲ್ಲಿ ಟಚ್ ಮಾಡಬೇಕು. ಈ ಥರ ನೋಡ್ಕೊಳ್ಳಿ. ಆಮೇಲೆ ಈ ಬೆರಳು ಸ್ಟ್ರೈಟ್, ಅದೇ ಥರ ಈ ಕೈಲಿ ಮಾಡಬೇಕು, ಎರಡು ಕೈಲಿ ಮಾಡಬೇಕಾಗತ್ತೆ. ಇದು ಹೀಗೆ ಮಾಡಿಕೊಂಡು ಈಗ ಇಟ್ಕೋಬೇಕಾಗತ್ತೆ. ಆಮೇಲೆ ತೋಳ ಮೇಲೆ ಇಟ್ಕೋಬೇಕು. ಯಾವುದೇ ಮುದ್ರೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಧ್ಯಾನ ಮಾಡುತ್ತಾ ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಧ್ಯಾನ ಬೇರೆ ಮುದ್ರೆ ಬೇರೆ ಆಗತ್ತೆ. ಧ್ಯಾನ ಮಾಡುವಾಗ ಧ್ಯಾನ ಭಂಗಿಮ, ಧ್ಯಾನದಲ್ಲಿ ಶ್ವಾಸದ ಮೇಲೆ ಗಮನ, ಕಣ್ಣು ತೆರೆಯಬಾರ್ದು. ಇದು ಕಣ್ಣು ಮುಚ್ಕೊಂಡು ಮಾಡ್ಬೋದು, ಕಣ್ಣು ತೆರೆಸ್ಕೊಂಡು ಮಾಡ್ಬೋದು ಸ್ನೇಹಿತರೆ, ಎರಡು ಎರಡು ಥರನೂ ಮಾಡ್ಬೋದು. ಆದರೆ ಈ ಮುದ್ರವನ್ನು ಪ್ರಾಕ್ಟೀಸ್ ಮಾಡುವಾಗ ಇದಕ್ಕೂ ಇರುವಂಥ ಸ್ವಲ್ಪ ನಿಯಮಗಳೇನೆಂದರೆ, ಸೊ ಆದಷ್ಟು ಸ್ಟ್ರೈಟಾಗಿ ಕೂತ್ಕೊಂಡು ಒಂದು ಚೇರಲ್ಲಿ ಎಲ್ಲಿ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಸ್ಟ್ರೈಟಲ್ಲಿ ಕೂತ್ಕೋಬೇಕಾಗತ್ತೆ. ಸೊ ಬೆನ್ನು ನಿಟಾರಾಗಿ ಇಟ್ಕೊಂಡು ಒಂದು ಆಳವಾದ ಶ್ವಾಸ, ನಾಲ್ಕು ಆಳವಾದ ಶ್ವಾಸ, ದೀರ್ಘ ಶ್ವಾಸ ತಗೊಳ್ಳಿ. ದೀರ್ಘ ಶ್ವಾಸ ತಗೊಳಿದ ಮೇಲೆ ಸೊ ಹಾಗೆ ಕಣ್ಣು ಮುಚ್ಕೊಂಡು, ಇಲ್ಲ ಕಣ್ಣು ತೆರೆಸ್ಕೊಂಡು ಈ ಮುದ್ರೆ ಇಟ್ಕೊಂಡು ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗೋದು. ಅಂದರೆ ಒಂದು ಯಾವುದೇ ತೊಂದರೆಗಳಿದ್ರೆ 40-50 ನಿಮಿಷ, ಈಗಾಗಲೇ ಹೃದಯ ತೊಂದರೆಗಳು ನೀವು ಅನುಭವಿಸ್ತಾ ಇದ್ರೆ, ಅಂದರೆ ಹಾರ್ಟ್ ಡಿಸೀಸ್ ಇದೆ, ಹಾರ್ಟ್ ಡಿಸೀಸ್ ಯಾವುದು ಇಲ್ಲ ಅಂದರೆ ಸ್ನೇಹಿತರೆ, ಖಂಡಿತವಾಗಿ ಕನಿಷ್ಠ ಪಕ್ಷ 10-15 ನಿಮಿಷ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಇನ್ನೊಂದೇನೆಂದರೆ, ನಿಮ್ಗೆ ಯಾವುದೇ ರೀತಿಯಲ್ಲಿ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಓಕೆ, ಆವಾಗಲೂ ಈ ಮುದ್ರೆ ಮಾಡ್ತಾ ಹಾಗೆ ನಿದ್ದೆಗೆ ಹೋದರೆ ಖಂಡಿತವಾಗಿ ಒಳ್ಳೆ ನಿದ್ದೆ ಆಗುತ್ತೆ ಸ್ನೇಹಿತರೆ. ಸೊ ನೈಟ್ ಮಲವಾಗ ಏನು ಮಾಡಬೇಕು, ಈ ಮುದ್ರೆ ಹೀಗೆ ಇಟ್ಕೊಂಡು ನೀವು ಮಲ್ಕೊಂಡಿದ್ರೆ ನಿದ್ರೂ ತುಂಬ ಒಳ್ಳೆ ನಿದ್ರೆ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇದು ನಿದ್ರಾಹೀನತನು ಕಾಪಾಡುತ್ತೆ. ಇನ್ನೊಂದು, ಇದು ಅತಿಯಾದ ಪರಿಶ್ರಮೆ, ನಮ್ಮ ದೇಹ ಹೆಚ್ಚು ಅಲಸಟೆ ಆಗಿರ್ತದೆ ಅನ್ಕೋತೀವಿ, ಹೆಚ್ಚು ಅಲಸಟೆ ಇರುವಾಗೂ ಈ ಮುದ್ರೆ ಪ್ರಾಕ್ಟೀಸ್ ಮಾಡಿ, ಹೆಚ್ಚು ಒತ್ತಡಿದ್ರೂ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಮೆಟ್ಟಿಗಳು ಮತ್ತು ಯಾವುದೇ ಬೆಟ್ಟಗಳು ಹತ್ತುವಾಗ, ಈ ಮೆಟ್ಟಿಗಳು ಹತ್ತುವಾಗ ಅವಾಗಲೂ ಅಷ್ಟೇ ಈ ಮುದ್ರೆ ಹೀಗೆ ಇಟ್ಕೊಂಡು, ಈ ಮುದ್ರೆ ಇಟ್ಕೊಂಡು ಸರ್ ನೀವು ಮೆಟ್ಟಿಗಳು ಇಲ್ಲ ಬೆಟ್ಟಿಗೆ ಹತ್ತಿದ್ರೂ ಯಾವುದೇ ಅಲಸಟೆ ಬರಲ್ಲ, ಯಾವುದೇ ತೊಂದರೆ ಬರಲ್ಲ, ಹೃದಯಕ್ಕೆ ತೊಂದರೆ ಆಗಲ್ಲ. ಇಲ್ಲಾಂದರೆ ಒಂದೊಂದ್ಸರಿ ಹೃದಯಕ್ಕೆ ಆಕ್ಸಿಜನ್ ಇಂದ ಬ್ಲಡ್ ಸರಬರಾ ಸರಿಯಾಗಿ ಆಗಿಲ್ಲ ಅಂದರೆ ಹೃದಯಘಾತಗಳು, ಹೃದಯ ತೊಂದರೆಗಳು ತುಂಬ ಜನ ಅನುಭವಿಸ್ತಾ ಇರ್ತಾರೆ, ಈಗಾಗಲೇ ನೋಡಿದ್ವಿ. ಅದಕ್ಕೋಸ್ಕರ ಈ ಮುದ್ರೆ ಹಾಕ್ಕೊಂಡು ನೀವು ಎಷ್ಟೇ ಹೈಟ್ ಎತ್ತಡಿದ್ರೂ ನೀವು ಮೆಟ್ಟಿಲುಗಳು ಮತ್ತು ಈ ಬೆಟ್ಟೆ ಪ್ರಾಂತಗಳೆಲ್ಲ ಹತ್ಬೋದು ಸ್ನೇಹಿತರೆ. ಸೊ ಇದೆಲ್ಲ ತುಂಬ ಅದ್ಭುತವಾದ ಮುದ್ರಾ. ಈ ಮುದ್ರವನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ, ಇದು ಒಳ್ಳೆಯ ಅದ್ಭುತವಾದ ಮುದ್ರಾ ಸ್ನೇಹಿತರೆ. ಆಮೇಲೆ ನೋಡಿ, ಸೊ ಇದಾದಮೇಲೆ ಸ್ನೇಹಿತರೆ, ಇದು ಅದ್ಭುತವಾದ ಮುದ್ರಾ, ಇದು ದಯವಿಟ್ಟು ನೀವೊಬ್ಬರೇ ಪ್ರಾಕ್ಟೀಸ್ ಮಾಡೋದಲ್ಲ, ಪ್ರತಿಯೊಬ್ಬರಿಗೂ ಇದು ಪ್ರಚಾರ ಮಾಡಿ. ಓಕೆ, ಈ ಮುದ್ರಾ ಸೈನ್ಸ್ ಅನ್ನೋದು ಅದ್ಭುತವಾದ ಸೈನ್ಸ್, ಇದು ನಮ್ಮ ಪ್ರಾಚೀನ ಗ್ರಂಥಗಳಿಂದ ಬಂದಿರುವಂಥದ್ದು. ಓಕೆ, ಪ್ರಾಚೀನ ಗ್ರಂಥಗಳಿಂದ ಬಂದಿರುವಂಥ ಈ ಅದ್ಭುತವಾದ ಜ್ಞಾನವನ್ನು ಪ್ರತಿಯೊಬ್ಬರು ಪ್ರಚಾರ ಮಾಡಿ. ಓಕೆ ರೈಟ್, ಈಗ ಆಕುಪ್ರೆಷರಲ್ಲಿ ಇರುವಂಥ ಸ್ವಲ್ಪ ಟೆಕ್ನಿಕ್ಸ್ ತಿಳ್ಕೊಳ್ಳೋಣ ಸ್ನೇಹಿತರೆ. ಆಕುಪ್ರೆಷರಲ್ಲಿ ಆಕುಪ್ರೆಷರ್ ಟೆಕ್ನಿಕ್ ಸ್ವಲ್ಪ ಇದೊಂದು ತಂತ್ರ ಹೇಳ್ತೀವಿ, ಇದೆಲ್ಲ ನೀವು ಪಾಲಿಸ್ಬೋದು. ಇದೆಲ್ಲ
ಖಂಡಿತವಾಗಿ ಪ್ರತಿಯೊಬ್ಬರು ಪಾಲಿಸ್ಬೋದು, ಯೂಸ್ ಮಾಡ್ಕೋಬೋದು ಸ್ನೇಹಿತರೆ, ಉಪಯೋಗಿಸ್ಕೋಬೋದು. ಈಗ ಎಮರ್ಜೆನ್ಸಿ ಪಾಯಿಂಟ್ಸ್ ಏನಿದೆ ಆಕುಪ್ರೆಷರಲ್ಲಿ, ಏನೇನು ಎಮರ್ಜೆನ್ಸಿ? ಮೊದಲನೇದು ಹಾರ್ಟ್ ಅಟ್ಯಾಕ್. ಓಕೆ, ಅದಕ್ಕಿರೋಂಥ ಒಳ್ಳೆ ಪಾಯಿಂಟ್ ಏನಿದೆ, ಆ ಪಾಯಿಂಟ್ನ ನಾವು ಪ್ರೆಸ್ ಮಾಡುವಾಗ ಹಾರ್ಟ್ ಅಟ್ಯಾಕ್ ಆಗಿದ್ರು ಇಲ್ಲಾಂದರೆ ಅದು ಆಗುವಂಥ ಪರಿಸ್ಥಿತಿ ಕಾಣಿಸ್ತಾ ಇದ್ರು, ಅಂದರೆ ಆ ಲಕ್ಷಣಗಳು, ಆ ಸಿಂಪ್ಟಮ್ಸ್ ಅಂತ ಹೇಳ್ತೀವಲ್ಲ, ಆ ವ್ಯಾಧಿ ಲಕ್ಷಣಗಳು ಕಾಣಿಸ್ತಾ ಇದ್ರು ಈ ಪಾಯಿಂಟನ್ನು ಪ್ರೆಸ್ ಮಾಡ್ತಾ ಹೋದರೆ ಅದರಿಂದ ನಾವು ವಿಮುಕ್ತಿ ಹೊಂದಿದ್ವಿ, ಅಂದರೆ ಅದರಿಂದ ನಾವು ಆಚೆಗಡೆ ಬರುವಂಥ ಅವಕಾಶವೂ ಹೆಚ್ಚಾಗಿದೆ. ಓಕೆ, ಅದು ಅರ್ಥ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಎರಡು ಕೈಯಲ್ಲಿ ಈ ಎಡಗೈಯಲ್ಲಿ ಕಿರುಬೆರಳು, ಕಿರುಬೆರಳಲ್ಲಿ ಸ್ನೇಹಿತರೆ ಎಲ್ಲಿರ್ತದೆ? ಈ ಪಾಯಿಂಟ್, ಈ ತುದಿ, ಈ ಪಾಯಿಂಟ್ ಅಂದರೆ ಈ ಉಗುರು, ಈ ತುದಿ ಬೆರಳಲ್ಲಿ, ಕಿರುಬೆರಳಲ್ಲಿ ಈ ಉಗುರಿದೆಲ್ಲ, ಉಗುರು ಪಕ್ಕದಲ್ಲಿ ಈ ಪಾಯಿಂಟ್. ಓಕೆ, ಈ ಪಾಯಿಂಟು ಇದು, ಈ ಪಾಯಿಂಟ್ ಮಾತ್ರ ಉಗುರು ಪಕ್ಕದಲ್ಲಿ ಕಾರ್ನರಲ್ಲಿ ಇರ್ತದೆ. ಓಕೆ, ಈ ಕಾರ್ನರ್, ಈ ಪಾಯಿಂಟನ್ನು ನಾವು ಸರಿಯಾದ ಈ ಥರ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಯಾರಿಗೂ ತೊಂದರೆ ಇದೆ ಅವ್ರಿಗೂ ಈ ಥರ ಪ್ರೆಸ್ ಮಾಡ್ತಾ ಹೋಗಿ, ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ರಿಲೀಸ್ ಮಾಡೋದು, ಈ ಥರ ಪ್ರೆಸ್ ಮಾಡಿದರೆ 5 ಸೆಕೆಂಡ್ ಹಾಗೆ ಇಟ್ಕೋಬೇಕು, ಮತ್ತೆ ರಿಲೀಸ್ ಮಾಡಿ, ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಈ ಹೃದಯ ತೊಂದರೆಗಳಿರೋರು ಅಲ್ಲಿ ಪ್ರೆಸ್ ಮಾಡ್ತಾ ಇರುವಾಗ ಪ್ರೆಸ್ ಮಾಡ್ತಾ ಇದ್ರೆ ಹೆಚ್ಚು ನೋವು ಕಾಣಿಸ್ತದೆ ಅವ್ರಿಗೂ, ಖಂಡಿತವಾಗಿ ಹೆಚ್ಚು ನೋವಿರ್ತದೆ ಅಲ್ಲಿ. ಅದು ಅರ್ಥ ಏನಂದ್ರೆ ಅವ್ರಿಗೂ ಈಗಾಗಲೇ ಹೃದಯ ತೊಂದರೆ ಇದೆ ಅಂತ ಅರ್ಥ ಸ್ನೇಹಿತರೆ. ಅದನ್ನ ನಾವು ಪ್ರೆಸ್ ಮಾಡ್ತಾ ಮಾಡ್ತಾ ಹೋದ್ರೆ ಸ್ವಲ್ಪ ಹೊತ್ತಿಗೆ ಇಲ್ಲಿ ಪೇಯ್ನು ನೋವು ಅನ್ನೋದು ಕಡಿಮೆ ಆಗ್ತಾ ಬರ್ತದೆ ಸ್ನೇಹಿತರೆ. ಅವಾಗ ನಾವು ಅರ್ಥ ಮಾಡ್ಕೋಬೋದು, ಖಂಡಿತವಾಗಿ ಆ ವ್ಯಾಧಿ ಗುಣ ಆಗ್ತಾ ಇದೆ ಅಂತ ಅರ್ಥ. ಮೊದಲನೇದಾಗಿ ಪ್ರೆಸ್ ಅಂದರೆ ಸ್ಟಾರ್ಟಿಂಗ್ ಅಲ್ಲಿ, ಸೊ ಮೊದಲನೇದಾಗಿ ಪ್ರೆಸ್ ಮಾಡುವಾಗ ಸ್ವಲ್ಪ ಹೆಚ್ಚು ನೋವು ಬರುತ್ತೆ. ಅದು ಅದೇ ಪಾಯಿಂಟನ್ನು ಪ್ರೆಸ್ ಮಾಡ್ತಾ ಹೋಗುವಾಗ ಅದೇ ಆಕುಪ್ರೆಷರ್ ಪದ್ಧತಿ ಸ್ನೇಹಿತರೆ. ಆಕುಪ್ರೆಷರ್ ವಿಧಾನ ಏನು? ಎಲ್ಲಿ ನೋವು, ಎಲ್ಲಿ ಯಾವ ಪಾಯಿಂಟಲ್ಲಿ, ಯಾವ ಶಕ್ತಿ ಕೇಂದ್ರದಲ್ಲಿ ನಿಮ್ಗೆ ನೋವು ಕಾಣಿಸ್ತದೋ ಅದೇ ನೋವು ಕಾಣಿಸುವಂಥ ಆ ಪ್ಲೇಸಲ್ಲಿ ಹೆಚ್ಚು ಪ್ರೆಸ್ ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗುತ್ತೆ, ಆ ನೋವು ಕಡಿಮೆ ಆಗ್ತಾ ಬರ್ತದೆ ಸ್ನೇಹಿತರೆ. ಅವಾಗ ಅದ್ಭುತವಾದ ಕೆಲಸ ಅದು ಮಾಡುತ್ತೆ. ಅಂದರೆ ಈ ಪಾಯಿಂಟು ಅನ್ನಿಲ್ಲಿ ಈ ಇರೋ ಪಾಯಿಂಟು ನೇರವಾಗಿ ನಮ್ಮ ಹೃದಯ ಕನೆಕ್ಟ್ ಆಗುತ್ತೆ, ಒಂದು ನರ ಕನೆಕ್ಟ್ ಆಗುತ್ತೆ, ಒಂದು ನಾಡಿ ಇಲ್ಲಿಂದ ಒಂದು ಸೇರ್ಬೇಕಂದ್ರೆ ಶಕ್ತಿ ನಾಡಿ ಅನ್ನೋದು ಒಂದು ನೇರವಾಗಿ ನಮ್ಮ ಹೃದಯ ಕನೆಕ್ಷನ್ ಇರ್ತದೆ. ಅದನ್ನು ಇಲ್ಲಿ ಪ್ರೆಸ್ ಮಾಡುವಾಗ ನಮ್ಮ ಹೃದಯಕ್ಕೆ ಪಂಪಿಂಗ್ ಆಗುತ್ತೆ, ಏನಾಗುತ್ತೆ, ಶಕ್ತಿ ಸರಬರಾ ಆಗುತ್ತೆ, ಸರಿಯಾದ ಶಕ್ತಿ ಸರಬರಾ ಆಗುತ್ತೆ. ಅವಾಗ ನಮಗೆ ಈ ವ್ಯಾಧಿ ಗುಣ ಆಗುತ್ತೆ. ಅದಕ್ಕೆ ಈ ಹಾರ್ಟ್ ಅಟ್ಯಾಕ್ ಎಮರ್ಜೆನ್ಸಿ ಪಾಯಿಂಟ್ ಒಂದು ಹೇಳ್ತಾ ಇದ್ದೀನಿ, ಅಂದರೆ ಇದು ತುರ್ತು ಪಾಯಿಂಟ್ಸ್, ಅಂದರೆ ಎಮರ್ಜೆನ್ಸಿ ಪಾಯಿಂಟ್ಸ್. ನಾವು ಯಾವುದೇ ಮನೆಯಲ್ಲಿ ಒಬ್ಬರು ಯಾರು ಬೇರೆ ಬೇರೆಯವರು ಇದ್ದರೆ, ನಿಮ್ಮ ಸುತ್ತಮುತ್ತ ಯಾರು ಇದ್ದರೆ ಓಕೆ, ಏನು ತೊಂದರೆ. ಆದರೆ ಯಾರು ಇಲ್ಲಾದರೂ ನಾವು ಕಾಪಾಡ್ಕೋಬೋದು ಈ ಪಾಯಿಂಟ್ಸ್ಗಳು ಗೊತ್ತಾದರೆ ಸ್ನೇಹಿತರೆ. ನೋಡಿ, ಇನ್ನೊಂದು ಎಪಿಲೆಪ್ಸಿ ಪಾಯಿಂಟ್ ಅಂದರೆ ಸ್ನೇಹಿತರೆ ಈ ಮೂರ್ಛೆ ವ್ಯಾಧಿಗೆ ಫಿಟ್ಸ್ ಅಂತ ಹೇಳ್ತೀವಲ್ಲ, ಎಪಿಲೆಪ್ಸಿ ಪಾಯಿಂಟ್. ಸೊ ಇದನ್ನು ಒಂದು ಅದ್ಭುತವಾದ ಪಾಯಿಂಟ್ ಸ್ನೇಹಿತರೆ. ಈ ಎಪಿಲೆಪ್ಸಿ ಪಾಯಿಂಟ್ ಎಲ್ಲಿರ್ತದೆ? ಇಲ್ಲಿ ನೋಡಿ, ಈ ಮೇಲೆ ತುಟ್ಟಿ ಏನಿದೆಯಲ್ಲ, ಈ ತುಟ್ಟಿ ಮೇಲೆದಲ್ಲಿ ಇಲ್ಲಿರ್ತದೆ ಈ ಪಾಯಿಂಟ್. ಇಲ್ಲಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಈ ಥರ ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು. ಈ ಪಾಯಿಂಟನ್ನು ಇದು ಮೂರ್ಛೆ ಅಂದರೆ ಅಪಸ್ಮಾರಕ ಸ್ಥಿತಿಗೆ ಹೋದ್ರೂ ಮತ್ತೆ ಅವ್ರನ್ನು ವಾಪಸ್ ತಗೊಂಡು ಬರ್ಬೋದು ಅಂತ ಅದ್ಭುತವಾದ ಪಾಯಿಂಟ್ ಇದು. ಇದು ನಮಗೆ ಎಪಿಲೆಪ್ಸಿಗೆ ತುರ್ತು ಪಾಯಿಂಟ್. ನೆಕ್ಸ್ಟ್ ಸ್ನೇಹಿತರೆ, ಆ ಸ್ಟ್ರೋಕ್ ಪಾಯಿಂಟ್ಸ್, ಸ್ಟ್ರೋಕ್ ಪಾಯಿಂಟ್ಸ್ ಇದೆ ಅದನ್ನು. ಸೊ ಅದ್ಭುತವಾದ ಆ ಪಾಯಿಂಟ್ಸ್ ನಾವು ತಿಳ್ಕೋಬೇಕು ಸ್ನೇಹಿತರೆ. ನೋಡಿ, ಸ್ಟ್ರೋಕ್ ಪಾಯಿಂಟ್ಸ್, ಈ ಸ್ಟ್ರೋಕ್ ಪಾಯಿಂಟ್ಸ್ ಅಂದರೆ ಯಾರಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತ ಇಟ್ಕೊಳ್ಳಿ. ಬ್ರೈನ್ ಸ್ಟ್ರೋಕ್ ಆದರೆ ನೋಡ್ಕೊಳ್ಳಿ, ಈ ಕೈಯಲ್ಲಿ ಈ ಮೊದಲನೇದು ಇದು ಹೆಬ್ಬೆರಳು, ಹೆಬ್ಬೆರಳಲ್ಲಿ ಇಲ್ಲಿರ್ತದೆ ಪಾಯಿಂಟ್ಸ್ ಎಲ್ಲ. ಸರಿಯಾದ ಪ್ರೆಸರ್ ತರ ಕೊಡಬೇಕು ಇಲ್ಲಿ, ಇಲ್ಲಿರುವಂಥ ಪಾಯಿಂಟ್ಸು ಸ್ಟ್ರೋಕ್ ಪಾಯಿಂಟ್ಸ್. ಓಕೆ, ಇದು ಪೀನಿಯಲ್ ಗ್ಲ್ಯಾಂಡು, ಪಿಟ್ಯೂಟರಿ ಗ್ಲ್ಯಾಂಡ್ ಎಲ್ಲ ಇಲ್ಲಿರ್ತದೆ. ಇದನ್ನು ಪ್ರಧಾನವಾಗಿ ಇದು ನೆನ್ಪಿಟ್ಕೊಳ್ಳಿ. ಆಮೇಲೆ ಈ ಎಲ್ಲ ಬೆರಳು ತುದಿ ಇದನ್ನು ಪ್ರೆಸ್ ಮಾಡಿ, ಚೆನ್ನಾಗಿ ಪ್ರೆಸ್ ಮಾಡಬೇಕಾಗತ್ತೆ ಇಲ್ಲಿ. ಓಕೆ, ಆಮೇಲೆ ಕೊನೆಯದಾಗಿ ನೋಡ್ಕೊಳ್ಳಿ, ಇಲ್ಲಿರೋ ಪಾಯಿಂಟು ಇದು ಗಾಲ್ ಬ್ಲ್ಯಾಡರ್ ಪಾಯಿಂಟ್, ಗಾಲ್ ಬ್ಲ್ಯಾಡರ್ ಇದನ್ನು ಪ್ರೆಸ್ ಮಾಡ್ಕೋಬೇಕು. ಪ್ರತಿ ಒಂದೂ ಎಷ್ಟು ಸರಿ, ಈ ಪಾಯಿಂಟ್ ಆದರೂ ಈ ಪಾಯಿಂಟ್ ಆದರೂ 8 ಇಂದ 10 ಸರಿ ಒಂದು ಬಾರಿ ಪ್ರೆಸ್ ಮಾಡೋಕೆ ಹೋದರೆ 8 ಇಂದ 10 ಸರಿ ಪ್ರೆಸ್ ಮಾಡಬೇಕು, ಅದು ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಯಾವ ಪಾಯಿಂಟ್ ಪ್ರೆಸ್ ಮಾಡಿದ್ವಿ, ಈ ಸ್ಟ್ರೋಕ್ ಬಂದಿರೋರಿಗೆ ಅಂದರೆ ಬ್ರೈನ್ ಸ್ಟ್ರೋಕ್. ಓಕೆ, ಬ್ರೈನ್ ಸ್ಟ್ರೋಕ್ ಯಾರಿಗೆ ಬಂದಿದ್ರು ಈ ಪಾಯಿಂಟ್ಗಳು ಪ್ರೆಸ್ ಮಾಡಬೇಕು. ಮೊದಲನೇದು ಹೆಬ್ಬೆರಳಲ್ಲಿ ಈ ಪಾಯಿಂಟ್ಸು, ಆಮೇಲೆ ಎಲ್ಲ ಬೆರಳು ಕೊನೆ ಪಾಯಿಂಟ್ಸು, ಆಮೇಲೆ ಇನ್ನೊಂದು ಪಾಯಿಂಟ್ ಇದೆ ಕೊನೆಯಾಗಿ, ಇಲ್ಲಿ ಗಾಲ್ ಬ್ಲ್ಯಾಡರ್, ಗಾಲ್ ಬ್ಲ್ಯಾಡರ್ ಪಾಯಿಂಟ್ ಅರ್ಥ ಮಾಡ್ಕೋತೀವಿ. ಓಕೆ, ಆಮೇಲೆ ಫೈನಲಿ
ಸ್ನೇಹಿತರೆ ಇಲ್ಲಿ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಇಲ್ಲಿರ್ತದೆ ನೋಡಿ, ಎರಡು ಬೆರಳು, ಎರಡು ಬೆರಳು ಇರ್ತದೆ, ಆಮೇಲೆ ಒಂದು ಪಾಯಿಂಟ್ ಇಲ್ಲಿರ್ತದೆ, ಈ ಪಾಯಿಂಟ್ ಇದನ್ನು ಪ್ರೆಸ್ ಮಾಡಬೇಕು. ಒಂದು ಇದರ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಈ ಥರ ಒಂದು 10ರಿಂದ 15 ಸರಿ ಮಾಡ್ಕೊಳ್ಳಿ. ಇದು ಬ್ರೈನ್ ಸ್ಟ್ರೋಕ್ಗೆ ಅದ್ಭುತವಾದ ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಇದು ಪಾಲನೆ ಮಾಡಿ. ಸೊ ಈಗ ಸ್ನೇಹಿತರೆ ಇದು ಇಂಥ ಅದ್ಭುತವಾದ ವಿಷಯಗಳು, ನಾವು ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಅದ್ಭುತ ಫಲಿತಗಳು ಸಿಗತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ ಸ್ನೇಹಿತರೆ. ಈಗ ನೆಕ್ಸ್ಟ್ ತಂತ್ರ ಏನಂದರೆ ಸ್ನೇಹಿತರೆ, ಕುಡಿಯೋ ನೀರು, ಕುಡಿಯೋ ವಿಧಾನ ಮತ್ತು ನೀರಿನ ಗುಣಮಟ್ಟ ಹೇಗಿರಬೇಕು. ಸ್ನೇಹಿತರೆ, ನೀರು ಅನ್ನೋದು ಈಗಾಗಲೇ ನಮ್ಮ ಸೊಸೈಟಿಯಲ್ಲಿ ಏನಾಗಿದೆ ಅಂದರೆ ಒಂಥರ ಕಮರ್ಷಿಯಲ್ ಆಗಿದೆ, ಅಂದರೆ ವ್ಯಾಪಾರ ಆಗಿದೆ ಸ್ನೇಹಿತರೆ. ಅದಕ್ಕೋಸ್ಕರ ಯಾವುದೇ ನಾವು ನೀರು ಕುಡಿತಾ ಇದ್ದರೆ ಆ ನೀರಿಗೂ ಗುಣಮಟ್ಟ ಹೇಗಿದೆ, ಯಾವ ಥರ ನೀರು ಕುಡಿಬೇಕು, ಎಷ್ಟು ಕುಡಿಬೇಕಾಗತ್ತೆ, ಸೊ ಈ ಕುಡಿಯೋಕ್ಕೆ ಏನಾದರೂ ಕುಡಿಯೋ ನೀರಿಗೆ ಚಿಕಿತ್ಸೆ ಏನಾದರೂ ಇದೆಯಾ ಅದು ತಿಳ್ಕೊಬೇಕು ಸ್ನೇಹಿತರೆ. ಯಾಕಂದರೆ ಈಗಾಗಲೇ ನಾನು ಹೆಚ್ಚು ಕ್ಲಾಸಲ್ಲಿ ಹೇಳ್ತಾ ಬಂದಿದ್ದೀನಿ, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ನಾಲ್ಕು ಮೂಲಭೂತ ಅಂಶಗಳೇನಿದೆಯೋ, ಗಾಳಿ, ನೀರು, ಪೋಷಕಾಂಶಗಳು ಮತ್ತು ಪ್ರಾಣಶಕ್ತಿ, ಈ ನಾಲ್ಕಲ್ಲಿ ನೀರನ್ನು ಒಂದು ಪ್ರಾಧಾನ್ಯತೆ ಇರುವಂಥ ಪೋಷಕಾಂಶ. ಈ ಮೂಲಭೂತ ಅಂಶ ಅನ್ನೋದು ಈ ನೀರು ಅನ್ನೋದು ಸ್ನೇಹಿತರೆ, ನೀರು ಒಳಗಡೆ ಮತ್ತು ಅದಕ್ಕಿರುವಂಥ ಗುಣಮಟ್ಟಗಳು ಹೇಗಿರಬೇಕು, ಅದರಲ್ಲಿ ಏನು ಕ್ವಾಲಿಟಿ ನಾವು ನೋಡಬೇಕು, ಯಾವ ಅಂಶಗಳು ನೋಡಬೇಕು ನೀರಲ್ಲಿ ಅಂದರೆ, ಮೊದಲನೇದು ಕುಡಿಯುವ ನೀರು ಅದರಲ್ಲಿರುವಂಥ ಅಂಶಗಳು, ಮೊದಲನೇದು ಲವಣಗಳು ಸ್ನೇಹಿತರೆ, TDS. ನೋಡಿ, ಯಾವುದೇ ನೀರು ಕುಡಿಬೇಕಂದ್ರೆ ಎರಡು ಅಂಶಗಳು ನೀವು ಪ್ರಾಧಾನ್ಯವಾಗಿ ನೋಡಬೇಕಾಗತ್ತೆ. ಆ ನೀರು ಒಳ್ಳೆಯದ ಕೆಟ್ಟದ, ಅದು ನಿಮಗೆ ಬಳಸ್ಕೊಡೋಕ್ಕೆ ಸಾಧ್ಯವಿದೆಯಾ ಇಲ್ಲ ಅದು ಸಾಧ್ಯವಾಗಲ್ಲ, ಏನಾದರೂ ನಿಮಗೆ ಸಹಾಯ ಆಗತ್ತಾ ಇಲ್ಲ ನಿಮ್ಮ ದೇಹಕ್ಕೆ ಅನ್ನೋದು ನೋಡೋಕ್ಕೆ ಎರಡು ಅಂಶಗಳಿದೆ. ಒಂದು TDS, ಎರಡನೇದು PDA, ಎರಡನೇದು PH ವ್ಯಾಲ್ಯೂ. TDS ಅಂದರೆ ಏನು? ಟೋಟಲ್ ಡಿಸಾಲ್ವ್ ಸಾಲ್ಟ್ಸ್ ಸ್ನೇಹಿತರೆ. ಅಂದರೆ ಆ ನೀರು ಒಳಗಡೆ ಎಷ್ಟು ಸಾಲ್ಟ್ಸ್ ಇದೆ. ಸಾಲ್ಟ್ಸ್ ಅಂದರೆ ಯಾವುದು? ಲವಣಗಳು. ಲವಣಗಳು, ಎಲ್ಲ ಲವಣಗಳು ಇರಬೇಕು ಸ್ನೇಹಿತರೆ. ಯಾವುದೇ ನೀರು ಕುಡಿತಾ ಇದ್ದರೆ ಲವಣಗಳು ಹೆಚ್ಚಾಗಿರಬೇಕು, ಇಲ್ಲ ಅಂದರೆ ನಿಮ್ಮ ದೇಹಕ್ಕೆ ಪೋಷಣ ಆಗಲ್ಲ, ನಿಮ್ಮ ಜೀವಕೋಶಗಳಿಗೆ ಅದು ಸಹಾಯ ಆಗಲ್ಲ. ಯಾವ ಲವಣಗಳಂದರೆ ಮೆಗ್ನೀಷಿಯಂ, ಫಾಸ್ಫರಸ್, ಜಿಂಕ್, ಪೊಟಾಷಿಯಂ ಸ್ನೇಹಿತರೆ, ಸೋಡಿಯಂ ಎಲ್ಲ ಇರಬೇಕಾಗತ್ತೆ. ಇವೆಲ್ಲ ಇದ್ರೆ ಏನಾಗುತ್ತೆ, ನಮ್ಮ ದೇಹಕ್ಕೆ ತುಂಬ ಸಹಾಯ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಆ ಲವಣಗಳು ಇರುವಂಥ ನೀರು ಕುಡಿಬೇಕಾಗತ್ತೆ, ಅದನ್ನೇ TDS ಅಂತ ಕರೆಯುತ್ತೀವಿ ನಾವು. ಆ TDS ಎಷ್ಟಿರಬೇಕು ಒಂದು ಕುಡಿಯೋ ನೀರಿಗೆ ಅಂದರೆ ಸ್ನೇಹಿತರೆ, ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, 150 to 200, 150ರಿಂದ 200ವರೆಗೆ ಇರಬೇಕು. ಆದರೆ ನಾವು ಯಾವುದೇ ನೀರು ಆಚೆ ಕಡೆಯಿಂದ ನಮ್ಗೆ ಬರ್ತಾ ಇರುತ್ತೆ ಅಂದರೆ, ಒಂದು ಕ್ಯಾನ್, ನಾವು ಕ್ಯಾನ್ ವಾಟರ್ ಅಂತ ಬರುತ್ತೆ. ಇತ್ತೀಚಿನ ಕಾಲದಲ್ಲಿ ನೀರು ಹೆಚ್ಚಾಗಿ ಒಳ್ಳೆ ಸ್ವಚ್ಛ ನೀರು ಎಲ್ಲಿ ಸಿಗ್ತಾ ಇಲ್ಲ, ಸ್ವಚ್ಛ ನೀರು ಅನ್ನೋದು ನಮಗೆ ಸಿಗೋದು ಅವಕಾಶ ಇಲ್ಲ ಸ್ನೇಹಿತರೆ. ಯಾಕಂದರೆ ನಾವು ಯಾವುದೇ ನೀರು ಕುಡಿಯೋ ನೀರು ನೋಡಿ, ಈಗ ನದಿಯಿಂದ ಒಂದು ರಿಸರ್ವಾಯರ್ ಬರುತ್ತೆ, ರಿಸರ್ವಾಯರಿಂದ ಮತ್ತೆ ಸಿಟೀಸ್ಗೆ ಒಂದು ಪೈಪ್ ಲೈನಿಂದ ಬರ್ತಾ ಇತ್ತು ಸ್ನೇಹಿತರೆ. ಸೊ ಆ ಥರ ಬಂದಿರೋಂಥ ನೀರನ್ನು ನಾವೇನು ಮಾಡ್ತೀವಿ, ಒಂದು ಟ್ಯಾಪ್, ಟ್ಯಾಪ್ ಅಂತ ಟ್ಯಾಪ್ ಬರುತ್ತೆ ನಮ್ಮ ಮನೆಯಲ್ಲಿ, ಟ್ಯಾಪ್ ಬರುತ್ತೆ, ಒಂದು ಹೇಳ್ಬೇಕಂದ್ರೆ ಒಂದು ಕಾವೇರಿ ವಾಟರ್, ಯಾವುದೋ ಒಂದು ನದಿಯಿಂದ ಬಂದಿರೋಂಥ ವಾಟರ್, ಅದನ್ನು ನಾವು ಯುವಿ ಫಿಲ್ಟರ್ಗೆ ಹಾಕ್ತೀವಿ. ಯುವಿ ಫಿಲ್ಟರ್ಗೆ ಹಾಕಿ ಏನು ಮಾಡುತ್ತೆ, ಯುವಿ ಫಿಲ್ಟರು ಖಂಡಿತವಾಗಿ ಅದ್ರ ಒಳಗಡೆ ಇರುವಂಥ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲನೂ ತೆಗೆದಾಕ್ತದೆ. ಯಾವುದೇ ಕ್ಲೋರಿನ್, ಈಗಾಗಲೇ ಕ್ಲೋರಿನೇಷನ್ ಮಾಡಿರ್ತಾರಲ್ಲ ಗೌರ್ಮೆಂಟ್ ಅವರು, ಅದನ್ನು ತೆಗೆದಾಗ್ತದೆ. ಯಾವುದು? ಯುವಿ ಫಿಲ್ಟರ್. ಅದೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಆದರೆ ಯುವಿ ಫಿಲ್ಟರಿಂದ ಬಂದಿರುವಂಥ ನೀರು ಹೇಳ್ಬೇಕಂದ್ರೆ ಎಲ್ಲ ಅದರಲ್ಲಿರುವಂಥ ಎಲ್ಲ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಯಾವುದೇ ಸ್ಮೆಲ್ಲು, ಯಾವುದೇ ಎಲ್ಲ ಕೆಮಿಕಲ್ಸ್ ಎಲ್ಲ ತೆಗೆದ ಮೇಲೆ ಸಿಗುವಂಥ ನೀರು ಅದು ಪರವಾಗಿಲ್ಲ, ಅದು ಕುಡಿಯಬಹುದು ಸ್ನೇಹಿತರೆ. ಅದಕ್ಕೇನು ತೊಂದರೆ ಇರಲ್ಲ, ಆ ನೀರನ್ನು ಕುಡಿಯಬಹುದು. ಸೊ ಯಾವುದೇ ಬೇರೆ ನೀರು ಬೇಕಾಗಿಲ್ಲ. ಆದರೆ ಸ್ನೇಹಿತರೆ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದರಲ್ಲಿರುವಂಥ ಪ್ರಾಬ್ಲಮ್ ಏನಂದರೆ, ಅದರಲ್ಲಿ ಜೀವಶಕ್ತಿ ಹೊರಟೋಗಿದೆ, ಆ ನೀರಲ್ಲಿ ಜೀವಶಕ್ತಿ ಇಲ್ಲ. ಆವಾಗ ನೀವೇನು ಮಾಡಬೇಕಂದ್ರೆ, ಆ ನೀರನ್ನು ಅಂದರೆ ಈ ಯಾವುದೇ ಈ ಅಲ್ಟ್ರಾ ವೈಲೆಟ್ ಯುವಿ ಫಿಲ್ಟರಿಂದ ಬಂದಿರುವಂಥ ನೀರನ್ನು ಅದು ತಗೊಂಡು ನೀವೇನು ಮಾಡಬೇಕು, ಮತ್ತೆ ತಾಮ್ರದ ಪಾತ್ರದಲ್ಲಿ ಹಾಕೊಳ್ಳಿ. ಆವಾಗ ನಿಮಗೆ ಒಳ್ಳೆಯ ನೀರು, ಗುಣಮಟ್ಟ ನೀರು ಸಿಗತ್ತೆ. ಆಮೇಲೆ ಇಲ್ಲಾಂದರೆ ಒಂದು ಪಿರಮಿಡ್, ಆ ನೀರು ಮೇಲೆ ಒಂದು ಪಿರಮಿಡ್ ಹಾಕೋಬೇಕಾಗತ್ತೆ. ಪಿರಮಿಡಿಂದ ಆ ನೀರನ್ನು ಶಕ್ತಿಯುತ ಆಗತ್ತೆ. ಸೊ ಈ ಥರ ನಮ್ಮ ಪ್ರಾಚೀನ ಪದ್ಧತಿಗಳೇ ಖಂಡಿತವಾಗಿ ನಾವು ಅಳವಡಿಸ್ಕೋಬೇಕು ಸ್ನೇಹಿತರೆ. ಇದು ಒಂದು ಒಂದು ಅಂದರೆ ಟ್ಯಾಪ್ ಇಂದ ಬಂದಿರುವಂಥ ನೀರಿಗೆ. ಮತ್ತೆ ಯಾವುದೇ ಬೋರ್ವೆಲ್ ನೀರು ಬಂದರೆ ಸ್ನೇಹಿತರೆ, ಬೋರ್ವೆಲ್ ಇಂದ ತೆಗೆದಿರೋ ನೀರು ನೋಡ್ಕೊಳ್ಳಿ, ಅದರೊಳಗೆ ಹೆಚ್ಚು TDS ಇರುತ್ತೆ ಸ್ನೇಹಿತರೆ. TDS ಎಷ್ಟಿರುತ್ತೆ? ಸೊ ತುಂಬ ಹೆಚ್ಚಾಗಿರುತ್ತೆ, ನಮ್ಗೆ ಬೇಕಾಗಿರೋದಕ್ಕಿಂತ ಹೆಚ್ಚಿರುತ್ತೆ. 400, 500 TDS ಇರುತ್ತೆ. ಯಾವುದರಲ್ಲಿ ಅಂದರೆ ಬೋರ್ವೆಲ್ ನೀರು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆ ನೀರಲ್ಲಿರುವಂಥ ಹೆಚ್ಚು ಲವಣಗಳು, ಅದರಲ್ಲಿ ಬೇಕಾಗಿರುವಂಥ ಲವಣಗಳಿಗಿಂತ ಹೆಚ್ಚು ಲವಣಗಳು, ಅಂದರೆ ಹೇಳ್ಬೇಕಂದ್ರೆ ಅನವಶ್ಯಕತೆ ಲವಣಗಳು ಹೆಚ್ಚಿರುತ್ತೆ. ಈ ಫ್ಲೋರೈಡ್ ಅಂತ ಒಂದಿರುತ್ತೆ ನೋಡಿ,
ಆ ಫ್ಲೋರೈಡು ಇಂಥ ಲವಣಗಳೆಲ್ಲ ಅದು ನಮ್ಮ ದೇಹಕ್ಕೆ ದುಷ್ಪರಿಣಾಮ ತೋರಿಸ್ತದೆ. ಅದು ಯಾವುದೇ ರೀಸನ್ ಯಾವುದೇ ಕಾರಣದಲ್ಲಿ ನಾವು ಸೇವನೆ ಮಾಡಬಾರ್ದು. ಸೊ ಅವಾಗ ಏನು ಮಾಡಬೇಕು ಗೊತ್ತಾ, ಅಂಥ ವಾಟರ್ನು ನಾವು ರಿವರ್ಸ್ ಆಸ್ಮೋಸಿಸ್ ಕಲಿಸ್ತೀವಿ. ಪ್ರತಿ ಅಪಾರ್ಟ್ಮೆಂಟ್ ಮೇಲೆ ಇರ್ತದೆ ನೋಡಿ ಆರ್ ಓ, ಆರ್ ಓ ಅಂತ ಆರ್ ಓ ಕಲಿಸ್ತಾರೆ. ಆರ್ ಓ ಕಲಿಸುವಾಗ ಏನು ಮಾಡುತ್ತೆ ಅದು, ಆರ್ ಓ ಎಲ್ಲ ನೀರನ್ನು ತಗೊಂಡು ಅದರಲ್ಲಿರುವಂಥ ಎಲ್ಲ ಲವಣಗಳು ಪೂರ್ತಿ ಜೀರೋ ಮಾಡುತ್ತೆ, ಪೂರ್ತಿ ಶೂನ್ಯ ಮಾಡುತ್ತೆ. ಅವಾಗ ಯಾವುದೇ ಲವಣಗಳು ಇರಲ್ಲ, ಪೂರ್ತಿ ಲವಣಗಳು ತೆಗೆದಾಗ್ತದೆ. ಯಾವುದು? ಆರ್ ಓ ಫಿಲ್ಟರ್. ಅದರಿಂದ ಬಂದಿರುವಂಥ ನೀರು ಹೇಳ್ಬೇಕಂದ್ರೆ ಅದು ಶೂನ್ಯ, ಹೇಳ್ಬೇಕಂದ್ರೆ ಡೆಡ್ ವಾಟರ್ ಸ್ನೇಹಿತರೆ. ಅದಕ್ಕೂ ಯಾವುದೇ ಶಕ್ತಿ ಇಲ್ಲ, ಲೈವ್ ವಾಟರ್ ಅಲ್ಲ, ಡೆಡ್ ವಾಟರ್ ಆಗುತ್ತೆ. ಆ ನೀರನ್ನು ಕುಡಿದ್ರೂ ನಿಮ್ಗೇನು ಪ್ರಯೋಜನ ಇಲ್ಲ ಸ್ನೇಹಿತರೆ. ಆದರೆ ಹೆಚ್ಚು ಅಪಾರ್ಟ್ಮೆಂಟ್ಸಲ್ಲಿ ಎಲ್ಲಾದನ್ನು ಇಂಥ ನೀರೇ ಕುಡಿಯೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇತ್ತೀಚಿನ ಕಾಲದಲ್ಲಿ ಹೆಚ್ಚು ರೋಗಗಳು ಬರೋದು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದೊಂದು ಒಂದು ಹೇಳ್ಬೇಕಂದ್ರೆ ಬೋರ್ವೆಲ್ ನೀಟರ್ ಇದೆ, ಬೋರ್ವೆಲ್ ನೀಟರ್, ಬೋರ್ವೆಲ್ ನೀರು, ಇಲ್ಲಾಂದರೆ ಯಾವುದೇ ಟ್ಯಾಂಕ್ ಟ್ಯಾಂಕ್ ನೀರು ಬರ್ತಾ ಇರ್ತದೆ, ಟ್ಯಾಂಕ್ಗಳು ಟ್ಯಾಂಕಲ್ಲಿ ತಗೊಂಡು ಬರ್ತಾ ಇರ್ತಾರೆ, ಇದೆಲ್ಲಾನು ಇದೇ ಥರ ಆಗೋ ಸ್ನೇಹಿತರೆ. ಅದಕ್ಕೋಸ್ಕರ ಇವೆಲ್ಲ ಈ ಥರ ಇರುವಾಗ ಸ್ನೇಹಿತರೆ ಖಂಡಿತವಾಗಿ ನಮಗೂ ಈ ನೀರಿಗೆ ಒಳ್ಳೆ ಚಿಕಿತ್ಸೆ ಕೊಡಬೇಕು ಅಂತಂದರೆ ನಮ್ಮ ಪ್ರಾಚೀನ ಪದ್ಧತಿಗೆ ಹೋಗ್ಬೇಕು ನಾವು. ಆ ಪ್ರಾಚೀನ ಪದ್ಧತಿಯಲ್ಲಿ ಒಳ್ಳೆಯ ನೀರು ಅನ್ನೋದು ನಮಗೆ ಲಭ್ಯವಾಗತ್ತೆ ಸ್ನೇಹಿತರೆ. ಸೊ ಅದೇನಂತಂದರೆ ಒಂದು ತಾಮ್ರದ ಪಾತ್ರ ಸ್ನೇಹಿತರೆ, ತಾಮ್ರದ ಪಾತ್ರದಲ್ಲಿ ನೀರು ಸಂಗ್ರಹಿಸ್ಕೋಬೇಕು ನಾವು. ನೀರನ್ನು ಹೇಗೆ ಸಂಗ್ರಹಿಸ್ಕೋಬೇಕಂದ್ರೆ ತಾಮ್ರದ ಪಾತ್ರದಲ್ಲಿ ಸಂಗ್ರಹಿಸ್ಕೊಳ್ಳಿ ಖಂಡಿತವಾಗಿ. ಅದನ್ನ ಹೇಗೆ ಇಟ್ಕೋಬೇಕು, ಒಂದು ನೈಟಲ್ಲಿ ಇಡೀ 10 ಗಂಟೆ ಕಾಲ, 8ರಿಂದ 10 ಗಂಟೆ ಕಾಲ. ಸೊ ನೈಟು ನಾವು ನೀರು ಅದರ ಒಳಗಡೆ ಒಂದು 20 ಲೀಟರ್ ಒಂದು ತಾಮ್ರ ಪಾತ್ರ ತಗೊಳ್ಳಿ. ಅದರಲ್ಲಿ ನೀರನ್ನು, ಯಾವುದೇ ನೀರು, ನಿಮ್ಮ ಟ್ಯಾಪ್ ವಾಟರು, ಬೋರ್ವೆಲ್ ವಾಟರ್ ಏನಿದೆಯೋ ಅದರಲ್ಲಿ ಸಂಗ್ರಹಿಸ್ಕೊಳ್ಳಿ. ಸಂಗ್ರಹಿಸ್ಕೊಂಡಿದ ಮೇಲೆ ಹಾಗೆ 8 ಗಂಟೆ ಕಾಲ, 10 ಗಂಟೆ ಕಾಲ ನೈಟಲ್ಲಿ ಇಡಬೇಕಾಗುತ್ತೆ. ಬೆಳಗ್ಗೆ ಅದು ನೀರನ್ನು ರೆಡಿ ಆಗಿರ್ತದೆ. ಏನು ನೀರು ರೆಡಿ ಆಗಿರ್ತದೆ? ಸ್ಟ್ರಕ್ಚರಲ್ ವಾಟರ್, ಅಂದರೆ ಒಳ್ಳೆಯ ಶಕ್ತಿಯುತ ನೀರು ಸ್ನೇಹಿತರೆ, ಅದು ರೆಡಿ ಆಗಿರ್ತದೆ. ಯಾವುದೇ ಆ ನೀರು ಒಳಗಡೆ ಇರುವಂಥ ಲವಣಗಳು ಮತ್ತು ಪ್ರತಿಯೊಂದು ಅದರ ಒಳಗಡೆ ಇರುವಂಥ ಬ್ಯಾಕ್ಟೀರಿಯಾ, ವೈರಸ್ಸು, ಪ್ರತಿಯೊಂದು ಸರಿಯಾದ ನಿಯಂತ್ರಣ ಮಾಡುತ್ತೆ ಈ ತಾಮ್ರದ ಪಾತ್ರ. ಅವೊಂದೇ ಅಲ್ಲ, ಈ ನೀರನ್ನು ಶಕ್ತಿಯುತ ನೀರಾಗಿ ಪರಿವರ್ತನೆಗೊಳಿಸ್ತದೆ. ಯಾಕಂದರೆ ಈ ತಾಮ್ರದಾಗಿರುವಂಥ ಲಕ್ಷಣ ಏನಂದರೆ ಅದರ ಒಳಗಡೆ ಇರುವಂಥ ಹೆಚ್ಚು ಎಲೆಕ್ಟ್ರಾನ್ಸ್ನು ನೀರಿಗೆ ಒಳಗಡೆ ತಲುಪಿಸ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಇಂಥ ಒಳ್ಳೆಯ ಗುಣ ಇರುವಂಥ ಈ ತಾಮ್ರದ, ಅದಕ್ಕೆ ನಮ್ಮ ಪೂರ್ವಿಕರು, ನಮ್ಮ ಮುನಿಗಳು, ಋಷಿಗಳು ತಾಮ್ರದ ಪಾತ್ರದಲ್ಲಿ ನೀರು ಕುಡಿತಾ ಇದ್ರು, ಅರ್ಥ ಮಾಡ್ಕೊಳ್ಳಿ. ತಾಮ್ರದ ಪಾತ್ರಕ್ಕೆ ಅಷ್ಟು ವಿಶಿಷ್ಟ ಇದೆ ಸ್ನೇಹಿತರೆ. ಯಾವುದೇ ರೀತಿಯಲ್ಲಿ ನಿಮ್ಗೆ ತಾಮ್ರದ ಪಾತ್ರ ಪೂರ್ತಿ ತಾಮ್ರದ ಪಾತ್ರ ಸಿಕ್ಕಿಲ್ಲ ಅಂದರೆ, ಕಾಪರ್ ವೆಸಲ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು, ಒಂದು ಸ್ಟೀಲ್ ವೆಸಲ್ ತಗೊಳ್ಳಿ, ಸ್ಟೀಲ್ ಪಾತ್ರೆ. ಅದರಲ್ಲಿ ಒಂದು 10 ಲೀಟ್ರ್ 20 ಲೀಟ್ರ್ ಕೆಪಾಸಿಟಿ ಇರುವಂಥ ಸ್ಟೀಲ್ ವೆಸಲ್ ತಗೊಂಡು ಅದರ ಒಳಗಡೆ ಒಂದು ಚಿಕ್ಕ ಒಂದು ಪೀಸು, ಅಂದರೆ ಒಂದು ಕಾಪರ್ ಪ್ಲೇಟ್ ರೆಡಿ ಮಾಡ್ಕೊಳ್ಳಿ. ಅಂದರೆ ತಾಮ್ರದ ಪ್ಲೇಟ್ ರೆಡಿ ಮಾಡ್ಕೊಳ್ಳಿ. ಹೆಚ್ಚಂದರೆ ಒಂದು 2 3.5 ಇಂಚ್ x 12 ಇಂಚ್, 3.5 ಇಂಚು ಮುಂದೆ ಉದ್ದಕ್ಕೆ 12 ಇಂಚು, ಅಂತ ಒಂದು ಪ್ಲೇಟ್ ರೆಡಿ ಮಾಡಿಕೊಂಡು ಆ ಪ್ಲೇಟನ್ನು ಈ ನೀರು ಒಳಗಡೆ ಇಟ್ಕೋಬೇಕಾಗತ್ತೆ. ಎಷ್ಟು ಇಡಬೇಕಾಗತ್ತೆ? ನೈಟು ನೀವು ಮಲ್ಕೊಳ್ಳೋಕ್ಕೆ ಮುಂಚೆ ಇಟ್ಕೊಂಡಿದ್ರೆ, ಅಂದರೆ ಒಂದು 10 ಗಂಟೆ 9 ಗಂಟೆಗೆ ನೀರು ಒಳಗಡೆ ಈ ತಾಮ್ರದ ಪ್ಲೇಟ್ ಹಾಕಿದರೆ ಬೆಳಗ್ಗೆ ಮತ್ತೆ ನೀವು ಎದ್ದಿದ ಮೇಲೇ ಆ ಪ್ಲೇಟ್ನು ತೆಗಿಬೋದು. ತೆಗೆದು ಆ ನೀರನ್ನು ಬಳಸ್ಕೊಳ್ಳಿ. ಮತ್ತೆ ಮರನೇ ದಿವಸ, ಅಂದರೆ ಇನ್ನು ಆ ನೀರೆಲ್ಲ ಖಾಲಿ ಆದಮೇಲೆ ಮತ್ತೆ ನೀವು ಮತ್ತೆ ನೀರನ್ನು ಸಂಗ್ರಹಿಸಬಾರ್ದು, ಹಾಗೆ ಸಂಗ್ರಹಿಸಬಾರ್ದು. ಏನು ಮಾಡಬೇಕು ನಾವು, ಆ ಪೂರ್ತಿ ತಾಮ್ರದ ಪಾತ್ರನು ನಾವು ಸ್ವಚ್ಛಗೊಳಿಸ್ಕೋಬೇಕು. ಸ್ವಚ್ಛಗೊಳಿಸ್ಕೊಳಕ್ಕೆ ನೀವು ಏನು ಬಳಸ್ಕೋಬೇಕಂದ್ರೆ, ಸ್ವಚ್ಛಗೊಳಿಸ್ಕೊಳಕ್ಕೆ ಖಂಡಿತವಾಗಿ ಒಂದು ನಿಂಬೆ ಹಣ್ಣು ತಗೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಚ್ಚಬೇಕಾಗತ್ತೆ. ಚೆನ್ನಾಗಿ ಒಳಗಡೆ ಎಲ್ಲ ಪಾತ್ರ ಒಳಗಡೆ ಎಲ್ಲ ಗೋಡೆಗಳನ್ನು ಚೆನ್ನಾಗಿ ಉಜ್ಜಬೇಕಾಗತ್ತೆ. ಉಜ್ಜಿದ್ರೆ ಅವಾಗ ಕ್ಲೀನ್ ಆಗತ್ತೆ. ಆ ಕ್ಲೀನ್ ಆಗಿರೋಂಥ ಆ ತಾಮ್ರದ ಪಾತ್ರ ಮೊನ್ನೆ ದಿವಸ ಮತ್ತೆ ನೀರು ಸಂಗ್ರಹಿಸ್ಕೊಳಕ್ಕೆ ಉಪಯೋಗಿಸ್ಕೋ ಸ್ನೇಹಿತರೆ. ಈ ಥರ ಮಾಡಿ ಯಾವುದೇ ಕಾರಣಕ್ಕೆ ಅದನ್ನು ತೊಲಿಸಿ ನೀರು ಸ್ವಚ್ಛಯುತ ನೀರಿಂದ ಈ ನಿಂಬೆ ಹಣ್ಣು ಮತ್ತೆ ಉಪ್ಪುಯಿಂದ ತೊಲಿಸಿಲ್ಲ ಅಂದರೆ, ತೊಲಿಲ್ಲ ಅಂದರೆ ಪಾತ್ರವನ್ನು ಖಂಡಿತವಾಗಿ ಅದು ನಮಗೆ ಹಾನಿ ಮಾಡುತ್ತೆ. ಯಾಕಂದರೆ ಈಗಾಗಲೇ ಸ್ವಲ್ಪ ಈ ಅನವಶ್ಯಕತೆ ಇರುವಂಥ ಎಲ್ಲ ಈ ಪಾರ್ಟಿಕಲ್ಸ್ನು ಎಲ್ಲ ಕಸು ಅನ್ನೋದು ಖಂಡಿತವಾಗಿ ಗೋಡಲ್ಗೆ ಅಂಟ್ಕೊಂಡಿರ್ತದೆ ಸ್ನೇಹಿತರೆ. ಈಗಾಗಲೇ ಗೋಡಲ್ಗೆ ಅಂಟ್ಕೊಂಡಿರ್ತದೆ, ಸ್ಟಿಕ್ ಆಗಿರ್ತದೆ. ಅದೆಲ್ಲ ತೊಲಗಿಸ್ಕೊಂಡು ಆಮೇಲೆ ಮತ್ತೆ ಬಳಸ್ಕೋಬೇಕಾಗತ್ತೆ. ಇದು ನೀರನ್ನು ಅಂದರೆ ನೈಸರ್ಗಿಕವಾಗಿ ಚಿಕಿತ್ಸೆ ನೀರಿಗೆ ಮಾಡುವಂಥ ವಿಧಾನ ಇದು ಸ್ನೇಹಿತರೆ. ಕುಡಿಯೋ ನೀರು ಉದ್ದೇಶವೇನು? ಖಂಡಿತವಾಗಿ ಸ್ನೇಹಿತರೆ, ಕುಡಿಯೋ ನೀರಿಗೆ ಉದ್ದೇಶ ಒಂದನೇದೇನೆಂದರೆ ನಮ್ಮ ದೇಹದಲ್ಲಿರುವಂಥ ಎಲ್ಲ ಜೀವಕೋಶಗಳನ್ನು ಹೈಡ್ರೇಷನ್ ಮಾಡೋದು. ಹೈಡ್ರೇಷನ್ ಅಂದರೆ ಏನು? ತಂಪು ಮಾಡೋದು. ಪ್ರತಿ ಜೀವಕೋಶಕ್ಕೆ ನೀರಾಂಶ ಬೇಕಾಗಿದೆ. ಆ ನೀರಾಂಶಕ್ಕೋಸ್ಕರ ನಾವು ನೀರು ಕುಡಲೇಬೇಕು. ಯಾವುದೇ ಹೈಡ್ರೇಷನ್ ನಾವು ಹೈಡ್ರೇಷನ್ನಿಂದ ಡಿಹೈಡ್ರೇಷನ್ ಆಗಿದ್ರೆ ದೇಹದಲ್ಲಿ,
ಹೆಚ್ಚು ರೋಗಗಳು ಬರ್ತದೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಅದು ಒಂದೇ ಅಲ್ಲ, ಎರಡನೇದು ಏನಂದ್ರೆ ಸ್ನೇಹಿತರೆ, ನಮ್ಮ ಜೀವದಲ್ಲಿ ನಮ್ಮ ದೇಹದಲ್ಲಿರುವಂಥ ಜೀವಕೋಶಗಳಿಗೆ ಸರಿಯಾದ ಈ ಲವಣಗಳು ಸೇರಿಸಬೇಕಂದ್ರೆ, ಯಾಕಂದ್ರೆ ಪ್ರತಿ ಜೀವಕೋಶಗೆ ಅದು ಜೀವ ರಾಸಾಯನಿಕ ಚರ್ಯಗಳು ಒಳಗಡೆ ನಡೀಬೇಕಂದ್ರೆ ಅದಕ್ಕೆ ಬೇಕಾಗಿರುವಂಥ ಲವಣಗಳು, ಆ ಲವಣಗಳೆಲ್ಲನೂ ಎಲ್ಲಿಂದ ಬರ್ತದೆ, ನೀರಿಂದನೇ ಸರಬರಾಜು ಆಗಬೇಕು. ಅದಕ್ಕೋಸ್ಕರ ಈ ಲವಣಗಳು ಬೇಕಾಗತ್ತೆ ಖಂಡಿತವಾಗಿ. ಆಮೇಲೆ ಇನ್ನೊಂದು, ಪ್ರತಿ ಅಂಗದಿಂದ ಪ್ರತಿ ಅವಯವದಿಂದ ಯಾವುದ್ಯಾವುದು ಅಂದರೆ ಹೇಳ್ಬೇಕಂದ್ರೆ ವ್ಯರ್ಥ ಅನ್ನೋದು ಉತ್ಪನ್ನ ಆಗ್ತಾ ಇರ್ತದೆ. ಒಂದು ಇದು ಮೆಷಿನ್ ಥರ ಸ್ನೇಹಿತರೆ, ಪ್ರತಿ ಅವಯವ ಒಂದು ಮೆಷಿನ್ ಥರ, ಆ ಅವಯವದಿಂದ ಏನು ಬರ್ತಾ ಇರ್ತದೆ, ಹೆಚ್ಚು ವ್ಯರ್ಥ ಉತ್ಪನ್ನ ಆಗ್ತದೆ. ಆ ಉತ್ಪನ್ನ ಆಗಿರುವಂಥ ವ್ಯರ್ಥವನ್ನು ತೊಲಗಿಸ್ಬೇಕಂದ್ರೆ ಏನು ಬೇಕಾಗತ್ತೆ, ಒಲ್ಲೆ ನೀರು ಕುಡಿಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸೊ ಅಂದರೆ ಒಂದು ಜೀರ್ಣ ಆದಮೇಲೆ, ಜೀರ್ಣ ಆಗಿದ ತಕ್ಷಣ ವ್ಯರ್ಥ ಅನ್ನೋದು ಆಚೆ ಕಡೆ ಕಲಿಸ್ಬೇಕಂದ್ರೆ ನೀರಾಂಶ ಚೆನ್ನಾಗಿರ್ಬೇಕು. ಅದು ಒಂದೇ ಅಲ್ಲ ಸ್ನೇಹಿತರೆ, ಇನ್ನು ನಾವು ತಿನ್ನೋ ಆಹಾರದಲ್ಲಿ ಹೆಚ್ಚು ಟಾಕ್ಸಿನ್ಸ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ಟಾಕ್ಸಿನ್ಸ್ ಹೆಚ್ಚಿರುವಾಗ ಏನಾಗುತ್ತೆ, ದೇಹದಲ್ಲಿ ಜೀರ್ಣ ಆದಮೇಲೆ ಆ ಬಂದಿರುವಂಥ ಟಾಕ್ಸಿನ್ಸ್ ಎಲ್ಲಾನು ವಿಷ ಪದಾರ್ಥಗಳು. ನೋಡಿ, ನಾವು ಇತ್ತೀಚಿನ ಕಾಲದಲ್ಲಿ ನಾವು ತಿನ್ನೋ ಆಹಾರ ಸಾವಯವ ಆಹಾರ ಅಲ್ಲ ಅಲ್ವಾ, ಅದ್ರ ಒಳಗಡೆ ಏನಿದೆ, ಹೆಚ್ಚು ಈಗಾಗಲೇ ವಿಷ ಅನ್ನೋದು ವಿಷ ಪದಾರ್ಥಗಳು ಸೇರ್ತಾ ಇದೆ ಸ್ನೇಹಿತರೆ. ಅಂದರೆ ಈ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಕಗಳು ಇವೆಲ್ಲನೂ ಬಳಸ್ತಾರೆ, ಇವೆಲ್ಲಾನು ನಮ್ಮ ಆಹಾರದಲ್ಲೇ ಇರ್ತದೆ. ನಾವು ಸೇವನೆ ಮಾಡುವಾಗ ನೇರವಾಗಿ ನಮ್ಮ ದೇಹ ಒಳಗಡೆ ಹೋಗುತ್ತೆ, ಅವೆಲ್ಲ ಅವು ಯಾವನು ಕರಗಲ್ಲ, ಅದು ಖಂಡಿತವಾಗಿ ಆ ವಿಷ ಅನ್ನೋದು ಜೀರ್ಣ ಆಗಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಯಾವಾಗ ವಿಷ ಅನ್ನೋದು ಜೀರ್ಣ ಆಗಲ್ಲ, ಏನಾಗುತ್ತೆ, ಅದೆಲ್ಲ ಬ್ಲಡ್ ಒಳಗಡೆ ಸಂಗ್ರಹಿಸ್ಕೊಂತದೆ, ಅಂದರೆ ಜೀರ್ಣ ಆಗಲ್ಲ. ಖಂಡಿತವಾಗಿ ನೀರಾಂಶ ಇರ್ತದೆ, ನೀರಾಂಶ ಮತ್ತೆ ಈ ಯಾವುದೇ ವಿಷ ಪದಾರ್ಥಗಳು ಟಾಕ್ಸಿನ್ಸ್ ಎಲ್ಲ ಬ್ಲಡ್ ಒಳಗಡೆ ಸಂಗ್ರಹಿಸ್ಕೊತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಆ ನೀರು ಮತ್ತೆ ಈ ಟಾಕ್ಸಿನ್ಸ್ ಎಲ್ಲ ಸೇರಿ ಕಿಡ್ನಿಗೆ ಹೋಗುತ್ತೆ, ಕಿಡ್ನಿ ಫಿಲ್ಟರ್ ಮಾಡಲೇಬೇಕು, ಸೋಸ್ಬೇಕಾಗತ್ತೆ ಫಿಲ್ಟರ್ ಮಾಡೋಕ್ಕೆ ಸ್ನೇಹಿತರೆ. ಅಲ್ಲಿ ಇನ್ನು ಬೇರೆ ಬೇರೆ ತೊಂದರೆಗಳು ಶುರು ಆಗ್ತದೆ. ಆದರೆ ನೀರು ಚೆನ್ನಾಗಿದ್ರೆ ಈ ಟಾಕ್ಸಿನ್ಸ್ನು ಫಿಲ್ಟರ್ ಮಾಡೋದು ಈಸಿ ಆಗುತ್ತೆ ಸ್ನೇಹಿತರೆ. ಯಾವಾಗ ನೀರು ನಾವು ಸರಿಯಾಗಿ ಸೇವನೆ ಮಾಡಿಲ್ಲ ಅಂದರೆ ಏನಾಗುತ್ತೆ, ಬರೀ ಟಾಕ್ಸಿನ್ಸ್ ಇದ್ರೆ ಅದು ಭಾರ ಹೆಚ್ಚಾಗುತ್ತೆ ಕಿಡ್ನಿ ಮೇಲೆ, ಕಿಡ್ನಿ ಮೇಲೆ ಭಾರ ಹೆಚ್ಚಾಗಿ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಡಯಾಲಿಸಿಸ್ ಆಗುತ್ತೆ, ಅಲ್ಲಿಂದ ಟ್ರಾನ್ಸ್ಪ್ಲಾಂಟೇಶನ್ ಕರ್ಕೊಂಡು ಹೋಗ್ತಾರೆ, ಅರ್ಥ ಆಯ್ತಾ. ಸೊ ಇದೆಲ್ಲ ಆಗ್ತಾ ಇರ್ತದೆ, ಅದಕ್ಕೋಸ್ಕರ ನೀರನ್ನು ಹೆಚ್ಚಾಗಿ ಕುಡಿಬೇಕು. ಓಕೆ, ಸ್ವಚ್ಛಗೊಳಿಸ್ಕೋಬೇಕು, ರಕ್ತವನ್ನು ಶುದ್ಧಿ ಮಾಡಬೇಕಂದ್ರೆ ನೀರನ್ನು ಖಂಡಿತವಾಗಿ ಹೆಚ್ಚಾಗಿ ನಾವು ಸೇವನೆ ಮಾಡಬೇಕು, ಕುಡಿಬೇಕು ಸ್ನೇಹಿತರೆ. ಮತ್ತೆ ಹೆಚ್ಚು ಎಷ್ಟು ನೀರು ಕುಡಿಬೇಕು, ನಿಮ್ಮ ತೂಕದಲ್ಲಿ 6% ಕನಿಷ ಪಕ್ಷ, ನೀವು 50 ಕೆಜಿ ಇದ್ರೆ ಖಂಡಿತವಾಗಿ 6% ಅಂದ್ರೆ ಎಷ್ಟಾಯ್ತು, 3 ಲೀಟರ್ ಆಯಿತು. 3 ಲೀಟರ್ ಆ ಪ್ರತಿದಿನ ಕುಡಿಬೇಕಾಗತ್ತೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೀರನ್ನು ದಿನಕ್ಕೆ ಸೊ ಈ ಇಷ್ಟು ನೀರು ಕುಡಿಬೇಕಂತಂದ್ರೆ ಆ ನೀರನ್ನು ಕುಡಿಯೋ ವಿಧಾನ ಹೇಗಿದೆ, ಯಾವ ಥರ ಕುಡಿಬೇಕು, ಖಂಡಿತವಾಗಿ ಅದು ತಿಳ್ಕೊಬೇಕು ಸ್ನೇಹಿತರೆ. ಪ್ರತಿಯೊಬ್ಬರು ನೀರು ನಿಂತ್ಕೊಂಡು ಕುಡಿಬಾರದು, ಕೂತ್ಕೊಂಡು ಕುಡಿಬೇಕು. ಆಮೇಲೆ ನೀರನ್ನು ಅಷ್ಟೇ, ಸೊ ಕುಡಿಯೋ ನೀರನ್ನು ಸ್ನೇಹಿತರೆ ಯಾವಾಗಲೂ ತಾಮ್ರದ ಪಾತ್ರೆಯಲ್ಲಿ ಶೇಖರಿಸುವ ನೀರು, ಸಂಗ್ರಹಣೆ ಮಾಡಿದ ನೀರು ತುಂಬಾ ಒಳ್ಳೆಯದು. ಯಾವುದೇ ನಿಮಗೆ ಅದ್ರ ಮೇಲೆ ಸ್ವಲ್ಪ ಡೌಟ್ ಇದ್ರೆ, ತಾಮ್ರದ ಪಾತ್ರದಿಂದ ತಗೊಂಡಂಥ ನೀರು ಮತ್ತೆ ಬೇಕಂದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು, ಲೈಟ್ ಬಿಸಿ ಮಾಡಿಕೊಂಡು ಕುಡಿಬಹುದು. ಯಾವುದೇ ಸ್ವಲ್ಪ ನೆಗಡಿ ಬರ್ತಾ ಇದೆ, ಸೊ ನೆಗಡಿ, ಶೀತ ಕೆಮ್ಮು ಹೆಚ್ಚಿರುವಾಗ ಅದು ಮಾತ್ರ ಆ ಸಮಯದಲ್ಲಿ ಮಾತ್ರ ಮಾಡಿ, ಇಲ್ಲಾಂದ್ರೆ ನೇರವಾಗಿ ತಾಮ್ರದ ಪಾತ್ರೆ ನೀರು ನೀವು ಸೇವನೆ ಮಾಡ್ಕೋ ಅಷ್ಟೇ. ಆಮೇಲೆ ಇನ್ನೊಂದು ಏನಂದ್ರೆ ಸ್ನೇಹಿತರೆ, ಇದು ವೆರಿ ಇಂಪಾರ್ಟೆಂಟ್ ಅಂದ್ರೆ, ಕುಡಿಯೋ ನೀರನ್ನು ನಿಂತ್ಕೊಂಡು ಕುಡಿಯಬಾರದು, ಕೂತ್ಕೊಂಡು ಕುಡಿಬೇಕಾಗತ್ತೆ. ಆಮೇಲೆ ನೀರನ್ನು ಒಂದು ಗುಟ್ಕೆ ಒಂದು ಗುಟ್ಕೆ ಅಂದ್ರೆ ಒಂಥರ ಸಿಪ್ ಬೈ ಸಿಪ್ ಅಂತ ಹೇಳ್ತೀವಲ್ಲ, ಅಂದ್ರೆ ಯಾವುದೇ ಕಾಫಿ ಟೀ ಕುಡಿತೀವಿ ನೋಡಿ, ಕಾಫಿ ಟೀ ಅದೇ ಥರ ಕುಡಿಬೇಕಾಗತ್ತೆ ನೀರನ್ನು. ಸೊ ಒಂದೇ ಸರಿ ಹೆಚ್ಚು ನೀರನ್ನು ಕುಡಿಯಬಾರದು. ಓಕೆ, ಒಂದು ಕಾಫಿ ಟೀ ಯಾಕೆ ಕುಡಿತೀವೋ ಆ ಥರ ಕುಡಿಬೇಕಾಗತ್ತೆ ಅದೊಂದು. ಆಮೇಲೆ ನೀರು ಕುಡಿಯೋದು ಅದರಲ್ಲಿನೂ ತುಂಬ ಇದೊಂದು ವಿಧಾನ, ಒಳ್ಳೆ ವಿಧಾನ ಇದೆ. ಈಗಾಗಲೇ ಹೆಚ್ಚು ವಿಡಿಯೋಗಳು ಮಾಡಿದ್ವಿ ನಾವು, ಹೆಚ್ಚು ಇನ್ಫಾರ್ಮೇಶನು ಶೇರ್ ಮಾಡಿದ್ವಿ ಸ್ನೇಹಿತರೆ, ಒಳ್ಳೆ ಮಾಹಿತಿ ಕೊಟ್ಟಿದ್ವಿ. ಆದರೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಕೋಬೇಕಂದ್ರೆ, ಬೆಳಗ್ಗೆ 1 ಲೀಟರ್ ಉಷಾಪಾನ್ ಮಾಡಲೇಬೇಕಾಗತ್ತೆ. ಅಂದರೆ ಎದ್ದ ತಕ್ಷಣ ಒಂದು ಊರು ಬೆಚ್ಚ ನೀರು, ಇಲ್ಲಾಂದ್ರೆ ಹಾಗೆ 1 ಲೀಟರ್ ನೀರು ನಿಧಾನವಾಗಿ ಕುಡಿಬೇಕು ಬೆಳಗ್ಗೆ ಸ್ನೇಹಿತರೆ. ಅದು ಉಷಾಪಾನ ಅಂತ ಇತ್ತು ಸ್ನೇಹಿತರೆ, ಅದು ಖಂಡಿತವಾಗಿ ಪ್ರತಿಯೊಬ್ಬರೂ ಮಾಡಬೇಕು. ಓಕೆ, ಅದು ಮಾಡಿದ ಮೇಲೆ ಮತ್ತೆ ಸೊ ಎಲ್ಲ ವ್ಯರ್ಥ ತೊಲಗಿಸಿಕೊಂಡಿದ ಮೇಲೆ, ಅಂದರೆ ಈ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಎಲ್ಲ ಆಗಿದ ಮೇಲೆ, ಸೊ ನೆಕ್ಸ್ಟ್ ಏನು ಮಾಡ್ಬೇಕು ಸ್ನೇಹಿತರೆ, ನಮ್ಮ ತಿಂಡಿ ತಿನ್ನಕ್ಕೆ ಮುಂಚೆ, ತಿಂಡಿಗೆ ಮುಂಚೆ 1 ಅವರ್ ಮುಂಚೆ ಇನ್ನೊಂದು 1-2 ಗ್ಲಾಸ್ ನೀರು ಕುಡಿಯಬಹುದು. ಆಮೇಲೆ ತಿಂಡಿ ಆಗತ್ತೆ, ತಿಂಡಿ ಸಮಯದಲ್ಲಿ ಏನು ಕುಡಿಯೋಕೋಬೇಡಿ, ಯಾವುದೇ ಆಹಾರ ಸೇವನೆ ಮಾಡುವಾಗ ನೀರು ಕುಡಿಯಬಾರದು, ಬೇಕಂದ್ರೆ 1 ಗುಟ್ಕೆ ನೀರು ಸೊ ನೀವು ಕುಡಿಯಬಹುದು ಅಷ್ಟೇ.
ಆಮೇಲೆ ಆಹಾರ ಸೇವನೆ ಆದ್ಮೇಲೆ ಮತ್ತೆ 1 ಗಂಟೆ ಗ್ಯಾಪ್ ಕೊಡಿ. ಆವಾಗ ಒಂದು ಗ್ಲಾಸು ನೀರು ಕುಡಿಬಹುದು, ಮತ್ತೆ ಇನ್ನೊಂದು ಗಂಟೆ ಬಿಟ್ಟು ಇನ್ನೊಂದು ಗ್ಲಾಸ್ ಕುಡಿಬಹುದು. ಆಮೇಲೆ ಆವಾಗ ನಮ್ಮ ಅಂದ್ರೆ ಹೇಳ್ಬೇಕಂದ್ರೆ ಮಧ್ಯಾಹ್ನ ಭೋಜನ ಟೈಮ್, ಮಧ್ಯಾಹ್ನ ಭೋಜನಕ್ಕಿಂತ 1 ಗಂಟೆ ಮುಂಚೆ ಕುಡಿಬೇಕು. ಓಕೆ, ಯಾವುದೇ ಭೋಜನ ಸಮಯದಲ್ಲಿ ನಿಮಗೆ ನೀರು ಬೇಕಂದ್ರೆ 1 ಗುಟಿಕೆ ಮಾತ್ರ ಕುಡಿಬೇಕಾಗತ್ತೆ. ಆಯ್ತಾ, ಮಧ್ಯಾಹ್ನ ಭೋಜನ ಆದ್ಮೇಲೆ ಅಷ್ಟೇ 1 ಗಂಟೆ ಗ್ಯಾಪ್ ಕೊಡಿ. ಆವಾಗ ಒಂದು ಗ್ಲಾಸ್ 2 ಗ್ಲಾಸ್ ಕುಡಿಬಹುದು. ಮತ್ತೆ ಸಾಯಂಕಾಲ 4-5 ಗಂಟೆಗೆ ಒಂದು 2 ಗ್ಲಾಸ್ ಕುಡಿಬಹುದು. ಆಮೇಲೆ 7 ಓ ಕ್ಲಾಕ್ ಅಂದ್ರೆ 7 ಗಂಟೆ 8 ಗಂಟೆಗೆ ಆಹಾರ ಸೇವನೆ ಮಾಡುದು. ಆಹಾರ ಸೇವನೆ ಮಾಡಿದ ಮೇಲೆ ಮತ್ತೆ 1 ಗಂಟೆ ಆದ್ಮೇಲೆ ಮಲ್ಕೊಂಡಕ್ ಮುಂಚೆ ಊರಬೆಚ್ಚ ನೀರು, ಒಂದು ಗ್ಲಾಸ್ ನೀರು ಮಲ್ಕೊಂಡಕ್ ಮುಂಚೆ, ಒಂದು 1/2 ಗಂಟೆ ಮುಂಚೆ ಆ ಒಂದು ಊರಬೆಚ್ಚ ನೀರು 1 ಗ್ಲಾಸ್ ಕುಡಿಬಹುದು. ಹಾಗೆ ನಿದ್ದೆ ನಾವು ಶುರು ಮಾಡ್ಕೋ ಸ್ನೇಹಿತರೆ. ಇದು ನೀರು ಕುಡಿಯೋ ವಿಧಾನ, ಅರ್ಥ ಮಾಡ್ಕೋರಿ ಸ್ನೇಹಿತರೆ. ನೀರಿಗೆ ಜ್ಞಾಪಕ ಶಕ್ತಿ ಇದೆಯಾ? ನೀರಿಗೆ ಜೀವಶಕ್ತಿ ಇದೆಯಾ? ಖಂಡಿತವಾಗಿದೆ ಸ್ನೇಹಿತರೆ, ನೀರು ಜ್ಞಾಪಕ ಶಕ್ತಿ ಹೆಚ್ಚಾಗಿರ್ತದೆ. ಯಾವಾಗಲೂ ನೀರಿಗೆ ಒಳ್ಳೆಯ ಜ್ಞಾಪಕ ಸಿಗ್ತದೆ. ಅದಕ್ಕೆ ಆ ನೀರನ್ನು ನಮ್ಮ ಮುಂದೆ ಇಟ್ಕೊಂಡು ನಾವು ಯಾವುದೇ ಒಳ್ಳೆ ಮಂತ್ರ ಹೇಳಿದ್ರು ಆ ಮಂತ್ರ ಆ ವೈಬ್ರೇಷನ್ಸ್ ಪ್ರಕಂಪನ ಎಲ್ಲ ಸ್ವೀಕಾರ ಮಾಡುತ್ತೆ. ಆ ಸ್ವೀಕಾರ ಮಾಡಿ ಮತ್ತೆ ನಾವು ಯಾವಾಗ ಸೇವನೆ ಮಾಡ್ತೀವೋ, ಅಂದರೆ ನಾವು ನೀರನ್ನು ಯಾವಾಗ ಕುಡಿತೀವೋ, ಆ ಶಕ್ತಿ ಎಲ್ಲ ನಮ್ಮ ಒಳಗಡೆ ಬರುತ್ತೆ. ಅಂತ ಅದ್ಭುತವಾದ ವಿಷಯ ಇದು, ಅರ್ಥ ಮಾಡ್ಕೊಳ್ಳಿ. ಅದು ಅಷ್ಟು ಸಾಮಾನ್ಯವಾಗಿ ನಾವು ತಿಳ್ಕೊಳಕ್ ಆಗಲ್ಲ ಸ್ನೇಹಿತರೆ. ನೀರನ್ನೋದು ತುಂಬಾ ಬಹಳ ಇಂಪಾರ್ಟೆಂಟ್. ನೋಡಿ, ನಮ್ಮ ಗುರುಗಳು ಮತ್ತೆ ಎಲ್ಲ ದೊಡ್ಡ ದೊಡ್ಡ ಮಾಸ್ಟರ್ಸ್ ಎಲ್ಲ ಶಿರಡಿ ಸಾಯಿ ಅಂತವರು, ಶಿರಡಿ ಸಾಯಿ ಅಂತ ಏನ್ ಮಾಡ್ತಾರೆ ಅಂದ್ರೆ ನೀರನ್ನೇ ಅವರು ಒಂದು ಸರಿ ಕೊಡ್ತಾರೆ, ಒಂದು ಔಷಧ ತರ ಕೊಡ್ತಾರೆ ಅಲ್ವಾ. ಸೊ ನೋಡ್ತಾ ಇರ್ತೀವಿ. ಇನ್ನು ಅದೇ ತರ ಎಲ್ಲ ಪ್ರತಿಯೊಂದು ಚಿಕ್ಕದು ಯಾವುದೇ ಇರಲಿ ಅವರು ಶಕ್ತಿ ಪ್ರಸಾರ ಮಾಡಿ ಕೊಡ್ತಾರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆ ಶಕ್ತಿ ನೀವು ಯಾವಾಗ ಸೇವನೆ ಮಾಡ್ತಿರೋ, ಆ ನೀರಾಗ್ಬೋದು ಇನ್ನೊಂದಾಗ್ಬೋದು ವಿಭೂತಿ ಆಗ್ಬೋದು, ಅದು ನಿಮಗೆ ತುಂಬಾ ಶಕ್ತಿ ತಲುಪಿಸ್ತದೆ ದೇಹಕ್ಕೆ. ಆ ಶಕ್ತಿಯಿಂದ ಮತ್ತೆ ನಿಮಗೆ ಒಳಗಡೆ ಇರುವಂತ ಯಾವುದೇ ವ್ಯಾಧಿ ಇರಲಿ ಅದು ಗುಣ ಆಗ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದು ಒಂದೇ ಅಲ್ಲ, ನಿಮ್ಮ ನಂಬಿಕೆ ಅನ್ನೋದು ಪ್ರಧಾನ ಕಾರಣ ಅಲ್ಲಿ, ರೈಟ್ ಸ್ನೇಹಿತರೆ? ಈ ತರ ನೋಡ್ತಾ ಹೋದ್ರೆ ಸೊ ನೀರಿಗೆ ಜ್ಞಾಪಕ ಶಕ್ತಿ ಇದೆ. ನೀರು ಮುಂದೆ ಹೆಚ್ಚು ಕೆಟ್ಟ ಭಾಷೆ ಏನು ಮಾಡಬಾರ್ದು ಸ್ನೇಹಿತರೆ. ನಮ್ಮ ನಮ್ಮ ಮನೆಯಲ್ಲಿ ನೀರು ಅಂದ್ರೆ ಕುಡಿಯೋ ನೀರು ಯಾವಾಗಲೂ ಇರ್ತದಲ್ಲ, ಅದಕ್ಕೆ ಹತ್ರ ಯಾವುದೇ ಅನವಶ್ಯಕವಾಗಿ ನಾವು ಮಾತಾಡಬಾರ್ದು, ಯಾವುದೇ ಕೆಟ್ಟ ಭಾಷೆ ನಾವು ಮಾಡಬಾರ್ದು, ಬಳಕೆ ಮಾಡಬಾರ್ದು. ಅದು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಮಾಡಿರುವಂಥ ಪ್ರತಿಯೊಂದು ಮಾತು, ಪ್ರತಿಯೊಂದು ಆ ಪ್ರಕಂಪನಗಳು ಅದು ಸ್ವೀಕಾರ ಮಾಡುತ್ತೆ. ಮತ್ತೆ ನೀವು ಆ ನೀರನ್ನು ಕುಡಿಯುವಾಗ ಅದು ನಿಮಗೆ ತಿರ್ಗಾ ತಲುಪಿಸ್ತದೆ, ಅವಾಗ ನಿಮ್ಮ ಆರೋಗ್ಯವೇ ಕೆಟ್ಟೋಗೋದು, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ತುಂಬಾ ಜಾಗರೂಕತೆ ಇರಬೇಕು. ಅದಕ್ಕೆ ನಮ್ಮ ಯಾವುದೇ ಟೆಂಪಲ್ಸು ಈ ದೇವಾಲಯಗಳು ಹೋದ್ರೆ ನೀರನ್ನು ಒಂಥರ ತೀರ್ಥ ತರ ಕೊಡ್ತಾರೆ ಅವ್ರು ಅಲ್ವಾ. ಯಾಕೆ ಆ ನೀರನ್ನು ದೇವರ ಮುಂದೆ ಇಟ್ಟು ತುಂಬಾ ಒಂಥರ ಹೆಚ್ಚು ಈ ಮಂತ್ರಗಳು ಹೇಳ್ತಾರೆ ಸ್ನೇಹಿತರೆ. ಆ ಮಂತ್ರಗಳಿಂದ ನೀರು ಸ್ವಲ್ಪ ಉತ್ತೇಜಿತ ಆಗಿರ್ತದೆ, ಅಂದ್ರೆ ಶಕ್ತೀಕರಣ ಆಗಿರ್ತದೆ. ಅಂತಹ ನೀರನ್ನು ನಾವು ಕುಡಿದ್ರೆ ನಮಗೂ ಆರೋಗ್ಯವು ತಂದುಕೊಡ್ತದೆ. ಅದಕ್ಕೆ ಸ್ವಲ್ಪ 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 ಏನ್ ಮಾಡ್ತಾರೆ, ತೀರ್ಥ ತರ ಕೊಡ್ತಾರೆ ಈ ನೀರನ್ನು ಅಲ್ವಾ. ಅದು ನಾವು ಅದೆಲ್ಲ ನಾವು ನೋಡಿದ್ದೇವೆ. ಇದು ಜ್ಞಾಪಕ ಶಕ್ತಿ ಬಗ್ಗೆ. ಜೀವಶಕ್ತಿ ಬಗ್ಗೆ ಸ್ನೇಹಿತರೆ, ನೀರಲ್ಲಿ ಜೀವಶಕ್ತಿ ಖಂಡಿತವಾಗಿದೆ. ನಮ್ಮಲ್ಲಿ ಜೀವಶಕ್ತಿ ಇದೆಯಲ್ಲ, ನಮ್ಮಲ್ಲಿ ಎಲ್ಲ ಪದಾರ್ಥದಲ್ಲಿ ಪ್ರತಿ ಪದಾರ್ಥದಲ್ಲಿ ಏನಿದೆ, ಚೈತನ್ಯ ಶಕ್ತಿ ಇದೆ, ಅರ್ಥ ಮಾಡ್ಕೊಳ್ಳಿ. ಅದೇ ತರ ನೀರಲ್ಲೂ ಚೈತನ್ಯ ಶಕ್ತಿ ಇದೆ. ಅದನ್ನ ಹೆಚ್ಚು ಮಾಡ್ಕೋಬೇಕಂದ್ರೆ ಖಂಡಿತವಾಗಿ ನೀವು ಏನ್ ಮಾಡ್ಬೇಕು, ಪಿರಮಿಡ್ ಬಳಸ್ಕೋಬಹುದು. ನೀರ್ಮೇಲೆ ಪಿರಮಿಡ್ ಪಿರಮಿಡ್ ಇಟ್ಕೊಂಡ್ರೆ ಚಿಕ್ಕ ಚಿಕ್ಕ ಪಿರಮಿಡ್ಗಳು ಸಿಗತ್ತೆ, ದೊಡ್ಡ ಪಿರಮಿಡ್ಗಳು ಸಿಗತ್ತೆ. ನೋಡಿ, ಇದು ಚಿಕ್ಕ ಪಿರಮಿಡ್, ಇದು ನೀರು ಬಾಟಲ್ಗೆ, ನೀರು ಬಾಟಲ್ ಮೇಲೆ ಇದು ಇಟ್ಕೋಬಹುದು ನಾವು ಅಷ್ಟೇ. 1-2 ಗಂಟೆ ಇಟ್ಟಿದ್ರೆ ಆ ನೀರು ಬಾಟಲ್ ಹೀಗೆ ಇಟ್ಬಿಟ್ರೆ ಖಂಡಿತವಾಗಿ ಏನಾಗುತ್ತೆ, ನಿಮಗೆ ಚಾರ್ಜ್ ಆಗುತ್ತೆ. ಆ ನೀರೆಲ್ಲ ಚಾರ್ಜ್ ಆಗಿ ನೀರು ಹೊರಗಡೆ ಹೆಚ್ಚು ಹೇಳ್ಬೇಕಂದ್ರೆ ಹೆಚ್ಚು ಪ್ರಾಣಶಕ್ತಿ ಹೋಗುತ್ತೆ ಸ್ನೇಹಿತರೆ. ಈ ಈ ಪಿರಮಿಡ್ ಇಂದ ಒಳ್ಳೆ ಪ್ರಾಣಶಕ್ತಿ ನೀರು ಒಳಗಡೆ ಸೇರುತ್ತೆ, ಅದು ಆ ನೀರು ಶಕ್ತಿಯುತ ಆಗತ್ತೆ. ಆ ನೀರು ನಾವು ಕುಡಿಯುವಾಗ ಆ ಶಕ್ತಿ ನಮಗೆ ನೇರವಾಗಿ ಸಿಗತ್ತೆ. ಅವಾಗ ನಮ್ಮ ಜೀವಕೋಶಗಳಿಗೆ ಹೆಚ್ಚು ಉನ್ನತೀಕರಣ ಆಗತ್ತೆ, ಶಕ್ತೀಕರಣ ಆಗಿ ಜೀವಕೋಶಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ನಮ್ಗೆ ಯಾವುದೇ ಅನಾರೋಗ್ಯ ಇದ್ರೆ ಅನಾರೋಗ್ಯ ಹೊರಟೋಗುತ್ತೆ ಸ್ನೇಹಿತರೆ. ಅದು ಈ ತರ ಶಕ್ತೀಕರಣ ಮಾಡ್ಕೋಬಹುದು. ಅಂದ್ರೆ ನೀರು ಹೊರಗಡೆ ಜೀವಶಕ್ತಿ ಇದೆಯಲ್ಲ, ಅದನ್ನು ಹೆಚ್ಚು ಮಾಡ್ಕೊಡಕ್ಕೆ ಇಂಥ ಉಪಯೋಗಗಳು, ಇಂಥ ವಿಧ ವಿಧಾನಗಳೇನಿದೆಯೋ ಅದು ನಾವು ಪಾಲನೆ ಮಾಡ್ಬೇಕು ಸ್ನೇಹಿತರೆ. ಅದೊಂದೇ ಅಲ್ಲ, ಸೊ ನೀರನ್ನು ಇನ್ನೂ ಸ್ವಚ್ಛಗೊಳಿಸ್ಕೋಬೇಕು. ಆಲ್ಕಲೈನ್ ವಾಟರ್ ಅಂತ ಕರಿತೀವಿ. ಇನ್ನೊಂದು ಆಲ್ಕಲೈನ್ ವಾಟರ್, ತಾಮ್ರದ ಪಾತ್ರದಲ್ಲಿ ಆದಷ್ಟು ಒಳ್ಳೆ ನೀರೇ ಸಿಗತ್ತೆ ನಿಮಗೆ ಅಲ್ವಾ. ಸೊ ಆದರೆ ಇನ್ನು ಯಾವುದೇ ಬೇರೆ ನೀರು ನಿಮ್ಗೆ ಅದ್ರ ಮೇಲೆ ಸಂಶಯ ಇದ್ರೆ, ಅದ್ರ ಮೇಲೆ ಸಂದೇಹ ಇದ್ರೆ ಏನ್ ಮಾಡ್ಬೋದು, ಒಂದು ತುಳಸಿ ಹಾಕೊಳ್ಳಿ,
ತುಳಸಿ ನೀರು ಕುಡಿಯಬಹುದು ಸ್ನೇಹಿತರೆ. ಆಮೇಲೆ ಆ ನೀರಲ್ಲಿ ಯಾವುದೇ ಒಂದು ಬೂದಿ, ಅಂದರೆ ನೀವು ಅಗ್ನಿಹೋತ್ರ ಮಾಡಿದರೆ ವಿಭೂತಿ ಸಿಗತ್ತೆ ಬೂದಿ, ಆ ಬೂದಿ ಸ್ವಲ್ಪ ಒಂದು ಚಿಟಿಕೆ ಹಾಕೊಂಡಿದ್ರು ಅದು ಆಲ್ಕಲೈನ್ ವಾಟರ್ ಆಗಿರ್ತದೆ ಸ್ನೇಹಿತರೆ. ಅದನ್ನು ಅದ್ಭುತವಾದ ಅಂದರೆ ಒಂದು ಫಲಿತಾಂಶ. ಈ ಥರ ಸೊ ವಿಧ ವಿಧಾನಗಳಿದೆ, ಅದನ್ನು ಪಾಲಿಸಿದರೆ ಖಂಡಿತವಾಗಿ ಒಳ್ಳೆಯ ನೀರು ಕುಡಿಯೋಕ್ಕೆ ಏನು ಸಂಶಯ ಇಲ್ಲ ಸ್ನೇಹಿತರೆ. ರೈಟ್, ಇದು ನೀರು ಕುಡಿಯುವ ವಿಧಾನ ಮತ್ತು ನೀರು ಗುಣಮಟ್ಟ ಮತ್ತು ನೀರಲ್ಲಿ ಜೀವಶಕ್ತಿ ಮತ್ತು ಪ್ರಾಣಶಕ್ತಿ ಬಗ್ಗೆ ತಿಳ್ಕೊಂಡು ಸ್ನೇಹಿತರೆ. ಇದು ಹೆಚ್ಚಾಗಿ ಇನ್ನು ತಿಳ್ಕೊತಾ ಹೋದರೆ ಇದು ವೆರಿ ಲಾಂಗ್ ಸಬ್ಜೆಕ್ಟ್ ಆಗುತ್ತೆ ಸ್ನೇಹಿತರೆ. ಮತ್ತೆ ನೋಡ್ಕೊಳ್ಳಿ, ನೆಕ್ಸ್ಟು ಆಕುಪ್ರದರಲ್ಲಿ ಎಮರ್ಜೆನ್ಸಿ ಪಾಯಿಂಟ್ಸ್ ಏನಿದೆ ಸ್ನೇಹಿತರೆ. ಈಗ ಆಕುಪ್ರದರಲ್ಲಿ ಎಮರ್ಜೆನ್ಸಿ ಪಾಯಿಂಟ್ ನಾವು ತಿಳ್ಕೊಂಡಿದ್ವಿ, ಮತ್ತೆ ಇನ್ನೊಂದು ಪಾಯಿಂಟ್ ಆಕುಪ್ರದರಲ್ಲಿ ಮೆಮೊರಿ ಪಾಯಿಂಟ್ ಇದೆ ಸ್ನೇಹಿತರೆ. ಈ ಮೆಮೊರಿ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ. ಮೆಮೊರಿ ಪಾಯಿಂಟ್ ಅನ್ನೋದು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಆ ಬಿಂದು ಅಂದರೆ ಎಲ್ಲಿರ್ತದೆ ನೋಡಿ, ಇಲ್ಲಿರುವಂಥ ಪಾಯಿಂಟು ಈ ಮೇಲೆ ತುದಿ ಮೇಲೆ ತುಟ್ಟಿ ಮೇಲೆ ಇರುವಂಥ ಈ ಪಾಯಿಂಟು ಮತ್ತು ಈ ಭ್ರೂಮಧ್ಯದಲ್ಲಿರುವಂಥ ಈ ಪಾಯಿಂಟ್, ಈ ಎರಡು ಪಾಯಿಂಟ್ ಓಕೆ. ಈ ಪಾಯಿಂಟನ್ನು ಈ ಥರ ಪ್ರೆಸ್ ಮಾಡಿ ರಿಲೀಸ್ ಮಾಡೋದು, ಒಂದು 10 ಸಾರಿ 20 ಸಾರಿ ಮಾಡ್ಕೋಬೋದು. ಆಮೇಲೆ ಈ ಪಾಯಿಂಟ್ ಅಷ್ಟೇ, ಇದನ್ನು ಪ್ರೆಸ್ ಮಾಡಿ ರಿಲೀಸ್ ಮಾಡು. ಇದು ಏನು ಪಾಯಿಂಟ್ ಅಂದರೆ, ಮೆಮೊರಿ ಪಾಯಿಂಟ್ ಅಂದರೆ ಅರ್ಥ ಏನಂದರೆ, ಯಾವುದೇ ನಾವು ಓದಿದರೂ ಚೆನ್ನಾಗಿ ನೆನ್ಪಿಟ್ಕೋಬೇಕು, ನೆನ್ಪಿಟ್ಕೊಳ್ಳೋಕ್ಕೆ ಮತ್ತು ಏಕಾಗ್ರತೆ ಹೆಚ್ಚು ಮಾಡೋಕ್ಕೆ ಇದು ವಿದ್ಯಾರ್ಥಿಗಳಿಗೂ ತುಂಬ ಹೆಲ್ಪ್ ಆಗುತ್ತೆ. ದೊಡ್ಡವ್ರಿಗೂ ಯಾರಾದರೂ ಕೆಲಸ ಮಾಡೋರು ಮತ್ತು ಹೌಸ್ ವೈಫ್ ಆಗೋದು ಪ್ರತಿಯೊಬ್ಬರಿಗೂ ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಯಾವುದೇ ನಾವು ಒಂದು ವಿಷಯ ಕೇಳಿಸ್ಕೊಂಡಿದ್ರೆ ನೆನಪಿಟ್ಕೋಬೇಕು, ನಾವು ಓದಿದರೆ ನೆನಪಿಟ್ಕೋಬೇಕು ಅಂತ ವಿಷಯ ಅಂದರೆ ಪರಿಸ್ಥಿತಿಯಲ್ಲಿ ಈ ಪಾಯಿಂಟನ್ನು ಬಳಸ್ಕೊಂಡಿದ್ರೆ ಚೆನ್ನಾಗಿ ಆಕ್ಟಿವೇಟ್ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡ್ಕೋಬೋದು. ಇನ್ನು ವಿದ್ಯಾರ್ಥಿಗಳಾದರೆ ಒಂದು ಕ್ಲಾಸ್ಗೆ ಹೋಗೋಕೆ ಮುಂಚೆ ಈ ಎರಡು ಪಾಯಿಂಟ್ಗಳನ್ನು ನೀಟಾಗಿ ಆಕ್ಟಿವೇಟ್ ಮಾಡಿಕೊಂಡು ಕ್ಲಾಸ್ಗೆ ಹೋಗಿ ಓಕೆ. ಅವಾಗ ಚೆನ್ನಾಗಿ ಅವ್ರು ಹೇಳೋದೆಲ್ಲ ಕೇಳಿಸ್ಕೋಬೋದು ನೀವು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದು ಒಂದೇ ಅಲ್ಲ, ಸೊ ಆಮೇಲೆ ಯಾವುದೇ ಎಕ್ಸಾಮ್ ಬರೆಯೋಕೆ ಹೋಗು ಎಕ್ಸಾಮ್ ಬರೆಯೋಕೆ ಮುಂಚೆ ಎಸ್ ಈ ಎರಡು ಪ್ರೆಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಕೂತ್ಕೊಳ್ಳಿ. ಅವಾಗ ನೀವು ಏನೇನು ಓದಿದ್ರು ಎಲ್ಲ ಚೆನ್ನಾಗಿ ನೆನಪಿರುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೂ ಭಾಳ ಇಂಪಾರ್ಟೆಂಟ್ ಈ ಎರಡು ಪಾಯಿಂಟನ್ನು ಸ್ನೇಹಿತರೆ, ಆಮೇಲೆ ದೊಡ್ಡವ್ರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ. ಸೊ ಇದು ಉತ್ತಮವಾದ ಹೇಳಬೇಕಂದ್ರೆ ಈ ಕೇಂದ್ರೀಕರಿಸಲು ಪ್ರತಿಯೊಂದು ಅಷ್ಟೇ ಸ್ನೇಹಿತರೆ, ಯಾವುದೇ ಮರೆಯಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ, ಪ್ರತಿಯೊಬ್ಬರಿಗೂ ಇತ್ತೀಚಿನ ಕಾಲದಲ್ಲಿ ಮರು ಹೆಚ್ಚಾಗ್ತಾ ಇದೆ ಸ್ನೇಹಿತರೆ. ಯಾಕೆ ಹೆಚ್ಚಾಗ್ತಾ ಇದೆ, ನಿದ್ದೆ ಸರಿಯಾಗಿಲ್ಲ ಅಲ್ವಾ, ಸರಿಯಾಗಿ ನಿದ್ದೆ ಮಾಡಲ್ಲ, ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಲ್ಲ, ಮತ್ತೆ ಆ ನಿದ್ದೆ ಇನ್ನೊಂದು ಎಷ್ಟು ಹೆಚ್ಚು ಜನ ಏನು ಮಾಡ್ತಾರೆ ಅಂದ್ರೆ, ಈ ಮಲಗುವ ಅಭ್ಯಾಸ ತುಂಬಾ ಲೇಟ್ ಆಗಿ ಮರೆಯೋದು. ಇದೆಲ್ಲ ಆಗುವಾಗ ಏನಾಗುತ್ತೆ, ಅವ್ರಿಗೆ ಮೆಮರಿ ಕೊರತೆ ಹೆಚ್ಚಾಗತ್ತೆ ಅಲ್ವಾ. ಆಮೇಲೆ ಏಕಾಗ್ರತೆ ಕೊರತೆ ಆಗತ್ತೆ, ಏಕಾಗ್ರತೆ ಖಂಡಿತವಾಗಿ ಕೊರತಾಗುತ್ತೆ ಸ್ನೇಹಿತರೆ. ಸೊ ಅಂತ ಸಮಯದಲ್ಲಿ ಈಗಾಗಲೇ ಅವರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡೋಗಿ ಇದೆಲ್ಲ ಮಾಡ್ತಾ ಇರ್ತಾರೆ ಸ್ನೇಹಿತರೆ, ಇದೆಲ್ಲಾನು ಮಾಡಬಾರ್ದು. ಅದಕ್ಕೋಸ್ಕರ ಸೊ ಈ ಏಕಾಗ್ರತೆ ಹೆಚ್ಚು ಮಾಡ್ಕೊಂತ ಮತ್ತೆ ನಾವು ಏನೇ ಕಲಿತಿದ್ರು ಅದೆಲ್ಲ ಚೆನ್ನಾಗಿ ಯಾವುದು ಮರೆತಬಾರದು ಅಂತ ಅನ್ಕೊಂಡ್ರೆ, ಈ ಮುದ್ರೆ ಈ ಪರ್ಟಿಕ್ಯುಲರ್ ಈ ಆಕುಪದ ಪಾಯಿಂಟ್ ನಾನು ಏನು ತೋರಿಸಿದ್ರೋ ಮೇಲೆ ತುಟ್ಟಿ ಮತ್ತೆ ಭ್ರೂಮಧ್ಯದಲ್ಲಿರುವಂಥ ಈ ಎರಡು ಪಾಯಿಂಟ್ಗಳನ್ನು ಸರಿಯಾಗಿ ಪ್ರತಿ ದಿವಸ ಸಕ್ರೆಗೊಳಿಸ್ಕೊಳ್ಳಿ, ನಿಮಗೆ ತುಂಬ ಸಹಾಯ ಆಗತ್ತೆ ಸ್ನೇಹಿತರೆ. ಅದನ್ನು ವೆರಿ ಇಂಪಾರ್ಟೆಂಟ್. ಈಗ ದೇಹದಲ್ಲಿರುವಂಥ ಗ್ಲೂಕೋಸ್ ಸ್ನೇಹಿತರೆ, ದೇಹದಲ್ಲಿ ಗ್ಲೂಕೋಸು ಎಷ್ಟಿರುತ್ತೆ ಏನಿರುತ್ತೆ ಅಂತ ನಿಮಗೆ ಇದು ಸ್ವಲ್ಪವರೆಗೆ ಇದು ತುಂಬ ಇಂಪಾರ್ಟೆಂಟ್ ಅಂಶನೇ ಅಂತ ಹೇಳ್ಬೋದು ಸ್ನೇಹಿತರೆ. ಮೊದಲನೇದಾಗಿ ಗ್ಲೂಕೋಸ್ ಉತ್ಪನ್ನ ಆಗೋದು ಸಸ್ಯಗಳಲ್ಲಿ. ಸಸ್ಯಗಳಲ್ಲಿ ಹೇಗೆ ಉತ್ಪನ್ನ ಆಗುತ್ತೆ ಗ್ಲೂಕೋಸ್ ಅನ್ನೋದು, ಅದು ಹೇಗೆ ತಯಾರು ಮಾಡ್ಕೊತದೆ, ತಯಾರು ಮಾಡ್ಕೊಂಡಿರೋದು ಹೇಗೆ ಸಿಗತ್ತೆ ಅಂದರೆ, ಅದು ಸಿಗುವಂಥದ್ದು ಒಂದು ಕಾರ್ಬೋಹೈಡ್ರೇಟ್ಸ್ ಮುಖಾಂತರ ಸ್ನೇಹಿತರೆ, ಒಂದು ವಿಟಮಿನ್ಸು ಒಂದು ಪ್ರೋಟೀನ್ಸು ಈ ರೂಪದಲ್ಲಿ ನಮ್ಗೆ ಸಿಗತ್ತೆ ಅಲ್ವಾ. ಆದರೆ ಆ ತಯಾರು ಮಾಡ್ಕೊಂಡ ವಿಧಾನ ಏನು, ನೀರು ತಗೋತದೆ, ನೀರು ಭೂಮಿಯಿಂದ ತಗೋತದೆ, ಒಳ್ಳೆ ಖನಿಜ ಲವಣಗಳೆಲ್ಲ ಭೂಮಿಯಿಂದ ತಗೋತದೆ ಸಸ್ಯ. ಆಮೇಲೆ ನೇರವಾಗಿ ಸೂರ್ಯನಿಂದ ಬೆಳಕು ಅಂದರೆ ಸೂರ್ಯರಶ್ಮಿ ತಗೋತದೆ, ಮತ್ತೆ ಇಂಗಾಲ ಅಂದರೆ ಒಂದು ಕಾರ್ಬನ್ ಡೈಆಕ್ಸೈಡ್ ಏನಿದೆಯೋ ಅದು ತಗೋತದೆ ಸ್ನೇಹಿತರೆ. ಇವೆಲ್ಲ ತಗೊಂಡು ಅದು ನಿಸರ್ಗದಿಂದ ತಗೊಂಡೋದು, ಇವೆಲ್ಲ ತಗೊಂಡು ಏನು ತಯಾರು ಮಾಡ್ತದೆ ಅಂದರೆ, ಅದ್ರ ಹೊರಗಡೆ ಒಂದು ಪದಾರ್ಥ ತಯಾರಾಗತ್ತೆ, ಅದೇ ಗ್ಲೂಕೋಸ್ ಸ್ನೇಹಿತರೆ. ಆ ಗ್ಲೂಕೋಸು ಅಲ್ಲಿ ತಯಾರಾಗತ್ತೆ. ಆದರೆ ನಮ್ಗೆ ಕೊಡೋದು ಯಾವ ರೂಪದಲ್ಲಿ ಕೊಡ್ತದೆ, ಒಂದು ಧಾನ್ಯ ರೂಪದಲ್ಲಿ, ಮತ್ತೆ ಹೇಳ್ಬೇಕಂದ್ರೆ ತರಕಾರಿಗಳು ಧಾನ್ಯಗಳು ಸೊ ಇಂಥ ಇತ್ಯಾದಿ ರೂಪದಲ್ಲಿ ನಮಗೆ ಸಿಗ್ತಾ ಇರ್ತದೆ. ಯಾವುದೇ ಸಸ್ಯ ಹತ್ರ ಹೋದ ಏನು ಮಾಡ್ತೀವಿ ನಾವು, ನೇರಾಗಿ ಸೊಪ್ಪು ಅಂದರೆ ಸೊಪ್ಪು, ಇಲ್ಲಾಂದರೆ ತರಕಾರಿಗಳು ಹಣ್ಣುಗಳು ಈ ರೂಪದಲ್ಲೇ ನಾವು ತಗೊತೀವಿ ಸೇವನೆ ಮಾಡ್ತೀವಿ. ಅಲ್ಲಿ ನಿಮಗೆ ಸಿಗುವಂಥದ್ದೇ ಈ ಕಾರ್ಬೋಹೈಡ್ರೇಟ್ಸ್ಗಳು ವಿಟಮಿನ್ಗಳು ಪ್ರೋಟೀನ್ಗಳು ಇವೆಲ್ಲ ಸ್ನೇಹಿತರೆ. ಯಾವಾಗ ನೀವು ಸಸ್ಯನ ಸೇವನೆ ಮಾಡ್ತಿರೋ ಇವೆಲ್ಲ ನಿಮ್ಗೆ ಬರುತ್ತೆ. ಸೊ ನೋಡಿ, ಈಗ ನಾವು ಧಾನ್ಯಗಳಾಗ್ಬೋದು, ತರಕಾರಿಗಳಾಗ್ಬೋದು, ಹಣ್ಣುಗಳಾಗ್ಬೋದು, ಬೇಳೆಕಾಳುಗಳಾಗ್ಬೋದು, ಎಣ್ಣೆ ಆಗ್ಬೋದು, ಎಣ್ಣೆ ಅಂದರೆ ಅಡುಗೆ ಎಣ್ಣೆ, ಈ ಈ ಮುಖ ಈ ಈ ಇತ್ಯಾದಿ ಈ ಅಂಶಗಳಿಂದ
ನಾವು ಇದು ಶೇಖರಣೆ ಮಾಡುವಾಗ, ನಾವು ಸೇವನೆ ಮಾಡುವಾಗ ಏನಾಗುತ್ತೆ, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಗ್ಲುಕೋಸ್ ಸಿಗತ್ತೆ. ಮತ್ತೆ ಇವೆಲ್ಲ ನಾವು ಯಾವಾಗ ಸೇವನೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಈ ಪದಾರ್ಥಗಳು ಸೇವನೆ ಮಾಡಿದ್ರೆ ನೇರವಾಗಿ ಗ್ಲುಕೋಸ್ ಸಿಗತ್ತಾ? ಇಲ್ಲ. ಇವು ಸೇವನೆ ಮಾಡಿದ ಮೇಲೆ ಏನಾಗುತ್ತೆ, ನಮ್ಮ ಒಳಗಡೆ ಹೋಗಿ ಜೀರ್ಣವಾಗುತ್ತೆ. 50% ಬಾಯಲ್ಲಿ ಜೀರ್ಣ ಆಗುತ್ತೆ ಸ್ನೇಹಿತರೆ. ಚೆನ್ನಾಗಿ ಚೆನ್ನಾಗಿ ಜಗಿದು ತಿನ್ನಬೇಕು. ಯಾವುದೇ ಆಹಾರ ತಿನ್ನುವಾಗ ಒಳಗಡೆ ಚೆನ್ನಾಗಿ ಜಗಿದು ತಿನ್ನಬೇಕಾಗತ್ತೆ. ಯಾಕೆ ಜಗಿದು ತಿನ್ನಬೇಕು ನೋಡಿ, 32 ಅಲ್ಲಿ ಕೊಟ್ಟಿದ್ರಲ್ಲ, 32 ಸರಿ ಜಗಿಬೇಕು ಅಂತ ಅರ್ಥ. ಅದು ನಮ್ಮ ಪೂರ್ವಿಕರು ಹೇಳಿರೋದು. ಆದರೆ ನಾವು 3 ಸರಿ 4 ಸರಿಕ್ಕಿಂತ ಹೆಚ್ಚು ಜಗಿಯಲ್ಲ, ಹಾಗೆ ಮಿಂಗೋದು ಅಲ್ವಾ, ಹಾಗೆ ಒಳಗಡೆ ಹೋಗುತ್ತೆ. ಏನಾಗುತ್ತೆ ಇದು, ಈ ಜೀರ್ಣಾಶಯಕ್ಕೆ ಭಾರ ಹೆಚ್ಚಾಗುತ್ತೆ. ಯಾಕಂದರೆ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಜೀರ್ಣ ಆಗಬೇಕೀಗ. ಅದಕ್ಕೆ ದೇವರು ಏನು ಕೊಟ್ಟಿದ್ದಾರೆ, ಇಲ್ಲಿ ಅರ್ಧ ಜೀರ್ಣ, 50% ಜೀರ್ಣ ಇಲ್ಲಿ, 50%, ಮಿಕ್ಕಿದ 50% ಜೀರ್ಣ ಇಲ್ಲಿ. ಎಲ್ಲ ಹೇಳ್ಬೇಕಂದ್ರೆ ಎಲ್ಲ ಸುಗರ್ ಅಂದರೆ ಎಲ್ಲ ಕಾರ್ಬೋಹೈಡ್ರೇಟ್ಸು ಇಲ್ಲೇ ಜೀರ್ಣ ಆಗಬೇಕು, ಅರ್ಥ ಮಾಡ್ಕೊಳ್ಳಿ. ಮಿಕ್ಕಿದ 50% ಪ್ರೋಟೀನು, ಮತ್ತು ಪ್ರೋಟೀನ್ ಆಗ್ಬೋದು, ಇನ್ನು ಬೇರೆ ವಿಟಮಿನ್ಸ್ ಎಲ್ಲ ಆಗ್ಬೋದು, ಇಲ್ಲಿ ಒಳಗಡೆ ಹೊಟ್ಟೆ ಒಳಗಡೆ ಬ್ರೇಕ್ ಡೌನ್ ಆಗುತ್ತೆ. ಚಿಕ್ಕ 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 ಸಣ್ಣದಾಗಿ ಬ್ರೇಕ್ ಡೌನ್ ಆಗಿ, ಮತ್ತೆ ಅದು ಹೊಟ್ಟೆದಲ್ಲಿ ಆಗೋದು. ಹೊಟ್ಟೆದಿಂದ ಡಿಯೋಡನಮ್ಗೆ ಹೋಗುತ್ತೆ. ಡಿಯೋಡನಮ್ಗೆ ಹೋಗಿ ಅಲ್ಲಿ ಲಿವರಿಂದ ಬೈಲ್ ಬರುತ್ತೆ, ಈ ಕಡೆ ಪ್ಯಾನ್ಕ್ರಿಯಾಸಿಂದ ಇನ್ಸುಲಿನ್ ಬರುತ್ತೆ. ಇವೆಲ್ಲದಿಂದ ಏನಾಗುತ್ತೆ, ಅಲ್ಲಿ ತುಂಬ ಎಲ್ಲ ಪಚನ ಆಗಿ ಅಲ್ಲಿಂದ ಗ್ಲೂಕೋಸನ್ನು ಉತ್ಪನ್ನ ಆಗುತ್ತೆ ಸ್ನೇಹಿತರೆ. ಆ ಗ್ಲೂಕೋಸನ್ನು ನೇರವಾಗಿ ಈ ಸಣ್ಣ ಕರ್ಲ್ ಏನು ಮಾಡುತ್ತೆ, ಸಂಗ್ರಹ ಮಾಡ್ತದೆ. ಸಂಗ್ರಹ ಮಾಡಿದ ಮೇಲೆ ಅದರಿಂದ ಸೊ ಸ್ಪ್ಲೀನ್ ಅನ್ನೋದು ರಕ್ತನ ತಯಾರು ಮಾಡುತ್ತೆ ಸ್ನೇಹಿತರೆ. ರಕ್ತ ಅಲ್ಲಿ ತಯಾರಾಗೋದು, ಅರ್ಥ ಮಾಡ್ಕೊಳ್ಳಿ. ಸೊ ಈ ಥರ ರಕ್ತ ಅನ್ನೋದು ತಯಾರಾಗ್ತಾನೆ ಇರ್ತದೆ. ಪ್ರತಿ ದಿವಸ ರಕ್ತ ತಯಾರಾಗೋದ ಕಾರಣ ನಾವು ತಿನ್ನೋ ಆಹಾರನೇ. ನಾವು ತಿನ್ನೋ ಆಹಾರವನ್ನು ಸ್ಪ್ಲೀನ್ ಅಂತ ಒಂದು ಅವಯವ ಇದೆ, ಅದು ತಿನ್ನ ಆಹಾರ ನಾವು ಏನು ಆಹಾರ ತಿಂತೀವೋ ಜೀರ್ಣ ಆದಮೇಲೆ ಅದನ್ನು ರಕ್ತ ರಕ್ತ ರಕ್ತವಾಗಿ ಒಂಥರ ಪರಿವರ್ತನೆಗೊಳಿಸೋದು ಸ್ಪ್ಲೀನ್ ಅಂತ ಅವಯವ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಈಗ ಸೊ ಈ ಥರ ಇರುವಾಗ ಸ್ನೇಹಿತರೆ, ತಿನ್ನೋ ಪ್ರತಿ ಆಹಾರ ನಾವು ಯಾವುದೇ ಆಹಾರ ತಿಂದ್ರೂ ಎಷ್ಟು ವೇಗವಂತವಾಗಿ ಅದು ಜೀರ್ಣ ಆಗ್ತಾ ಇದೆ, ಅದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವುದೇ ಒಂದು ಆಹಾರ ವೇಗವಂತವಾಗಿ ಜೀರ್ಣ ಆದರೆ ಏನಾಗುತ್ತೆ, ಯಾವಾಗ ಜೀರ್ಣ ಆಗುತ್ತೋ ಅದರಿಂದ ಉತ್ಪನ್ನ ಆಗೋದು ಗ್ಲುಕೋಸ್. ಆ ಗ್ಲುಕೋಸ್ ಅನ್ನೋದು ನೋಡಿ, ಈಗ ಬಿಳಿ ಬಿಳಿ ಅಕ್ಕಿ ಅಂದರೆ ವೈಟ್ ರೈಸ್, ಆಮೇಲೆ ವೈಟ್ ಗೋಧಿ, ಈ ಗೋಧಿಯಿಂದ ತಯಾರಾದಂಥ ಎಲ್ಲ ಪದಾರ್ಥಗಳು. ಹೇಳ್ಬೇಕಂದ್ರೆ ಎಲ್ಲ ಬೇಕರಿ ಪದಾರ್ಥಗಳು, ಬ್ರೆಡ್ಡು ಇದೆಲ್ಲ ಇದೆಲ್ಲ, ಇವೆಲ್ಲ ತಿಂದ್ಮೇಲೆ ಏನಾಗುತ್ತೆ, ಒಂದು 20 ನಿಮಿಷ 30 ನಿಮಿಷ ಅಲ್ಲೇ ಕರಗೋಗ್ತದೆ, ಜೀರ್ಣ ಆಗುತ್ತೆ. ಜೀರ್ಣ ಆದಮೇಲೆ ಅದು ಗ್ಲುಕೋಸ್ ಉತ್ಪನ್ನ ಮಾಡುತ್ತೆ. ಗ್ಲುಕೋಸ್ ಉತ್ಪನ್ನ ಏನಾಗುತ್ತೆ, ಗ್ಲುಕೋಸ್ ಉತ್ಪನ್ನ ಆಗಿದ್ರೆ ನೇರವಾಗಿ ಬ್ಲಡ್ ಒಳಗಡೆ ಹೋಗುತ್ತೆ ಅಲ್ವಾ. ಅದು ನಾವು ಬೆಳಗ್ಗೆ ತಿಂಡಿ ಒಂದು ತಿಂದರೆ ಆಯಿತು, ತಿಂಡಿ ಒಂದೇದಲ್ಲ, ತಿಂಡಿಗೆ ಹೆಚ್ಚು ತಿಂಡಿಗೋಸ್ಕರ ನಾವು ಯಾವುದೇ ನೋಡಿ ಚಪಾತಿ ಇಲ್ಲಾಂದರೆ ಒಂಥರ ಇದು ಇಡ್ಲಿ ವಡಾ ಇಂಥದ್ದೆಲ್ಲ ಅಲ್ಲೆಲ್ಲನೂ ಕಾರ್ಬೋಹೈಡ್ರೇಟ್ಸೇ. ಮತ್ತೆ ಮಧ್ಯಾಹ್ನ ಮತ್ತೆ ಲಂಚ್ ಅವಾಗಲೂ ಕಾರ್ಬೋಹೈಡ್ರೇಟ್ಸೇ, ಸಾಯಂಕಾಲ ಮತ್ತೆ ರೈಸು ಇದು ಅದು ಅವಾಗ ಕಾರ್ಬೋಹೈಡ್ರೇಟ್ಸೇ. ಇಲ್ಲಿ ಏನಾಗ್ತದೆ ಅಂದರೆ ಹೆಚ್ಚಾಗಿ ನಾವು ಏನು ಬಳಕೆ ಮಾಡಬೇಕೋ ಅದೆಲ್ಲ ಮಾಡಲ್ಲ ಸ್ನೇಹಿತರೆ. ಸೊ ಪೂರ್ತಿ ನಾವು ಕಾರ್ಬೋಹೈಡ್ರೇಟ್ಸ್ ಮೇಲೆ ಆಧಾರ ಆಗ್ತೀವಿ. ಆ ಕಾರ್ಬೋಹೈಡ್ರೇಟ್ಸಿಂದ ಹೆಚ್ಚು ಏನಾಗುತ್ತೆ, ನಮಗೆ ಗ್ಲುಕೋಸ್ ಹೆಚ್ಚಾಗಿ ಉತ್ಪನ್ನ ಆಗ್ತಾ ಇರ್ತದೆ, ನೇರವಾಗಿ ನಮ್ಮ ರಕ್ತ ಒಳಗಡೆ ಸೇರ್ಕೊಂತದೆ. ಹೆಚ್ಚು ಗ್ಲುಕೋಸ್ ಯಾವುದು ಉತ್ಪನ್ನ ಆಗುತ್ತೋ ಅದು ನಾವು ಅದು ಯೂಸ್ ಮಾಡೋಕ್ಕೆ ಸಾಧ್ಯವಿದೆಯಾ, ಅಂದರೆ ನಾವು ಅದು ಬಳಕೆ ಮಾಡೋಕ್ಕೆ ನಮಗೆ ಅದು ಕರಗಿಸ್ಕೊಳಕ್ಕೆ. ಸೊ ಕರಗಬೇಕು, ಜೀರ್ಣ ಆಗಬೇಕು ಅಂತಂದರೆ ಏನು ಮಾಡಬೇಕು, ಹೆಚ್ಚು ಗ್ಲುಕೋಸನ್ನು ನಾವು ಪರಿಶ್ರಮ ಇರಬೇಕು ಸ್ನೇಹಿತರೆ. ಫಿಸಿಕಲ್ ವರ್ಕ್ ನೋಡಿ, ಈಗಾಗಲೇ ಲೇಬರ್ಸ್ ಇರ್ತಾರೆ, ಈ ಕಾಂಟ್ರಾಕ್ಟ್ ಲೇಬರ್ಸ್ ಎಲ್ಲ, ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರು ಯಾವುದೇ ಯಾವ ಅವ್ರು ಏನೇ ತಿಂದರೂ ತೊಂದರೆ ಇಲ್ಲ, ಕಾರ್ಬೋಹೈಡ್ರೇಟ್ ತಿನ್ನಲಿ, ಅವರು ರೈಸ್ ವೈಟ್ ರೈಸ್ ತಿನ್ನಲಿ, ಚಪಾತಿ ತಿನ್ನಲಿ, ತೊಂದರೆ ಇಲ್ಲ. ಯಾಕಂದರೆ ಅದರಿಂದ ಬಂದಿರುವಂಥ ಗ್ಲೂಕೋಸನ್ನು ಖರ್ಚು ಮಾಡ್ತಾರೆ, ದಿನ ದಿನ ಖರ್ಚು ಮಾಡ್ತಾ ಇರ್ತಾರೆ. ಓಕೆ, ನಾವು ಖರ್ಚು ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ ಅಂದರೆ, ಕೂತ್ಕೊಂಡು ಕೆಲಸ ಮಾಡೋರು ಖರ್ಚು ಮಾಡಲ್ಲ ಸ್ನೇಹಿತರೆ. ಅವಾಗ ಏನಾಗುತ್ತೆ, ಹೋಗಿ ಅದು ಬ್ಲಡ್ ಒಳಗಡೆ ತುಂಬ್ತಾ ಇರ್ತದೆ, ಈ ಹೆಚ್ಚು ಗ್ಲೂಕೋಸು ಹೋಗ್ತಾನೆ ಇರ್ತದೆ ಸ್ನೇಹಿತರೆ. ಅವಾಗ ಆ ಗ್ಲೂಕೋಸನ್ನು ಏನು ಮಾಡಬೇಕು ಅಂತ, ಅವಾಗ ಒಳಗಡೆ ಇರುವಂಥ ಯಕೃತ್ತು, ಹೇಳ್ಬೇಕಂದ್ರೆ ಯಕೃತ್ತು ಮತ್ತು ಇತರ ಅಂತಃಸ್ರಾವಕ ಗ್ರಂಥಿಗಳು, ಎಸ್ಪೆಷಲಿ ಪ್ಯಾನ್ಕ್ರಿಯಾಸ್, ಓಕೆ, ಮೇದೋಜೀರಕ ಗ್ರಂಥಿ, ಈ ಎರಡು ಸೇರ್ಕೊಂಡು ಏನು ಮಾಡ್ತದೆ ಗೊತ್ತಾ, ಹೆಚ್ಚು ಗ್ಲೂಕೋಸ್ ಏನೇನು ಸಂಗ್ರಹಣ ಆಗಿದೆಯೋ. ಇನ್ನೊಂದು ನೋಡಿ, ಬೆಳಗ್ಗೆ ಒಂದು ತಿಂಡಿ ಮಾತ್ರ ತಿಂದರೆ ಪರವಾಗಿಲ್ಲ, ಮಧ್ಯದಲ್ಲಿ ಕಾಫಿ ಟೀ, ಹೆಚ್ಚು ಅಲ್ಲಿ ಶುಗರಿಂದ ಹೆಚ್ಚು ಗ್ಲೂಕೋಸ್ ಆಯಿತಾ. ಮತ್ತೆ ಇನ್ನು ಸ್ವಲ್ಪ ಆದಮೇಲೆ ಇನ್ನೊಂದು ಯಾವುದೋ ಒಂದು ಆಹಾರ ಸೇವನೆ ಮಾಡೋದು ಅಲ್ವಾ, ಮಧ್ಯಾಹ್ನ ಭೋಜನ ಸೇವನೆ ಮಾಡೋದು, ಎಲ್ಲದರಲ್ಲೂ ರೈಸು ಮತ್ತು ಇಂಥ ಕಾರ್ಬೋಹೈಡ್ರೇಟ್ಗಳು ಹೆಚ್ಚು. ಓಕೆ, ನಾರ ಪದಾರ್ಥ ತುಂಬ ಕಡಿಮೆ.
ನಾವು ತಿನ್ನುವಂಥ ಆಹಾರದಲ್ಲಿ ಏನು ಮಾಡ್ತಾ ಇದ್ವಿ, ನಾರ ಪದಾರ್ಥ ತುಂಬ ಕಡಿಮೆ ಮಾಡ್ಕೊಂಡು. ಇತ್ತೀಚಿನ ಕಾಲದಲ್ಲಿ ಹೇಳ್ಬೇಕಂದ್ರೆ ಈ ಹರಿತ ವಿಪ್ಲವ ಬಂದಿದ ಮೇಲೆ ಈ ನಾರ ಪದಾರ್ಥ ನಾವು ಸೇವನೆ ಮಾಡೋದು ತುಂಬ ಕಡಿಮೆ ಆಗಿದೆ ಸ್ನೇಹಿತರೆ. ಯಾಕಂದರೆ ಈ ರಾಸಾಯನಿಕ ಗೊಬ್ಬರಗಳ ರಾಸಾಯನಿಕ ಗೊಬ್ಬರಗಳು ಯಾವ ಉತ್ಪನ್ನ ಮಾಡ್ತದೋ ಈ ಕರ್ಮಾಗಾರಗಳು, ಈ ಇಂಡಸ್ಟ್ರಿ ಕಾರ್ಪೊರೇಟ್ ಇಂಡಸ್ಟ್ರಿ ಏನು ಮಾಡಿದ್ದಾರೆ, ಅವರು ಹೆಚ್ಚು ವೈಟ್ ರೈಸ್ ಪ್ರಮೋಟ್ ಮಾಡಿದ್ದಾರೆ. ಈ ವೈಟ್ ರೈಸಲ್ಲಿ ಯಾವುದೇ ನಾರ ಪದಾರ್ಥ ಇಲ್ಲ. ನಾರ ಪದಾರ್ಥ ವೈಟ್ ರೈಸಲ್ಲಿ ಇರ್ತದೆ, ಎಷ್ಟಿರ್ತದೆ, 100 ಗ್ರಾಮ್ಸ್ ವೈಟ್ ರೈಸ್ ತಗೊಂಡಿದ್ರೆ 0.2 ಗ್ರಾಮ್ಸ್ ಮಾತ್ರ ಇರ್ತದೆ. ಗೋಧಿಯಲ್ಲಿ ಎಷ್ಟಿರ್ತದೆ, 1.2 ಗ್ರಾಮ್ಸ್ ಇರ್ತದೆ. ಮತ್ತೆ ಇನ್ನು ಬೇರೆ ಪದಾರ್ಥಗಳು ಹೆಚ್ಚು ನಾರ ಪದಾರ್ಥಗಳು ಯಾವುದು, ಸಿರಿಧಾನ್ಯಗಳು. ಅದಕ್ಕೆ ಸ್ನೇಹಿತರೆ ಈ ಗ್ಲೂಕೋಸ್ ಅನ್ನು ನಿಯಂತ್ರಣ ಮಾಡಬೇಕು ಅಂದರೆ ನಿಮ್ಮ ನಿಮ್ಮ ದೇಹದಲ್ಲಿ ಎಷ್ಟು ಗ್ಲೂಕೋಸ್ ಬೇಕು ನಿಮಗೆ ಒಂದು ದಿವಸಕ್ಕೆ, ಅಂದರೆ ಯಾವುದೇ ಒಂದು ಸಮಯದಲ್ಲಿ ಎಷ್ಟು ಬೇಕಾಗತ್ತೆ, ಖಂಡಿತವಾಗಿ ಸ್ನೇಹಿತರೆ ನಿಮ್ಗೆ ಬೇಕಾಗಿರೋದು 5 ರಿಂದ 6 ಗ್ರಾಮ್ಸ್. ಓಕೆ, ಎಷ್ಟು, 5 ರಿಂದ 6 ಗ್ರಾಮ್ಸ್. ಯಾಕಂದರೆ ನಿಮ್ಮ ಒಳಗಡೆ ರಕ್ತ ಎಷ್ಟಿದೆ, 5 ರಿಂದ 6 ಲೀಟರ್ ರಕ್ತ ಇದೆ. ಪ್ರತಿಯೊಬ್ಬರ ಮಾನವ ದೇಹದಲ್ಲಿ ಅಷ್ಟಿರುತ್ತೆ. 1 ಲೀಟರ್ಗೆ 1 ಗ್ರಾಮ್ ಗ್ಲೂಕೋಸ್ ಸಾಕು. ಯಾಕಂದರೆ ಆ 1 ಗ್ರಾಮ್ ಗ್ಲೂಕೋಸು ನೇರವಾಗಿ ಎಲ್ಲ ಅವಯವಗಳಿಗೆ, ಎಲ್ಲ ಅಂಗಗಳಿಗೆ ತಲುಪಿಸ್ತದೆ. ಯಾವುದೇ ಯಾವ್ದ ಮುಖಾಂತರ, ಬ್ಲಡ್ ಮುಖಾಂತರ, ಅರ್ಥ ಆಯ್ತಾ? ಅವಾಗ ಪ್ರತಿಯೊಂದು ಅವಯವಕ್ಕೆ ಆ ಶಕ್ತಿ, ಭೌತಿಕ ಶಕ್ತಿ, ಗ್ಲೂಕೋಸ್ ಅನ್ನು ಖಂಡಿತವಾಗಿ ಅದು ಸರಬರಾಗುತ್ತೆ. ಈ ಥರ ಆಗೋ ಸ್ನೇಹಿತರೆ. ಆದರೆ ನಾವು ತಿನ್ನುವಂಥ ಆಹಾರ ಅನಿಯಂತ್ರಣ ಆಹಾರ, ಅಸಮಗ್ರ ಆಹಾರ ವಿಧಾನಗಳು ಹೇಳ್ಬೇಕಂದ್ರೆ, ಸೊ ಎಲ್ಲ ಅನ್ಸೈಂಟಿಫಿಕ್, ಅಶಾಸ್ತ್ರೀಯವಾಗಿ ನಾವು ತಿನ್ನುವಂಥ ಆಹಾರಗಳು ಯಾವುದು, ಯಾವ ಸಿಕ್ಕಿದ್ರೆ ಅದು ಯಾರೇ ಒಂದು ಟೀ ಕೊಟ್ಟರೆ 10 ಸರಿ ಟೀ ಕುಡಿಬೋದು, 10 ಸರಿ ಟೀ ಕುಡಿಯೋದು, 3 ಸರಿ ಟೀ ಕುಡಿಯೋದು, ಇನ್ನು ಏನೇನೋ ಮಧ್ಯದಲ್ಲಿ ಈ ತಂಪು ಪಾನೀಯಗಳು, ಕೃತಕ ಪಾನೀಯಗಳು, ಪೆಪ್ಸಿ, ಕೋಕ್ ಕೋಲಾ, ಮತ್ತು ಇನ್ನೊಂದು ಇತ್ಯಾದಿ, ಸೊ ಏನೇನೋ ಮಾಡ್ತೀವೋ ಅದೆಲ್ಲದಿಂದ ಏನಾಗುತ್ತೆ ಗೊತ್ತಾ, ಹೆಚ್ಚು ಗ್ಲೂಕೋಸ್ ಉತ್ಪನ್ನ ಆಗ್ತಾನೇ ಇರ್ತದೆ. ಇದನ್ನು ಏನು ಮಾಡಬೇಕಂತ ಗೊತ್ತಿಲ್ಲ. ಹೊರಗಡೆ ಹೋದ್ಮೇಲೆ ಯಾರಿಗೂ ಗೊತ್ತಿಲ್ಲ, ಲಿವರ್ಗೂ ಗೊತ್ತಿಲ್ಲ, ಯಕೃತ್ತು ಗೊತ್ತಿಲ್ಲ, ಮತ್ತು ಈ ಪ್ಯಾನ್ಕ್ರಿಯಾಸ್ ಗೊತ್ತಿಲ್ಲ. ಇವೆರಡು ಏನು ಮಾಡುತ್ತೆ, ನಾನು ಈಗಾಗಲೇ ಹೇಳಿದೆಲ್ಲ, ಆ ಹೆಚ್ಚು ಗ್ಲೂಕೋಸ್ ಏನು ಸಂಗ್ರಹಣ ಆಗ್ತಾ ಇದೆಯೋ, ನಿಮ್ಗೆ ಬೇಕಾಗಿರೋದು 5 ರಿಂದ 6 ಗ್ರಾಮ್ ಅಷ್ಟೇ, ಮತ್ತು ಅದಕ್ಕಿಂತ ಹೆಚ್ಚಾಗಿದೆಯಲ್ಲ. ಈಗಾಗಲೇ ನಿಮ್ಮ ಒಳಗಡೆ 45 ಗ್ರಾಮ್ 50 ಗ್ರಾಮ್ ಸೇರ್ಕೊಂಡಿದೆ ನಿಮ್ಗೆ ಗ್ಲೂಕೋಸ್. ನೀವು ಟೆಸ್ಟ್ ಮಾಡ್ಕೊಳ್ಳೋವಾಗ ಅದೇ ನೋಡ್ತಾ ಇರ್ತೀವಲ್ಲ, ಡಯಾಬಿಟಿಸ್ಗೂ ಟೆಸ್ಟ್ ಮಾಡುವಾಗ ಇದು ಗೊತ್ತಾಗತ್ತೆ. ಫಾಸ್ಟಿಂಗ್ ಎಷ್ಟಿದೆ, ಫಾಸ್ಟಿಂಗ್ ಎಷ್ಟಿದೆ, ಪೋಸ್ಟ್ ಫಾಸ್ಟಿಂಗ್ ಎಷ್ಟಿದೆ, ಎಲ್ಲ ಎರಡು ಗೊತ್ತಾಗುತ್ತೆ. ಏನೇ ಇದ್ರು ಸ್ನೇಹಿತರೆ, ಹೆಚ್ಚು ಗ್ಲೂಕೋಸ್ವನ್ನು ಸಂಗ್ರಹಿಸಿಕೊಂಡಿರೋದು ಅದು ಉಪಯೋಗಿಸಕ ನಾವು ಉಪಯೋಗಿಸಕ ಆಗ್ತಾ ಇಲ್ಲ ಅಂದರೆ, ಯಕೃತ್ ಏನು ಮಾಡುತ್ತಂದ್ರೆ ಆ ಗ್ಲೂಕೋಸ್ವನ್ನು ಒಂದು ಟ್ರೈಗ್ಲಿಸರೈಡ್ಸ್ ಆಗಿ ಒಳ್ಳೆ ಬ್ಯಾಡ್ ಕೊಲೆಸ್ಟ್ರಾಲ್, ಓಕೆ, ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ನೀವು ಮೂರನೇದು ಸ್ನೇಹಿತರೆ, ಅಂದರೆ ಇದು ಪರಿವರ್ತನೆ ಆ ಥರ ಪರಿವರ್ತನೆಗೊಳಿಸುತ್ತೆ. ಆಮೇಲೆ ಫ್ಯಾಟ್ ಅಂಶ, ಕೊಬ್ಬು ಅಂಶವಾಗಿ ಪರಿವರ್ತನೆಗೊಳಿಸ್ತದೆ. ಈಗ ಇದೆಲ್ಲನೂ ಮಾಡಿ ಏನು ಮಾಡುತ್ತೆ ಗೊತ್ತಾ, ನಮ್ಮ ದೇಹದಲ್ಲಿ ವಿಧ ವಿಧ ಪ್ರದೇಶದಲ್ಲಿ ಏನಾಗುತ್ತೆ, ಅದು ಪೂರ್ತಿ ಸ್ಟಿಕ್ ಆಗ್ತಾ ಹೋಗ್ತದೆ ಸ್ನೇಹಿತರೆ, ಅಂಟ್ಕೊತದೆ ಅಲ್ವಾ. ಸೊ ಎಲ್ಲೆಲ್ಲಿ ಅದೆಲ್ಲ ಈ ತಯಾರು ಮಾಡಿರುವಂಥ ಈಗಾಗಲೇ ಈ ಹೆಚ್ಚು ಗ್ಲೂಕೋಸಿಂದ ಉತ್ಪನ್ನ ಆಗಿರುವಂಥ ಈ ಕೊಬ್ಬಾಂಶ, ಮತ್ತು LDL ಅಂದರೆ ಇದು ಕೆಟ್ಟ ಕೊಲೆಸ್ಟ್ರಾಲು, ಮತ್ತು ಟ್ರೈಗ್ಲಿಸರೈಡ್ಸು, ಇಂಥದೆಲ್ಲ ತಯಾರಾಗಿದೆಯಲ್ಲ ಈ ಗ್ಲೂಕೋಸಿಂದ. ಯಾಕಂದರೆ ಸಂಗ್ರಹಿಸ್ಕೊಂಡಿದ್ದೀವಿ ಮತ್ತು ಅದು ಉಪಯೋಗಿಸ್ಕೊತಾ ಇಲ್ಲ. ಅದಕ್ಕೋಸ್ಕರ ಇದೆಲ್ಲ ಈ ಥರ ಮಾಡಿ ಇದೇನು ಮಾಡುತ್ತದೆ, ನಮ್ಮ ರಕ್ತನಾಳ ಒಳಗಡೆ ಗೋಡೆಗಳಿಗೆ ಅಂಟ್ಕೋತದೆ ಈ ತಯಾರಾಗಿರುವಂಥ ಈ ಕೊಬ್ಬಾಂಶ ಮತ್ತು ಇದೆಲ್ಲ. ಅದೊಂದು ನಮ್ಮ ಹೃದಯಕ್ಕೆ ತೊಂದರೆ ಕೊಡ್ಬೋದು. ಹೃದಯಕ್ಕೆ ಹೋಗೋದು ಬರೋದಿಂತ ರಕ್ತನಾಳಗಿರ್ತಲ್ಲ, ರಕ್ತನಾಳ ಗೋಡೆಗೆ ಅಂಟ್ಕೋತದೆ ಸ್ನೇಹಿತರೆ ಇದೆಲ್ಲ ಹೋಗಿ. ಯಾವುದು ಈ ಕೊಬ್ಬಾಂಶ ಅಲ್ಲಿ ಒಂದೇ ಅಲ್ಲ, ಮತ್ತೆ ಎಲ್ಲೆಲ್ಲಿ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಕೊಬ್ಬಾಂಶ ಹೋಗ್ತದೋ ಅಲ್ಲಿ ಸೇರ್ಕೊಂತದೋ ಅದೆಲ್ಲ ನಿಮಗೆ ಒಂಥರ ಏನಾಗುತ್ತೆ, ನೀವು ಒಬೆಸಿಟಿ ಬಂದಿದೆ ಅಂತ ಹೇಳ್ತಾರೆ. ಅಂದರೆ ಒಬೆಸಿಟಿ ಅಂದರೆ ತೂಕ ಹೆಚ್ಚಾಗಿದೆ ಅಂತ ಹೇಳ್ತಾ ಇರ್ತಾರೆ. ಇದೇ ಪ್ರಧಾನ ಕಾರಣ ತೂಕ ಹೆಚ್ಚು ಮಾಡಕ್ಕೆ ಸ್ನೇಹಿತರೆ, ತೂಕ ಹೆಚ್ಚಾಗಿ ಇದೇ ಕಾರಣ. ಮತ್ತೆ ನಮ್ಮ ದೇಹ ಒಳಗಡೆ ಈ ಹೆಚ್ಚು ಈ ಗ್ಲೂಕೋಸ್ ಹೆಚ್ಚು ಆಗ್ತಾ ಹೋಗ್ತಾ ಸ್ನೇಹಿತರೆ ಏನಾಗುತ್ತೆ ಗೊತ್ತಾ, ಖಂಡಿತವಾಗಿ ನಮ್ಮ ದೇಹ ಒಳಗಡೆ ಗ್ಲೂಕೋಸ್ ಅನಿಯಂತ್ರಣ ಆಗಿ ಈ ಮಧುಮೇಹ ವ್ಯಾಧಿನೂ ಬರ್ತದೆ ಸ್ನೇಹಿತರೆ. ಮಧುಮೇಹ ಅಂದರೆ ನಾವು ಡಯಾಬಿಟಿಸ್ ಅಂತ ಕರಿತೀವಿ ಅಲ್ವಾ. ಡಯಾಬಿಟಿಸ್ ಅಂದರೆ ಏನಂದರೆ, ಒಳಗಡೆ ಈಗಾಗಲೇ ದೇಹದಲ್ಲಿ ಈ ಗ್ಲೂಕೋಸ್ ಇದೆಯಲ್ಲ, ಈ ಗ್ಲೂಕೋಸ್ ಅನ್ನು ಸರಿಯಾದ ನಿಯಂತ್ರಣ ಅಲ್ಲ. ನಾವು ತಿನ್ನುವಂಥ ಆಹಾರದಿಂದ ಗ್ಲೂಕೋಸ್ ಉತ್ಪನ್ನ ಆಗ್ತಾ ಇದೆ. ಓಕೆ, ಗ್ಲೂಕೋಸ್ ಉತ್ಪನ್ನ ಆಗ್ತಾ ಇದೆ, ಅದು ಹೆಚ್ಚಾಗಿ ಆಗ್ತಾ ಇದೆ, ಅದು ನಾವು ಬಳಕೆ ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಅವಾಗ ನಿಮಗೆ ಡಯಾಬಿಟಿಸ್ ಅಂತ ವ್ಯಾಧಿ ಬಂದೇ ಬರ್ತದೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ಥರ ದೇಹದಲ್ಲಿ, ಮತ್ತೆ ಸ್ನೇಹಿತರೆ ಈ ದೇಹದಲ್ಲಿ ಹೆಚ್ಚಾಗಿ ಉತ್ಪನ್ನ ಆಗ್ತಾ ಇರುವಂಥ ಈ ಯಾವುದೇ ಹೆಚ್ಚಾಗಿ ಉತ್ಪನ್ನ ಆಗ್ತಾ ಇರುವಂಥ ಈ ಗ್ಲೂಕೋಸ್ವನ್ನು ಕರಗಿಸ್ಬೇಕಂದ್ರೆ ಏನು ಮಾಡಬೇಕು, ವಾಕಿಂಗ್ ಕಡ್ಡಾಯ, ನಡಕ ಕಡ್ಡಾಯ ಸ್ನೇಹಿತರೆ, ನಡಕ ಕಡ್ಡಾಯ. ಸೊ ಎಷ್ಟು ಹೆಚ್ಚು ನಡಿಬೇಕು,
ಒಂದು ನೋಡಿ, ಒಂದು 15 ಮಿನಿಟ್ಸ್ ಅಂದರೆ 15 ನಿಮಿಷ ನಡೆದರೆ, 15 ನಿಮಿಷ ನಡಕ ಏನು ಮಾಡುತ್ತೆ ಗೊತ್ತಾ, 1 ಗ್ರಾಮ್ ಗ್ಲೂಕೋಸ್ವನ್ನು ಕರಗಿಸ್ತದೆ ಸ್ನೇಹಿತರೆ. ಮತ್ತೆ ಪ್ರತಿದಿನ ಒಂದು 75 ನಿಮಿಷ, 1 ಗಂಟೆ 15 ನಿಮಿಷ ನಡೆದು ಅಂತ ಇಟ್ಕೊಳ್ಳಿ. ನಮ್ಮ ದೇಹ ಒಳಗಡೆ ಜನರಲ್ ಅಂದರೆ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಸಂಗ್ರಹಿಸ್ಕೊಳ್ಳೋಂಥ ಒಂದು 5 ರಿಂದ 6 ಗ್ರಾಮ್ ಗ್ಲೂಕೋಸ್ ಇದೆಲ್ಲ, ಅದು ನೀಟಾಗಿ ಕರಗೋಗ್ತದೆ. ಆವಾಗ ನಮಗೆ ಮತ್ತೆ ಹಸಿವಾಗತ್ತೆ. ಯಾವಾಗ ಈ ಗ್ಲೂಕೋಸನ್ನು ಪೂರ್ತಿ ನೋಡಿ, ಈಗ ಯಾರನ್ನು ವಾಕಿಂಗ್ ಹೋಗ್ತಾರೆ, ಒಳ್ಳೆ ಬೆವರು ಬರುತ್ತಲ್ಲ, ಅಂದರೆ ಅರ್ಥ ಏನು, ಹೊರಗಿರುವಂಥ ಗ್ಲೂಕೋಸನ್ನು ಅವ್ರು ಖರ್ಚು ಮಾಡಿದ್ದಾರೆ. ಓಕೆ, ಆವಾಗ ಮತ್ತೆ ಅವರಿಗೆ ಹಸು ಚೆನ್ನಾಗೇ ಇರ್ತದೆ, ಮತ್ತೆ ಮನೆಗೆ ಬಂದು ಸ್ವಲ್ಪ ತಿಂಡಿ ತಿನ್ಬೋದು. ಓಕೆ, ಈ ಥರ ಆಗೋ ಸ್ನೇಹಿತರೆ. ಆದರೆ ನಮ್ಮ ಒಳಗಡೆ ಇರುವಂಥ 5-6 ಗ್ರಾಮ್ ಅಲ್ಲ, ನಮ್ಮ ಒಳಗಡೆ ಈಗಾಗಲೇ 40 ಗ್ರಾಮು, 50 ಗ್ರಾಮು, 150 ಗ್ರಾಮು ಇದೆ. ಇದನ್ನು ಕರಗಿಸೋಕ್ಕೆ ಸಾಧ್ಯವಿಲ್ಲ. ಓಕೆ, ಕರಗಿಸೋಕ್ಕೆ ಸಾಧ್ಯವಿಲ್ಲ. ಅದು ಕರಗಿಸ್ಬೇಕಂದ್ರೆ ಏನು ಮಾಡಬೇಕು, ಒಂದು 30 ಗಂಟೆ ಕಾಲ ನಡಿಬೇಕು, 30ರಿಂದ 40 ಗಂಟೆ ಕಾಲ ನಾವು ನಡಿಬೇಕಾಗತ್ತೆ, ನಿರಂತರವಾಗಿ ನಡಿಬೇಕಾಗತ್ತೆ. ಅದು ಯಾರಲ್ಲ, ಯಾರ ಹತ್ರ ಸಾಧ್ಯವಾಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರನೇ ಸ್ನೇಹಿತರೆ, ಆವಾಗ ಏನಾಗುತ್ತೆ ಗೊತ್ತಾ, ನಮಗೆ ಹೆಚ್ಚಾಗಿ ಬರ್ತಾ ಇರುವಂಥ ವ್ಯಾಧಿಗಳು ಅದೇ ಬೊಜ್ಜೆ, ತೂಕ ಹೆಚ್ಚಾಗೋದು, ಮಧುಮೇಹ, ಸೊ ಇದು ಇದೆಲ್ಲ ಬರ್ತಾ ಇರ್ತದೆ ಸ್ನೇಹಿತರೆ. ಮೂತ್ರಪಿಂಡಗಳ ತೊಂದರೆಗಳಾಗೋದು, ಕಿಡ್ನಿ ತೊಂದರೆ ಆಗ್ತದೆ, ಸೊ ಈ ಹೃದಯ ರೋಗಗಳು ಬರ್ತದೆ ಅಲ್ವಾ, ಕ್ಯಾನ್ಸರು ಬರ್ತದೆ. ಇಂಥ ಹಲವಾರು ಸಮಸ್ಯೆಗಳು ನಮಗೆ ಈ ಗ್ಲೂಕೋಸೇ ಮುಖ್ಯ ಕಾರಣ ಸ್ನೇಹಿತರೆ. ಗ್ಲೂಕೋಸ್ ಈ ಅಂಶ ಏನಿದೋ ಇದೇ ಮುಖ್ಯ ಕಾರಣ ಆಗತ್ತೆ. ಅದಕ್ಕೋಸ್ಕರ ಖಂಡಿತವಾಗಿ ಸ್ನೇಹಿತರೆ ಏನು ಮಾಡಬೇಕು ನಾವು ಅಂದರೆ, ನಾವು ಯಾವುದೇ ಆಹಾರ ಸೇವನೆ ಮಾಡ್ತಾ ಇದ್ವು ಅದರ ಮೇಲೆ ಗಮನ ಇಟ್ಕೊಳ್ಳಿ. ಏನು ಗಮನ ಇಟ್ಕೋಬೇಕಂದ್ರೆ, ನೀವು ತಿನ್ನೋ ಆಹಾರದಲ್ಲಿ ಹೆಚ್ಚು ಈ ನಾರ ಪದಾರ್ಥ ಇರುವಂಥ ಆಹಾರ ತಿನ್ನಬೇಕಾದ ಸ್ನೇಹಿತರೆ. ಯಾವುದದು ಅಂಥ ಪದಾರ್ಥದಲ್ಲಿ ಯಾವುದಂದ್ರೆ, ಸಿರಿಧಾನ್ಯಗಳು, ಎಲ್ಲ ಸಿರಿಧಾನ್ಯಗಳಲ್ಲಿ ಅಂದರೆ ಈ ಭತ್ತ ಗೋಧಿ ಪಕ್ಕಿಟ್ಬಿಟ್ರೆ ಅದು ತೆಗೆದಾಕ್ಬೇಕಾದ್ರೆ, ಅಂದರೆ ನಮ್ಮ ಡಯಟಿಂದ ಖಂಡಿತವಾಗಿ ತೆಗೆದಾಕ್ಬೇಕು. ಅದು ಯಾವುದೇ ರೀತಿಯಲ್ಲಿ ನಾವು ಬಳಕೆ ಮಾಡಬಾರ್ದು. ಭತ್ತ ಅಂದರೆ ವೈಟ್ ರೈಸು ಮತ್ತು ಗೋಧಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಈ ಎರಡೂ ಪಕ್ಕಿಟ್ಬಿಟ್ರೆ ಇನ್ನು ಮತ್ತೆ ಏನಿದೆ, ನಾವು ಸಿರಿಧಾನ್ಯಗಳು ಹೆಚ್ಚಾಗಿ ಸಿರಿಧಾನ್ಯಗಳು ಬಳಸಬೇಕು. ಮತ್ತು ರಾಗಿ ಮುದ್ದೆ, ಮತ್ತು ಈ ಸಜ್ಜೆ ರೊಟ್ಟಿ ಅಲ್ವಾ, ಮತ್ತು ಯಾವುದೇ ಜವಗೋಧಿ ಪರವಾಗಿಲ್ಲ, ಜವಗೋಧಿ ನಾರ್ತ್ ಕರ್ನಾಟಕ ಅದು ಪರವಾಗಿಲ್ಲ. ಸೊ ಅದು ಬಿಟ್ಟರೆ ಜೋಳ ಅನ್ನೋದಿಲ್ಲ, ಅದೊಂದು. ಸೊ ಇಷ್ಟು ಮಾತ್ರ ನಾವು ಬಳಕೆ ಮಾಡಿಕೊಂಡ ಸ್ನೇಹಿತರೆ, ಅದೇ ಈ ಪ್ರಧಾನ ಆಹಾರವಾಗಿ ಇಷ್ಟು ಬಳಕೆ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆ ಆರೋಗ್ಯ ಸಿಗತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಇರುವಂಥ ಗ್ಲೂಕೋಸ್ವನ್ನು ಹೆಚ್ಚಾಗಿ ನಾವು ಅದು ಅಲೋ ಮಾಡಬಾರ್ದು, ಹೆಚ್ಚಾಗಿ ಹೋಗೋಕ್ಕೆ ನಾವು ಅಲೋ ಮಾಡಬಾರ್ದು. ಏನು ಮಾಡಬೇಕು, ಅದನ್ನು ನಿಯಂತ್ರಣ ಮಾಡ್ಕೋಬೇಕು. ನಿಯಂತ್ರಣ ಮಾಡ್ಕೊಳಕ್ಕೆ ಈ ಪದ್ಧತಿಗಳು ಮಾತ್ರ, ದಯವಿಟ್ಟು ಹೆಚ್ಚು ಫೈಬರ್ ಇರುವಂಥ ಈ ಸಿರಿಧಾನ್ಯಗಳು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈ ದೇಹದಲ್ಲಿ ಗ್ಲೂಕೋಸ್ ಅನ್ನೋ ಈ ಮುಖ್ಯವಾದ ಅಂಶವನ್ನು ನಾವು ಮುಕ್ತಾಯ ಮಾಡ್ತೀವಿ ಸ್ನೇಹಿತರೆ. ಈಗ ನೆಕ್ಸ್ಟು ಸ್ನೇಹಿತರೆ, ಯಾವುದೇ ಬೆನ್ನು ನೋವು ಇದ್ದರೆ, ನಿಮಗೆ ಯಾರಿಗಾದರೂ ಬೆನ್ನು ನೋವು ಹೆಚ್ಚಿದ್ರೆ ಏನು ಮಾಡಬೇಕು, ಲೋಯರ್ ಬ್ಯಾಕ್ ಪೇನ್ ಅಂತ ತುಂಬ ಜನ ಈಗಾಗಲೇ ಅದು ಅನುಭವಿಸ್ತಾ ಇರ್ತಾರೆ, ಅಂದರೆ ಹೆಚ್ಚು ನೋವು ಬರ್ತಾ ಇರ್ತದೆ ಅಲ್ವಾ. ಇದು ಯಾರಿಗೆ ಬರ್ತದೆ ಅಂದರೆ, ಹೆಚ್ಚು ಕೂತ್ಕೊಂಡು ಕೆಲಸ ಮಾಡೋರು, ಕೂತ್ಕೊಂಡು ಯಾವುದೇ ಕೆಲಸ ಮಾಡಿ, ಒಂದು ಉದ್ಯೋಗ ಮಾಡಿ, ಇಲ್ಲಾಂದರೆ ನೀವು ಕೂತ್ಕೊಂಡು ಹೆಚ್ಚು ಓದೋದು, ಮತ್ತು ಪ್ರತಿಯೊಂದು ಯಾವುದೇ ಕೂತ್ಕೊಂಡು ಹೆಚ್ಚು ಕೆಲಸ ಮಾಡ್ತಾ ಹೋದ್ರೆ ಸ್ನೇಹಿತರೆ, ಆಫೀಸರ್ಸ್ ನೋಡಿ, ಗೌರ್ಮೆಂಟ್ ಆಫೀಸರ್ಸು, ಸಾಫ್ಟ್ವೇರ್ ಇಂಜಿನಿಯರ್ಸು ಎಲ್ಲರಿಗೂ ಹೆಚ್ಚು ಸಮಯ ಸಮಸ್ಯೆ ಆಗಿದೆ ಸ್ನೇಹಿತರೆ. ಯಾವುದು, ಲೋಯರ್ ಬ್ಯಾಕ್ ಪೇನ್. ಓಕೆ, ಅದನ್ನು ಹೇಗೆ ನಿಯಂತ್ರಿಸ್ಕೋಬೇಕು, ಹೇಗೆ ನಾವು ತಡೆಗಟ್ಟು ಮಾಡ್ಬೋದು, ಮತ್ತು ನಾವು ಪರಿಹರಿಸ್ಕೋಬೋದು ಅಂತ ನೋಡೋಣ ಸ್ನೇಹಿತರೆ. ಏನೂ ಇಲ್ಲ, ಇದಕ್ಕೊಂದು ಅದ್ಭುತವಾದ ಮುದ್ರೆ ಇದೆ, ಅದೇ ಮೇರುದಂಡ ಮುದ್ರ ಸ್ನೇಹಿತರೆ. ಮೇರುದಂಡ ಅಂದರೆ ಏನು, ನಮ್ಮ ಸಂಸ್ಕೃತ ಭಾಷೆಯಲ್ಲಿ, ಸಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ಅಲ್ಲಿ ಮೇರುದಂಡ ಅಂದರೆ ಸ್ಪೈನಲ್ ಕಾಲಮ್ ಸ್ನೇಹಿತರೆ, ಸ್ಪೈನಲ್ ಕಾರ್ಡ್. ಸೊ ಇದು ಹೇಗೆ ಮಾಡಬೇಕು, ಇದು ಮೇರುದಂಡ ಮುದ್ರ. ಈ ಮೇರುದಂಡ ಮುದ್ರ ನಿಮಗೂ ಲೋಯರ್ ಬ್ಯಾಕ್ ಪೇನ್ L1 L2 L3 L4 ಇದೆಲ್ಲ, ಅಲ್ಲಿ ಅಲ್ಲಿ ಏನೇ ನಿಮಗೆ ತೊಂದರೆ ಆಗಿ ಅಲ್ಲಿ ನಿಮಗೆ ನೋವು ನೋವು ಬಂದರೆ ಲೋಯರ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ ನಾವು ಸ್ನೇಹಿತರೆ. ಕಾರಣಗಳು ಹೆಚ್ಚಾಗಿರ್ಬೋದು, ಕಾರಣಗಳು ಬೇರೆ ಬೇರೆ ಕಾರಣಗಳು ಇರ್ಬೋದು, ಆದರೆ ಅಲ್ಲಿ ನೋವು ಆಗಿದ್ರೆ ಆವಾಗ ಯಾವ ಥರ ನಾವು ಪರಿಹಾರ ಮಾಡ್ಕೋಬೇಕಂದ್ರೆ, ನೋಡ್ಕೊಳ್ಳಿ ಎರಡು ಕೈಗಳು ಸ್ನೇಹಿತರೆ, ಎರಡು ಕೈಗಳಲ್ಲಿ ಎಡಗೈಯಲ್ಲಿ ನೋಡ್ಕೊಳ್ಳಿ, ಎಡಗೈಯಲ್ಲಿ ಈ ತೋರ್ಬೆರಳು ತಗೊಂಡು ಈ ಹೆಬ್ಬೆರಳು ಮಧ್ಯದಲ್ಲಿ ಇಟ್ಕೊಳ್ಳಿ, ಈ ಥರ ಮಾಡಿ, ಆಮೇಲೆ ಹಿಂಭಾಗದಲ್ಲಿ ಟಚ್ ಮಾಡಿ, ಇದು ಇದೊಂದು. ಓಕೆ, ಇದು ಈ ಬಲಗೈಯಲ್ಲಿ ನೋಡ್ಕೊಳ್ಳಿ, ಬಲಗೈ ಏನು ಮಾಡಬೇಕು, ಇದು ಈ ಕಿರುಬೆರಳು ಮತ್ತು ಮಧ್ಯಬೆರಳು ಈ ಹೆಬ್ಬೆರಳು ಮೂರು ಬೆರಳು ಟಚ್ ಮಾಡ್ಕೋಬೇಕಂತೆ, ಮಿಕ್ಕಿದ ಎರಡು ಬೆರಳು ಸ್ಟ್ರೈಟ್ ಆಗಿರಬೇಕು, ನೋಡ್ಕೊಳ್ಳಿ ಈ ಮುದ್ರವನ್ನು ಈ ಥರ ಮಾಡ್ಕೊಳ್ಳಿ. ಮಾಡ್ಕೊಂಡ ಮೇಲೆ ಈ ಥರ ಈಗ ಇಟ್ಕೊಂಡು
ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇದು ಅದ್ಭುತವಾದ ಮುದ್ರಾ. ಈ ಮುದ್ರಾ ಎಷ್ಟು ಸಮಯ ಪ್ರಾಕ್ಟೀಸ್ ಮಾಡಬೇಕು? ಯಾವುದೇ ಬೆನ್ನುವಿದ್ರೆ, ಬೆನ್ನು ಸಮಸ್ಯೆಗಳು ಇರೋದಾದ್ರೆ 30 ನಿಮಿಷ ಕಾಲ ಸ್ನೇಹಿತರೆ, ಬೆಳಗ್ಗೆ ಸಾಯಂಕಾಲ ಒಂದು 30 ನಿಮಿಷ 30 ನಿಮಿಷ ಮಾಡಿ. ಇದಾದ್ಮೇಲೆ ಪ್ರಾಣ ಮುದ್ರೆ ಮಾಡಿ ಸ್ನೇಹಿತರೆ. ಈ ಮುದ್ರೆ ಆದ್ಮೇಲೆ ಪ್ರಾಣ ಮುದ್ರೆ, ಪ್ರಾಣ ಮುದ್ರೆ ಹೇಗೆ ಮಾಡಬೇಕು ನೋಡ್ಕೊಳ್ಳಿ, ಇದು ಪ್ರಾಣ ಮುದ್ರೆ. ಓಕೆ, ಎರಡು ಉಂಗುರ ಬೆರಳು ಮತ್ತೆ ಕಿರುಬೆರಳು ಹೆಬ್ಬೆರಳು ನಿಧಾನವಾಗಿ ಟಚ್ ಮಾಡಿದ್ರೆ ಅಷ್ಟೇ, ಇನ್ನು ಎರಡು ಬೆರಳು ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಇದು ಮೇರುದಂಡ ಮುದ್ರೆ ಆದ್ಮೇಲೆ ಪ್ರಾಣ ಮುದ್ರೆ ಪ್ರಾಕ್ಟೀಸ್ ಮಾಡೋದು. ಇದು ಒಂದು 5 ನಿಮಿಷ 10 ನಿಮಿಷ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಒಳ್ಳೇದಾಗುತ್ತೆ ಸ್ನೇಹಿತರೆ. ಸೊ ಇದು ಅದ್ಭುತವಾದ ಇದು ಸ್ನೇಹಿತರೆ. ಆಮೇಲೆ ಇನ್ನೊಂದು ಏನಂದರೆ, ನಮಗೆ ಕೆಲೆ ಬೆನ್ನು ನೋವು ಈಗ ತೋರಿಸಿದ್ವಲ್ಲ, ಲೋಯರ್ ಬ್ಯಾಕ್ ಪೇನ್ಗೆ ಒಂದು ಮುದ್ರೆ ತೋರಿಸಿದ್ವಿ ನೋಡ. ಈಗ ಕೆಲೆ ಬೆನ್ನು ನೋವು ಅದೇ ಲೋಯರ್ ಬ್ಯಾಕ್ ಪೇನ್ ಇದೆಯೋ ಅದಕ್ಕೂ ಆಕುಪ್ರೆಷರ್ ಪಾಯಿಂಟ್ ಏನಿದೆ ನೋಡಿ ಸ್ನೇಹಿತರೆ, ಈ ಕೈಯಲ್ಲಿ ಎರಡು ಕೈಯಲ್ಲಿ ಸಿಗತ್ತೆ, ಆದರೆ ಎರಡು ಕೈಯಲ್ಲಿ ಕೈ ಮೇಲೆ ಭಾಗದಲ್ಲಿ, ಮೇಲೆ ಭಾಗದಲ್ಲಿ ನೋಡ್ಕೊಳ್ಳಿ ಈ ಜಾಯಿಂಟ್ ಇದೆಲ್ಲ, ಈ ಜಾಯಿಂಟ್ ಇದು ಮಣಕಟ್ಟು ಅಂತ ಹೇಳ್ತೀವಲ್ಲ, ಈ ಮಣಕಟ್ಟು, ಅದರಿಂದ ಒಂದು ಎರಡು ಬೆರಳು, ಎರಡು ಬೆರಳು ಇಟ್ಕೊಂಡ್ರೆ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ ನಿಮಗೆ, ಈ ಪಾಯಿಂಟ್. ಓಕೆ, ಈ ಪಾಯಿಂಟ್ ಲಂಬಾರ್ ಪಾಯಿಂಟ್ ಸ್ನೇಹಿತರೆ, ಲಂಬಾರ್ ರೀಜನ್ ಪಾಯಿಂಟ್. ಈ ಪಾಯಿಂಟನ್ನು ಸರಿಯಾಗಿ ಪ್ರೆಸ್ ಮಾಡಿದರೆ ನಮಗೆ ಈ ಕೆಲೆ ಬೆನ್ನು ನೋವು ಸ್ನೇಹಿತರೆ, ಕೆಲೆ ಬೆನ್ನು ನೋವು ನಾವು ಪರಿಹರಿಸ್ಕೋಬೋದು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಯಾವುದೇ ಬೆನ್ನು, ಯಾವುದೇ ಬೆನ್ನು ಅಂದರೆ ಕೆಲೆ ಬೆನ್ನು ನೋವು ಅಂತಲ್ಲ, ಪೂರ್ತಿ ಬೆನ್ನಲ್ಲಿ ಎಲ್ಲೇ ನಿಮಗೆ ಪೇಯ್ನ್ ಬಂದರೆ ಏನು ಮಾಡಬೇಕು, ಆವಾಗ ಇನ್ನೊಂದು ಪಾಯಿಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ. ಎಲ್ಲ ಈ ನಾಲ್ಕು ಬೆರಳು ತುದಿಗಳು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು, ಒಂದೊಂದು ಸಾರಿ ಒಂದೊಂದಕ್ಕೆ 1 ನಿಮಿಷ ನೋಡಿ. ಯಾವುದೇ ಆಕ್ಯುಪ್ರೆಷರ್ ಪಾಯಿಂಟು ಸ್ನೇಹಿತರೆ, ಅಲ್ಲಿ 1 ನಿಮಿಷ ನಾವು ನಿಲ್ಲಿಸ್ಬೇಕು ನಮ್ಮ ಗಮನವನ್ನು. 1 ನಿಮಿಷ 1 ನಿಮಿಷ ಕಾಲ ನಿಧಾನವಾಗಿ, 1 ನಿಮಿಷ 2 ನಿಮಿಷ ಒಂದೊಂದು ಪಾಯಿಂಟ್ ಕೊಡಿ, ನಿಧಾನವಾಗಿ ಮಾಡ್ತಾ ಹೋಗಿ. ಈ 4 ಪಾಯಿಂಟ್ ಆಯ್ತಾ? 5ನೇ ಪಾಯಿಂಟ್ ಎಲೆ, ಯಾವುದೇ ಬೆನ್ನು ನೋವು ಕೇಳ್ತಾನೆ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಇಲ್ಲೊಂದು ಪಾಯಿಂಟ್ ಇರುತ್ತೆ ಸ್ನೇಹಿತರೆ, ಯಾವುದು ಈ ಕಡೆ ಇಲ್ಲೊಂದು ಪಾಯಿಂಟ್, ಇದು ಹಿಪ್ ಪಾಯಿಂಟ್, ಹಿಪ್ ಜಾಯಿಂಟ್. ಓಕೆ, ಹಿಪ್ ಜಾಯಿಂಟ್ ಅಂದರೆ ಖಂಡಿತವಾಗಿ ನಮಗೆ ಸೊಂಟೆ ನೋವು ಬರ್ತಾ ಇರ್ತದೆ ನೋಡಿ, ಸೊಂಟೆ ನೋವು. ಸೊ ಅದಕ್ಕೆ ಈ ಹಿಪ್ ಜಾಯಿಂಟ್ ಪಾಯಿಂಟ್ ಇದೆ ಇಲ್ಲಿ, ಈ ಪಾಯಿಂಟನ್ನು ಪ್ರೆಸ್ ಮಾಡಬೇಕು. ಆಮೇಲೆ ಇನ್ನೊಂದು ಪಾಯಿಂಟ್ಸ್ ನೋಡಿ, ಈಗ ಇದೆಲ್ಲ ಇಲ್ಲಿ, ಇಲ್ಲಿಂದ ಇಲ್ಲಿ, ಇದು ಈ ಪ್ರಾಂತ, ಈ ಪ್ರಾಂತ ಚೆನ್ನಾಗೆ ನಾವು ಈ ಥರ ಉಜ್ಜೋದು ಇಲ್ಲಾಂದರೆ ಕೈಯಿಂದನೇ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಈ ಪ್ರಾಂತ. ಇದು ಸ್ಪೈನಲ್ ಕಾರ್ಡ್. ಓಕೆ, ಇದು ಸ್ಪೈನಲ್ ಕಾರ್ಡ್ ಪಾಯಿಂಟ್ ಇದೊಂದು. ಆಮೇಲೆ ಇಲ್ಲಿ ನಾವು ಇಲ್ಲಿದೆ ಈ ಪಾಯಿಂಟ್, ಹಿಪ್ ಪಾಯಿಂಟ್, ಈ ಪಾಯಿಂಟು. ಆಮೇಲೆ ಇಲ್ಲಿ ಇಲ್ಲಿರುವಂಥದ್ದು ಎಲ್ಲ ಬೆರಳು ತುದಿಗಳು. ಇಷ್ಟು ಪಾಯಿಂಟ್ಸ್ ನಿಮಗೆ ಈ ಕೆಲೆ ಬೆನ್ನು ನೋವು, ಸಾರಿ ಬೆನ್ನು ನೋವು, ಯಾವುದೇ ಬೆನ್ನು ನೋವು ಬರಲಿ, ಕೆಲೆ ಬೆನ್ನು ಅಂದರೆ ಲೋಯರ್ ಬ್ಯಾಕೇ ಅಲ್ಲ, ಲೋಯರ್ ಬ್ಯಾಕ್ ಈಗ ಈಗಾಗಲೇ ಹೇಳಿದ್ದೀನಿ, ಮುದ್ರೆ ಹೇಳಿದ್ದೀನಿ ಮತ್ತು ಅಪ್ರಜ ಹೇಳಿದ್ದೀನಿ, ಎರಡು ಹೇಳಿದ್ದೀನಿ ನಿಮಗೆ, ಎರಡು ಪಾಲಿಸಬೇಕು. ಆದರೆ ಬೆನ್ನು ನೋವು ಎಲ್ಲೇ ಬೆನ್ನು ನೋವು, ಕೆಳಗೆ ಕೆಲೆ ಬೆನ್ನು ನೋವಲ್ಲ, ಮೇಲೆ ಭಾಗದಲ್ಲಿ ಎಲ್ಲೇ ಬೆನ್ನು ನೋವು ಬಂದರೆ ಈಗ ಎರಡು ಅಂತ ಎಲ್ಲ ಪಾಯಿಂಟ್ಸು ಒಂದು ಹಸ್ತದಲ್ಲಿ ತೋರಿಸಿ, ಇನ್ನೊಂದು ಹಸ್ತದಲ್ಲಿ ನೀವು ಅದೇ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದು ಅದ್ಭುತವಾದ ವಿಷಯ ಸ್ನೇಹಿತರೆ. ಈಗ ಕೊನೆಯದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇವತ್ತು ಇತ್ತೀಚಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಎನಿಮಾ ಅಂದರೆ ಏನು? ಎನಿಮಾ ಅನ್ನೋದು ಒಳ್ಳೆ ನಿರ್ವಿಷೀಕರಣ ಮಾಡ್ಕೊಳ್ಳುವಂಥ ಅತ್ಯದ್ಭುತವಾದ ತಂತ್ರ ಸ್ನೇಹಿತರೆ. ಇದು ಶುದ್ಧೀಕರಣ ಮಾಡ್ಕೊಳಕ್ಕೆ. ಏನು ಶುದ್ಧೀಕರಣ ಮಾಡ್ತೀರಿ ಅಂದರೆ ನೋಡಿ ಸ್ನೇಹಿತರೆ, ಈ ನಾವು ಯಾವುದೇ ನಮ್ಮ ಆಹಾರ ತಿಂದಮೇಲೆ, ಆಹಾರ ಸೇವನೆ ಮಾಡಿದ ಮೇಲೆ ವ್ಯರ್ಥ ಪದಾರ್ಥಗಳು ಬರುತ್ತೆ, ಇವು ಟಾಕ್ಸಿನ್ಸ್ ಅಂತ ಹೇಳ್ತೀವಿ ನಾವು. ಈ ಟಾಕ್ಸಿನ್ಸ್ ಬರುವಾಗ ಅದನ್ನು ಸರಿಯಾಗಿ ತೊಲಗಿಸ್ಕೋಬೇಕು ಸ್ನೇಹಿತರೆ. ಅದು ಏನಾಗುತ್ತೆ ಗೊತ್ತಾ? ನೇರವಾಗಿ ತೊಲಗಿಸ್ಕೊಂಡಕ್ಕೆ ಸೊ ದೊಡ್ಡ ಕಲ್ಲು ಸಂಗ್ರಹಿಸ್ಕೊತ ಸ್ನೇಹಿತರೆ. ದೊಡ್ಡ ಕಲ್ಲು ಸಂಗ್ರಹಿಸ್ಕೊಂಡ ಮೇಲೆ ಆ ಮಲವನ್ನು ಆಚೆ ಕಡೆ ಕಲಿಸ್ಬೇಕಲ್ಲ, ಚೆನ್ನಾಗಿ ಕಲ್ಸಕ್ಕೆ ಸಾಧ್ಯವಾಗ್ತಾ, ಇತ್ತೀಚಿನ ಕಾಲದಲ್ಲಿ ಸಾಧ್ಯವಾಗ್ತಾರೆ ಸ್ನೇಹಿತರೆ. ಸೊ ಯಾಕೆ ಆಗ್ತಾ ಇಲ್ಲ ಅಂದರೆ, ನಾವು ತಿನ್ನೋ ಆಹಾರದಲ್ಲಿ ಪೀಚು ಪದಾರ್ಥ ಲೋಪಿಸಿದೆ, ಕೊರತೆ ಇದೆ, ಒಂದು ನಂಬರ್ 1 ಪಾಯಿಂಟ್ ಅದು. ನಂಬರ್ 2 ಏನು ಸ್ನೇಹಿತರೆ, ಸರಿಯಾದ ನೀರು ಕುಡಿಯಲ್ಲ ನಾವು. ಸರಿಯಾದ ನೀರು ಕುಡಿತರೆ ಏನಾಗ್ತದೆ, ನಾವು ತಿನ್ನೋ ಆಹಾರ ಜೀರ್ಣ ಆದ ತಕ್ಷಣ ನೀರು ಹೆಚ್ಚಾಗಿದ್ರೆ ನಮ್ಮ ದೇಹವಲ್ಲ ನೀರು ಹೆಚ್ಚಾಗಿದ್ರೆ ಅದು ನೇರವಾಗಿ ಪೋಷಕಾಂಶಗಳು ಬ್ಲಡ್ ಒಳಗೆ ಸಂಗ್ರಹಿಸ್ಕೊತದೆ, ವ್ಯರ್ಥ ಪದಾರ್ಥ ಎಲ್ಲ ದೊಡ್ಡ ಕಲ್ಲು ಸಂಗ್ರಹಿಸ್ಕೊತ ಸಿಗ್ತದೆ. ಸೊ ಆ ನೀರು ಮತ್ತೆ ಈ ವ್ಯರ್ಥ ಪದಾರ್ಥಗಳು ದೊಡ್ಡ ಕಲ್ಲು ಒಳಗಡೆ ಸಂಗ್ರಹಿಸಿಕೊಂಡು ಅದು ನಿಧಾನವಾಗಿ ಅಲ್ಲಿಂದ ಮೂಮೆಂಟ್ ಆಗ್ತಾ ಆಗ್ತಾ ಕೋಲನ್ ಅಂತ ಪ್ರಾಂತಕ್ಕೆ ಬಂದು, ಕೋಲನ್ ಕೋಲನ್ ಅಂತ ಹೇಳ್ತೀವಲ್ಲ, ಕೋಲನ್ಗೆ ಬಂದು ಅಲ್ಲಿಂದ ವಿಸರ್ಜನಕ್ಕೂ ಗುದದ್ವಾರದಿಂದ ವಿಸರ್ಜನೆ ಆಗ್ತಾ ಇರ್ತದೆ ಸ್ನೇಹಿತರೆ. ಇಷ್ಟು ಆಗೋ ಪದ್ಧತಿಯಲ್ಲಿ ನಾವು ಸರಿಯಾದ ಪಾಲನೆ ಮಾಡಿಲ್ಲ ಅಂದರೆ ಸ್ನೇಹಿತರೆ, ಆ ಈ ಮಲ ಏನಿದೆಯೋ ಅಲ್ಲಿ ಸಂಗ್ರಹಿಸ್ಕೊಂಡಿರ್ತದೆ ಎಲ್ಲಿ, ಸೊ ನೇರವಾಗಿ ಈ ಕೋಲನ್ ಪ್ರಾಂತದಲ್ಲಿ ಹಾಗೆ ಸಂಗ್ರಹಿಸ್ಕೊಂಡಿರ್ತದೆ, ಅಲ್ಲಿ ಅದು ಕುಲ್ಲು ಹೋಗ್ತದೆ, ಅಲ್ಲಿಂದ ಕೆಟ್ಟ ಬ್ಯಾಕ್ಟೀರಿಯಾ ಉತ್ಪನ್ನ ಆಗ್ತಾ ಇರ್ತದೆ ಸ್ನೇಹಿತರೆ. ಕೆಟ್ಟ ಬ್ಯಾಕ್ಟೀರಿಯಾ ಉತ್ಪನ್ನ ಆಗೋದು, ಕೆಟ್ಟ ಆಸಿಡ್ಸ್ ಬರೋದು, ಇರ್ಬೇಕಂದ್ರೆ ಇದು ಒಂಥರ
ಅಲ್ಲಿ ಅಲ್ಲಿರುವಂತ ಕೊಲನ್ ಆ ಕೊಲನ್ ಆರೋಗ್ಯ ಉಂಟಾಗ್ತದೆ. ಅದು ಉಂಟಾಗಿದ್ರೆ ಖಂಡಿತವಾಗಿ ನಮಗೆ ಮಲಬದ್ಧತೆ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. ಮಲಬದ್ಧತೆ ಅಂತ ಹೇಳ್ತೀವಲ್ಲ ಅದು ಶುರು ಆಗ್ಬಿಡ್ತದೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾವು ಮಾಡ್ಬೇಕಾದ್ರೆ ಪ್ರತಿ ದಿವಸ ಸ್ನೇಹಿತರೆ ಈ ಎನಿಮಾ ಅಂತ ಒಂದು ಒಳ್ಳೆ ಪದ್ಧತಿ ಸ್ನೇಹಿತರೆ. ಇದೇನು ಮಾಡುತ್ತೆ ಗೊತ್ತಾ, ನೇರವಾಗಿ ಗುದದ್ವಾರದಿಂದ ನಾವು ಮಾಡುವಂಥ ಪ್ರಕ್ರಿಯೆ. ಗುದದ್ವಾರದಿಂದ ಏನು ಮಾಡ್ತೀವಿ, ಒಂದು ಒಳ್ಳೆ ಪ್ರಕ್ರಿಯೆಯನ್ನು ತಂತ್ರವನ್ನು ನಡೆಸ್ತೀವಿ ಸ್ನೇಹಿತರೆ. ಈ ನಡೆಸೋಕೆ ಏನಂದರೆ ಖಂಡಿತವಾಗಿ ಇದಕ್ಕೂ ಒಂದು ಪರಿಕರ ಸಿಗತ್ತೆ ನಿಮಗೆ. ಆ ಮೆಡಿಕಲ್ ಶಾಪಲ್ಲಿ ಹೋದರೆ ಎನಿಮಾ ಕಿಟ್ ಅಂದರೆ ಕೊಡ್ತಾರೆ. ಆ ಎನಿಮಾ ಕಿಟ್ಟಿವನ್ನು ನೀವು ಆ ಕಿಟ್ಟು ಎನಿಮಾ ಕಿಟ್ ತೊಗೊಂಡು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೋಬೋದು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದೇ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಅನಾರೋಗ್ಯ ಇದ್ದರೆ ಅವರು ಹೇಳ್ಬೇಕಂದ್ರೆ ಕನಿಷ್ಠ ಪಕ್ಷ ಸ್ನೇಹಿತರೆ 21 ಕಾಲ ಒಂದು ತಿಂಗಳಲ್ಲಿ ಮಾಡಬೇಕು. ಏನು ಅನಾರೋಗ್ಯ ಇಲ್ಲ ಅಂತಾರವರು ಕನಿಷ್ಠ ಪಕ್ಷ ಒಂದು ತಿಂಗಳಕ್ಕೆ 7 ಸರಿ ಮಾಡಬೇಕು. ಅಟ್ಲೀಸ್ಟ್ ಕನಿಷ್ಠ ಪಕ್ಷ 7 ಸರಿ ಮಾಡಿ ಮಾಡಿದರೆ ಒಳಗಡೆ ಇರುವಂಥ ನಮ್ಗೆ ಗೊತ್ತಿಲ್ಲ ಅಂತಲೇ ಎಷ್ಟೋ ಸಂಗ್ರಹಣ ಆಗಿರ್ತದೆ. ಎಲ್ಲ ಆ ಮಲ ಎಲ್ಲನೂ ಸಂಗ್ರಹ ಆಗಿರುವಂಥ ಮಲ ಎಲ್ಲನೂ ಆಚೆ ಕಡೆ ಕಲಿಸ್ತಾರೆ ಸ್ನೇಹಿತರೆ. ಇದು ಪ್ರಾಧಾನ್ಯ, ತುಂಬ ಪ್ರಾಧಾನ್ಯವಿರುವಂಥ ಈ ನಿರ್ವಿಷೀಕರಣ ಮತ್ತೆ ಸ್ವಚ್ಛಗೊಳಿಸ್ಕೊಳ್ಳುವಂಥ ಅದ್ಭುತವಾದ ತಂತ್ರ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಎನಿಮಾ, ಎನಿಮಾ ಕಿಟ್ಟು ನಿಮಗೆ ರೆಡಿಮೇಡ್ ಸಿಗತ್ತೆ. ಸೊ ಖಂಡಿತವಾಗಿ ನೀವು ಹೇಳ್ಬೇಕಂದ್ರೆ ಮೆಡಿಕಲ್ ಶಾಪಲ್ಲಿ ಎಲ್ಲಿ ಹೋದ್ರೂ ಗೊತ್ತಾ ಸ್ನೇಹಿತರೆ, ಇದು ಅದ್ಭುತವಾದ ವಿಷಯ. ಓಕೆ, ಸೊ ಸ್ನೇಹಿತರೆ ಇದು ಎನಿಮಾ ಅನ್ನೋದು ವ್ಯರ್ಥ ಪದಾರ್ಥಗಳು ಅಂದರೆ ವ್ಯರ್ಥಗಳು. ಈಗಾಗಲೇ ನಮ್ಮ ದೊಡ್ಡ ಕರುಳಲ್ಲಿ ಸಂಗ್ರಹಿಸಿಕೊಂಡಂಥ ವ್ಯರ್ಥ ಇದೆಯಲ್ಲ, ಅದೆಲ್ಲಾನು ತೆಗೆದಾಕಿ ನೀಟಾಗಿ ಆಚೆ ಕಡೆ ಕಲ್ಸೋಕ್ಕೆ ಒಳ್ಳೆ ಸಹಾಯ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಕ್ಕೋಸ್ಕರನೇ ಇದು ತುಂಬ ಪ್ರಾಧಾನ್ಯವಿರೋದು. ಅದಕ್ಕೆ ಒಂದು ಕಿಟ್ ಸಿಗತ್ತೆ, ಒಂದು ಟ್ಯಾಂಕ್. ಅದೇ ಹೇಗಿರ್ತದೆ, ಒಂದು ಚಿಕ್ಕ ಟ್ಯಾಂಕ್ ಇರುತ್ತೆ, ಅದಕ್ಕೊಂದು ದೊಡ್ಡದು ಪೈಪ್ ಇರುತ್ತೆ, ಅರ್ಥ ಆಯ್ತಾ. ಆ ಪೈಪ್ಗೂ ಕೊನೆ ಭಾಗದಲ್ಲಿ ಒಂದು ಹೇಳ್ಬೇಕಂದ್ರೆ ಅಲ್ಲಿ ಒಂಥರ ನಾಚ್ ಕೊಟ್ಟಿರ್ತಾರೆ, ಅಂದರೆ ಪ್ರೆಸ್ ಮಾಡಿದ್ರೆ ನೀರು ಒಳಗಡೆ ಹೋಗುತ್ತೆ, ಸ್ಟಾಪ್ ಮಾಡಿದ್ರೆ ಒಂದು ವಾಲ್ವ್ ಅಂತ ಹೇಳ್ಬೋದು ಸ್ನೇಹಿತರೆ. ವಾಲ್ವ್ ವಾಲ್ವ್ ಅಂತ ನಾವು ಹೇಳ್ಕೊಂತೀವಲ್ಲ, ಆ ಥರ ಈ ಟ್ಯಾಂಕಿಗೆ ಒಂದು ಒಂದು ಪೈಪ್ ಕೊಟ್ಟಿರ್ತಾರೆ. ಆ ಪೈಪ್ ಕೊನೆಯ ಭಾಗದಲ್ಲಿ ಒಂದು ನಾಜಲ್ ಇರುತ್ತೆ, ಅದನ್ನು ಗುದದ್ವಾರದಿಂದ ಒಂದು 3 ಇಂಚ್ ಅಂದರೆ 10 ಸೆಂಟಿಮೀಟರ್ ಒಳಗಡೆ ನಾವು ಅದು ಇರಬೇಕಾಗತ್ತೆ. ಅದಾದಮೇಲೆ ನೀರನ್ನು ಈ ಟ್ಯಾಂಕಲ್ಲಿ ನೀಟಾಗಿ ನಿಂತ ನೀಟಾಗಿ ಒಂದು ಹೇಳ್ಬೇಕಂದ್ರೆ ದೇಹ ಉಷ್ಣತೆ ಹೆಚ್ಚಿದೋ ಅಷ್ಟು ಅಂಥ ವಾಟರ್ ನಾವು ಈ ಟ್ಯಾಂಕ್ ಒಳಗಡೆ ಹಾಕ್ಬೇಕಾಗತ್ತೆ. ಓಕೆ, ಆಮೇಲೆ ಆ ನಾಸಲ್ ಪ್ರೆಸ್ ಮಾಡ್ತಾ ಹೋದರೆ ನೀವು ಟಾಯ್ಲೆಟಲ್ಲೇ ಕೂತ್ಕೋಬೇಕು. ಟಾಯ್ಲೆಟಲ್ಲೇ ಆಯಾ ಕೂತ್ಕೊಂಡು ಇದೆಲ್ಲ ಮಾಡ್ಬೇಕು ಸ್ನೇಹಿತರೆ. ಅಲ್ಲಿ ಏನಾಗುತ್ತೆ ಅಂದರೆ ನಿಧಾನವಾಗಿ ನೀರು ಹೊರಗಡೆ ಹೋಗ್ತಾ ಇರ್ತದೆ. ಪೂರ್ತಿ ನೀರು ಖಾಲಿ ಆಗೋವರೆಗೂ ಅದು ಪ್ರೆಸ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಪೂರ್ತಿ ನೀರು ಖಾಲಿ ಆದಮೇಲೆ ನಿಧಾನವಾಗಿ ಆ ಪೈಪನ್ನು ತೆಗೆದಾಕ್ತದೆ. ಪೈಪನ್ನು ತೆಗೆದು ಹಾಕುವಾಗ ಹಾಗೆ ಕೂತ್ಕೊಂಡ್ರೆ ಒಂದು 5 ನಿಮಿಷ ಕೂತ್ಕೊಂಡ್ರೆ ಸಾಕು, ಪೂರ್ತಿ ಮಲ ಎಲ್ಲ ಆಚೆ ಕಡೆ ಹೋಗ್ತದೆ ಸ್ನೇಹಿತರೆ, ಎಲ್ಲ ಕರಗೋಗ್ತದೆ. ಯಾಕಂದರೆ ನೀವು ಕೊಡೋ ನೀರು ಎಲ್ಲಿ ಹೋಗ್ತಾ ಇದೆ ಗೊತ್ತಾ, ನೇರವಾಗಿ ಆ ಉಗುರುಬೆಚ್ಚ ನೀರು ಎಲ್ಲಿ ಹೋಗ್ತಾ ಇದೆ, ನೇರವಾಗಿ ನಮ್ಮ ದೇಹದಲ್ಲಿ ಗುದದ್ವಾರದಿಂದ ನೇರವಾಗಿ ಎಲ್ಲಿ ಹೋಗ್ತಾ ಇದೆ, ದೊಡ್ಡ ಕಲ್ಲು ಹೊರಗೆ ಹೋಗ್ತಾ ಇದೆ ಅಲ್ವಾ. ದೊಡ್ಡ ಕಲ್ಲು ಒಳಗಡೆ ಈ ನೀರು ಸ್ವಲ್ಪ ಬಿಸಿ ನೀರು ಹೋಗುವಾಗ ಏನೇ ಅಲ್ಲಿ ಸಂಗ್ರಹಿಸಿಕೊಂಡಿದ್ರೆ ಎಲ್ಲಾನು ಆಚೆ ಕಡೆ ಬಂದ್ಬಿಡ್ತದೆ ಸ್ನೇಹಿತರೆ. ಇದು ಅದ್ಭುತವಾದ ಪ್ರಕ್ರಿಯೆ. ಆಮೇಲೆ ಯಾರಿಗೆ ಈ ಮಲಬದ್ಧತೆ ಆಗಿ ತುಂಬ ಸಫರ್ ಆಗ್ತಾರೆ ನೋಡಿ, ಅವ್ರಿಗೆ ಒಂದು ಒಳ್ಳೆ ಒಳ್ಳೆ ಪಾಯಿಂಟ್ ಏನು ಗೊತ್ತಾ, ಇದು ಆ ಮಲಬದ್ಧತೆ ಇರೋದು ಈ ಪಾಯಿಂಟ್ ಒನ್ ಇದ್ರ ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಈ ಥರ ಒಂದು 10 ಸರಿ ಮಾಡ್ಕೊಳ್ಳಿ. ನೀವು ಟಾಯ್ಲೆಟಲ್ಲಿ ಕೂತ್ಕೊಂಡು ಈ ಥರ ಮಾಡ್ತಾ ಹೋಗಿ ನೋಡ, ಒಂದು 2ನೇ ನಿಮಿಷಕ್ಕೆ ನಿಮ್ಮ ಮಲೆಲ್ಲ ಕ್ಲೀನ್ ಆಗ್ತದೆ ಗೊತ್ತಾ, ಅಂಥ ಅದ್ಭುತವಾಗಿ. ಇದು ಇಲ್ಲಿ ಪ್ರೆಸ್ ಮಾಡುವಾಗ ಅಲ್ಲಿ ಮಲ ಹೋಗ್ತಾ ಇರ್ತದೆ, ಈ ಥರ ಒಂದ್ಸರಿ ಪ್ರೆಸ್ ಮಾಡಿದ್ರೆ ನೀವು ಒಂಥರ ಇಲ್ಲಿಂದ ಹೇಳ್ಬೇಕಂದ್ರೆ ಈ ದೊಡ್ಡ ಕರ್ಲು ಗುದದ್ವಾರಕ್ಕೆ ಪೂರ್ತಿ ಕನೆಕ್ಷನ್ ಇದೆ ಸ್ನೇಹಿತರೆ, ಇಲ್ಲಿಂದ ಕನೆಕ್ಷನ್. ಅದಕ್ಕೆ ಅದ್ಭುತವಾದ ಇದೊಂದು ತಂತ್ರ. ಯಾವುದು ಆಕುಪ್ರೆಷರ್ ತಂತ್ರ, ಇದನ್ನು ಆಕುಪ್ರೆಷರ್ ತಂತ್ರನೇ ಸ್ನೇಹಿತರೆ, ಅರ್ಥ ಮಾಡ್ತೀವಿ. ಸೊ ಇದು ಈ ಶುದ್ಧೀಕರಣ ಸ್ನೇಹಿತರೆ, ಈ ಎನಿಮಾದಲ್ಲಿ ನಾವು ಮಾಡ್ಕೊಂತ ಶುದ್ಧೀಕರಣ ಇದೆಲ್ಲ, ಇದು ಅದ್ಭುತವಾದ ವಿಷಯ ಸ್ನೇಹಿತರೆ, ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಇದರಿಂದ ಪ್ರತಿಯೊಂದು ಕೋಲನ್ ಅನ್ನೋದು ಪೂರ್ತಿ ಸ್ವಚ್ಛಗೊಳಿಸ್ಕೊತೀವಿ. ಅದೊಂದೇ ಅಲ್ಲ, ನಮ್ಮ ದೇಹದಲ್ಲಿರುವಂಥ ವಿಷಗಳು, ತ್ಯಾಜ್ಯ ಮತ್ತೆ ಭಾರ ಲೋಹಗಳು ಎಲ್ಲ ತೆಗೆದಾಕ್ಬೋದು. ಮತ್ತೆ ಚರ್ಮ ನಿರೋಧ ಶಕ್ತಿ ಹೆಚ್ಚು ಮಾಡುತ್ತೆ. ರಕ್ತ ಒತ್ತಡ ಅದನ್ನು ಕಡಿಮೆ ಆಗತ್ತೆ, ಕಡಿಮೆ ಮಾಡುತ್ತೆ. ಶಕ್ತಿ ಮಟ್ಟವನ್ನು ಹೆಚ್ಚು ಮಾಡ್ತಾ ಹೋಗ್ತದೆ. ತೂಕ ನಷ್ಟಕ್ಕೆ ಕಾರಣ ಆಗತ್ತೆ. ಯಾವುದು ಎನಿಮಾ ಅನ್ನೋದು ತೂಕ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಸೊ ಈ ಥರ ಒಂದು ಮಲಬದ್ಧತೆ, ಆಯಾಸ, ತಲೆನೋವು ಮತ್ತು ಬೆನ್ನು ನೋವುಗಳನ್ನು ಶುದ್ಧೀಕರಣ ಎನಿಮಾದಿಂದ ನಿವಾರಿಸ್ಬೋದು ಸ್ನೇಹಿತರೆ. ಯಾವುದೇ ನಮಗೆ ನೋಡಿ
ಈ ಮಲಬದ್ಧತೆಯಿಂದ ತಲೆನೋವು ಬರುತ್ತೆ, ಹೇಳ್ಬೇಕಂದ್ರೆ ಬ್ಯಾಕ್ ಪೇನು ಬರ್ತಾ ಇರ್ತದೆ ಸ್ನೇಹಿತರೆ, ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಅದಕ್ಕೆ ಮಲಬದ್ಧತೆನು ಮೊದಲನೇದಾಗಿ ಪರಿಹಾರ ಮಾಡ್ಕೋಬೇಕಂದ್ರೆ ಈ ಯಜಮಾನ ತುಂಬ ಸಹಾಯಕಾರಿ ನಿಮಗೆ. ಓಕೆ, ಸೊ ಅದು ಈ ಇದೆಲ್ಲ ನಿಸರ್ಗ ಪದ್ಧತಿಗಳೇ, ದಯವಿಟ್ಟು ಪಾಲನೆ ಮಾಡಿ, ನಿಮಗೆ ತುಂಬ ಒಳ್ಳೇದಾಗುತ್ತೆ ಸ್ನೇಹಿತರೆ. ಇದು ಸ್ನೇಹಿತರೆ ಈಗ ಕೊನೆಯದಾಗಿ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಅಭ್ಯಂಗ ಸ್ನಾನ ಬಗ್ಗೆ ತಿಳ್ಕೊಂಡು ಈಗ ಮುಕ್ತಾಯ ಮಾಡೋಣ ಸ್ನೇಹಿತರೆ. ಅಭ್ಯಂಗ ಸ್ನಾನ ಅನ್ನೋದೇನು ಅಂದರೆ, ಯಾವುದೇ ಒಂದು ಎಣ್ಣೆ ಸ್ನಾನ ಅಂದರೆ ಅಭ್ಯಂಗ ಸ್ನಾನ ಅಂತ ಕರಿತೀವಿ ಸ್ನೇಹಿತರೆ. ಸೊ ಪ್ರತಿಯೊಂದು ಹಬ್ಬಕ್ಕೆ ಆ ಥರ ಮಾಡ್ತಾ ಇರ್ತಾರೆ ಅಭ್ಯಂಗ ಸ್ನಾನ. ಆದರೆ ನಾವೇನು ಹೇಳ್ತೀವಿ ಅಂದರೆ ಆರೋಗ್ಯ, ಈ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಅಂದರೆ ಆಯುರ್ವೇದ ಪ್ರಕಾರ ಈ ನಿಸರ್ಗವಾಗಿ ಏನಂತೀವಿ ಅಂದರೆ ಒಂದು ವಾರಕ್ಕೆ 2 ಸರಿ ಎಣ್ಣೆ ಸ್ನಾನ ಮಾಡಲೇಬೇಕು ಕಡ್ಡಾಯವಾಗಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಏನು ಮಾಡಬೇಕು, ಯಾವುದೇ ಒಂದು ಎಣ್ಣೆ ನಾನು ಹೇಳ್ತಾ ಹೋಗ್ತೀನಿ, ಯಾವ ಸಮಯದಲ್ಲಿ ಏನು ಎಣ್ಣೆ ನಾವು ಯಾವ ಥರ ಎಣ್ಣೆ ಬಳಸ್ಕೋಬೇಕಂತ. ಖಂಡಿತವಾಗಿ ಯಾವುದೇ ಸಮಯದಲ್ಲಿ, ಸೊ ನಾವು ತಂಪು ಕಾಲ ಇದೆಯಾ ಅಂದರೆ ವಿಂಟರ್ ಸೀಸನಾ, ಇಲ್ಲಾಂದರೆ ಇದು ಕಾಲೋಚಿತ, ಓಕೆ, ಅದು ಪ್ರಕಾರ ನಾವು ಆ ಆಯಿಲನ್ನು ಚೇಂಜ್ ಮಾಡ್ಕೊತ ಹೋಗ್ಬೇಕು ಸ್ನೇಹಿತರೆ. ಓಕೆ, ಆ ಹಣ್ಣು ತಗೊಂಡು ಅಂದರೆ ಈ ಈ ಅಡುಗೆಯನ್ನು ಇದೆ ಅಂದರೆ ಎಸ್ಪೆಷಲಿ ಈ ಎಣ್ಣೆ ಇದೆಲ್ಲ, ಆಯಿಲ್ ಇದೆಲ್ಲ, ಯಾವುದೇ ಆಯಿಲ್ ಅದೆಲ್ಲ ಯಾವ ಆಯಿಲ್ ಯಾವಾಗ ಯೂಸ್ ಮಾಡೋದಕ್ಕೆ ನಾನು ಹೇಳ್ತೀನಿ, ಅದು ತಗೊಂಡು ದೇಹಕ್ಕೆ ಹಚ್ಕೋಬೇಕು, ನೀಟಾಗಿ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ಸ್ನೇಹಿತರೆ. ಅಂದರೆ ದೇಹದ್ದು ಬೇಕಂದ್ರೆ ಹೇಳ್ಬೇಕಂದ್ರೆ ಕಾಲಿಂದ ಶುರು ಮಾಡಿ, ಕಾಲಿಂದ ಮಸಾಜ್ ಮಾಡ್ಕೊತ ಮೇಲೆ ಬರಬೇಕು. ನೀವೇ ಮಾಡ್ಕೋಬೋದು ಮನೆಯಲ್ಲಿ, ಇನ್ನೊಬ್ಬರು ನಿಮ್ಗೆ ಸಹಾಯ ಮಾಡ್ಬೋದು, ಇಲ್ಲ ನಿಮಗೆ ಯಾವುದೂ ಆಗ್ತಾ ಇಲ್ಲ ಅಂದರೆ ನೀವು ಆಯುರ್ವೇದ ಸೆಂಟರ್ಗೆ ಹೋಗಿ, ಅಲ್ಲಿ ಅವರೇ ಎಲ್ಲ ಮಾಡ್ತಾರೆ, ನಿಮ್ಗೆ ಎಲ್ಲ ಮಾಡಿಕೊಡ್ತಾರೆ. ಓಕೆ, ಈ ಅಭ್ಯಂಗ ಸ್ನಾನ ಮಾಡಿಸಿ ಅಂದರೆ ಮಾಡಿಸ್ಕೊಡ್ತಾರೆ ಅಲ್ವಾ. ಸೊ ಆದರೆ ನಾವು ಮನೆಯಲ್ಲಿ ಮಾಡ್ಕೊಂಡು ತೊಂದರೆ ಇಲ್ಲ. ಸೊ ಇಂಥ ಅದ್ಭುತವಾದ ಎಣ್ಣೆ ಸ್ನಾನ ಸ್ನೇಹಿತರೆ, ಸೊ ನಾವು ತಿಳ್ಕೊಂಡು ನಾವು ಅದನ್ನು ಪಾಲನೆ ಮಾಡೋಕೆ ಪ್ರಯತ್ನ ಮಾಡೋಣ. ನೋಡಿ ಸ್ನೇಹಿತರೆ, ಮಸಾಜ್ ಮಾಡುವಾಗ ಇದು ಮಸಾಜ್ ಅನ್ನೋದು ಸ್ನೇಹಿತರೆ ಪ್ರತಿದಿನ, ಅದೇ ನಾವು ಹೇಳಿದಲ್ಲ, ಕನಿಷ್ಠ ಪಕ್ಷ ಒಂದು ಒಂದು ವಾರಕ್ಕೆ 1 ಸರಿ ಇಂದ ಮತ್ತೆ 2 ಸರಿ ಅಭ್ಯಂಗ ಸ್ನಾನ ಮಾಡಿ. ಆಮೇಲೆ ದೇಹದಲ್ಲಿ ಉಷ್ಣತೆ ಸ್ನೇಹಿತರೆ, ಉಷ್ಣತೆ ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ. ಹೆಚ್ಚು ಉಷ್ಣತೆ ಇದ್ರೆ ದೇಹದಲ್ಲಿ ಅವಾಗ ಏನು ಮಾಡ್ಬೇಕಂದ್ರೆ ಎಲ್ಲೆಣ್ಣೆ ಮತ್ತೆ ಔಡಲೆಣ್ಣೆ ನಾವು ಬಳಸ್ಕೋಬೇಕು ಸ್ನೇಹಿತರೆ. ಅದೇ ಔಡಲ ಅಂದ್ರೆ ಎರಳೆ ಎಣ್ಣೆ, ಆದ್ರೂ ಬಳಸ್ಕೋಬೇಕ ಹೆಚ್ಚು ಉಷ್ಣತೆ ಇದ್ರೆ. ಮತ್ತೆ ಸ್ನೇಹಿತರೆ ಇದು ಇನ್ನೊಂದು ಏನಂದ್ರೆ, ಈ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೋಬಹುದು ಇಂಥ ಸಮಯದಲ್ಲಿ, ಯಾವುದು ದೇಹದಲ್ಲಿ ಉಷ್ಣತೆ ಇದ್ರೆ ಮತ್ತೆ ಆಚೆಕಡೆ ಉಷ್ಣತೆ ಇದ್ರೆ, ಆಚೆಕಡೆ ಉಷ್ಣತೆ ಇದೆ ದೇಹದಲ್ಲಿ ಉಷ್ಣತೆ ಇರುವಾಗ ಎಲ್ಲೆ ಎಣ್ಣೆ, ಔಡಲೆಣ್ಣೆ ಅಂದ್ರೆ ಎರಳೆ ಎಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಇದು ಮಾತ್ರ ಬಳಸ್ಕೊಳ್ಳೋಕೆ ಏನು ತೊಂದರೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಇದೇ ಥರ ತಂಪು ವಾತಾವರಣ ಅಂತ ಇಟ್ಕೊಳ್ಳಿ, ಹೆಚ್ಚು ತಂಪಿದೆ ಅಂತ ಇಟ್ಕೊಳ್ಳಿ ಒಳಗಡೆ ಮತ್ತೆ ಆಚೆ ಕಡೆ, ಅವಾಗ ಸಾಸಿವೆ ಎಣ್ಣೆ ಒಳ್ಳೆಯದು, ಬಾದಾಮಿ ಎಣ್ಣೆ ಒಳ್ಳೆಯದು, ಕುಸುಬೆ ಎಣ್ಣೆ ಒಳ್ಳೆಯದು. ಸೊ ಹಸು ತುಪ್ಪ, ದೇಹದ ತುಪ್ಪ ಅದು ಒಳ್ಳೆಯ ಸ್ನೇಹಿತರೆ. ಆಮೇಲೆ ತಂಪು ಉಷ್ಣ ಸಮಾನದಲ್ಲಿದೆ ಅಂತ ಇಟ್ಕೊಳ್ಳಿ ಆಚೆ ಕಡೆ, ಎರಡು ಸಮಾನದಲ್ಲಿರುವಾಗ ಅವಾಗ ಏನು ಮಾಡಬೇಕು, ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ ಇದು ಮಾತ್ರ ಖಂಡಿತವಾಗಿ ನಾವು ಉಪಯೋಗಿಸ್ಬೇಕಾಗತ್ತೆ. ಆಮೇಲೆ ಈ ಯಾವುದೇ ಈ ಎಣ್ಣೆಯನ್ನು ಬಿಸಿ ನೀರಲ್ಲಿ ಇಟ್ಟು ಆ ಥರ ಬಿಸಿ ಬಿಸಿ ಮಾಡ್ಕೊಳ್ಬಾರ್ದು, ಅದು ಖಂಡಿತವಾಗಿ ಮಾಡಬಾರ್ದು ಸ್ನೇಹಿತರೆ. ಇದು ಒಂದು ಎಣ್ಣೆಯನ್ನು ನಾವು ಏನು ಮಾಡಬೇಕು, ಹೆಚ್ಚು ಇದು ಮಾಡಬೇಕಂದ್ರೆ ಸ್ವಲ್ಪ ಉಷ್ಣತೆ ಮಾಡ್ಕೋಬೇಕಂದ್ರೆ ಫಸ್ಟು ನೀರನ್ನು ಸ್ವಲ್ಪ ಬಯಸಿ ಆ ನೀರು ಒಳಗಡೆ ಎಣ್ಣೆನ ಇಟ್ಕೊಳ್ಳಿ, ಸ್ವಲ್ಪ ಹೀಟ್ ಆಗುತ್ತೆ, ಅದು ನಾವು ಮಸಾಜ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕು ಸ್ನೇಹಿತರೆ. ಈ ಥರ ಮಾಡ್ಕೊಳ್ಳಿ. ಯಾವುದೇ ಎಣ್ಣೆ ಹಚ್ಕೊಂಡಿದ್ರೆ ಸ್ನೇಹಿತರೆ ಒಂದು 15 ನಿಮಿಷ ಕಾಲ ಪೂರ್ತಿ ಅವಯವ ಎಲ್ಲ ಅವಯವಲ್ಲಿ ಹಚ್ಕೋಬೇಕಾಗುತ್ತೆ. ಆದಮೇಲೆ ಇನ್ನೊಂದು 15 ನಿಮಿಷ ಹಾಗೆ ಬಿಡಿ, ಆವಾಗ ಸ್ನಾನ ಮಾಡಿ, ಅದು ಎಣ್ಣೆ ಸ್ನಾನ ಆಗುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಒಂದು 10 ವರ್ಷ ಕೆಳಗಡೆ ಇರುವಂಥ ಯಾರೇ ಮಕ್ಕಳು ಸ್ನೇಹಿತರೆ, ಅವ್ರಿಗೆ ಒಳ್ಳೇದೇನಪ್ಪ ಅಂದರೆ ಬಾದಾಮಿ ಎಣ್ಣೆ ಅಷ್ಟೇ. ಬಾದಾಮಿ ಎಣ್ಣೆ ಇಲ್ಲಾಂದರೆ ದೇಶಿ ಹಸು ತುಪ್ಪ, ಈ ಎರಡು ಅವರು ನೀಟಾಗಿ ಎಣ್ಣೆ ಸ್ನಾನ ಮಾಡೋಕ್ಕೆ ಬಳಸ್ಕೋಬೋದು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಪ್ರತಿ ಸಮಯದಲ್ಲಿ ಏನಂದ್ರೆ ಬಾದಾಮಿಯನ್ನು ತುಂಬ ಒಳ್ಳೆಯ ಸ್ನೇಹಿತರೆ ಯಾವಾಗಲೂ. ಓಕೆ, ಮತ್ತೆ ಅದನ್ನ ಹೇಳ್ತಾರೆ. ಸೊ ಎಲ್ಲ ಕಾಲದಲ್ಲಿ ಏನಂದ್ರೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಈ ಬಾದಾಮಿ ತೈಲ ಅನ್ನೋದು ತುಂಬ ಒಳ್ಳೆಯದು, ಪ್ರತಿಯೊಬ್ಬರು ಯಾರೇ ಆದರೂ ಬಳಸ್ಕೋಬೋದು. ಸೊ ನಮ್ಮ ಎಣ್ಣೆ ಸ್ನಾನಕ್ಕೆ, ತಲೆಗೆ ಹಚ್ಕೊಳಕ್ಕೆ ಎಲ್ಲದಕ್ಕೂ ತುಂಬ ಸಹಾಯಕಾರಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ಥರ ನಾವು ಮಾಡ್ಕೊತ ಹೋಗೋಣ. ಯಾವುದೇ ಎಣ್ಣೆ ಹಚ್ಚಿದ ಮೇಲೆ ನಾವು ಸ್ನಾನ ಮಾಡ್ಕೊಂಡೋಗ ಸ್ನೇಹಿತರೆ, ಖಂಡಿತವಾಗಿ ನಾವೇನು ಮಾಡಬೇಕು, ಸೊ ಈ ಯಾವುದೇ ಒಂದು ಹಿಟ್ಟು, ಧಾನ್ಯ ಹಿಟ್ಟು ಇಂದ ಬರ್ತದೆ ನೋಡಿ ಅಂತ, ಅದು ಮಾತ್ರ ನಾವು ಬಳಸ್ಕೋಬೇಕಾಗತ್ತೆ. ಹಿಟ್ಟು ಅಂದರೆ ಪೌಡರ್ ಯೂಸ್ ಮಾಡ್ಕೋಬೇಕಾಗತ್ತೆ, ಬಾತಿಂಗ್ ಪೌಡರ್. ಅದು ಬಿಟ್ಟು ಯಾವುದೇ ಕಾರಣದಲ್ಲಿ ಸಾಬು ಯೂಸ್ ಮಾಡಬಾರ್ದು. ಸಾಬು ಅನ್ನೋದು ಒಳ್ಳೇದಲ್ಲ ಆರೋಗ್ಯಕ್ಕೆ ಸ್ನೇಹಿತರೆ, ಅದಕ್ಕೋಸ್ಕರ ಅಂದರೆ ಸೋಪ್ ಅನ್ನೋದು ಒಳ್ಳೇದಲ್ಲ. ನೀವು ಆದಷ್ಟು ಈ ಧಾನ್ಯ ಹಿಟ್ಟು, ಓಕೆ, ಧಾನ್ಯ ಹಿಟ್ಟು ಏನಿದೆಯೋ ಅಂಥದ್ದು ನಾವು ಬಳಸ್ಕೊಂಡು ನಮ್ಮ ತೋರಿಸ್ಕೋಬೇಕು.
ಯಾವುದೇ ವ್ಯರ್ಥ ನಮ್ಮ ದೇಹ ಮೇಲಿದ್ರೆ ಅದೆಲ್ಲನೂ ತೊಲಿಬೇಕು, ತೋರಿಸ್ಬೇಕಾದ ಸ್ನೇಹಿತರೆ. ಸಾವು ಮಾತ್ರ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು ಅಂತ ಇರ್ತಾರೆ ಸ್ನೇಹಿತರೆ. ಆಮೇಲೆ ಯಾವುದೇ ತಲಗ್ ಮಸಾಜ್ ಅನ್ನೋದು ಮಾಡೋದು ಒಳ್ಳೆಯದು ಸ್ನೇಹಿತರೆ. ಸೊ ಏನು ಮಾಡಬೇಕು ನಾವು ಅಂತಂದರೆ ನೋಡ್ಕೊಳ್ಳಿ, ಇದು ಮಸಾಜ್ ಏನು ಮಾಡಬೇಕು, ಕಾಲಿಂದ ಶುರು ಮಾಡಬೇಕು. ಯಾವಾಗಲೂ ಮಸಾಜ್ ಮಾಡುವಾಗ ಕಾಲಿಂದ ಶುರು ಮಾಡಿ ತಲೆವರೆಗೆ ಬರಬೇಕು. ಅರ್ಥ ಆಯ್ತಾ? ಕಾಲಿಂದ ಶುರು ಮಾಡಿ ಮಸಾಜ್ ಅನಂತರ ವಾತ ಮಸಾಜ್ ಆದಮೇಲೆ ವಾತವನ್ನು ತುಂಬ ತಂಪಾಗಿದೆ ಅಂತ ಇಟ್ಕೊಳ್ಳಿ. ಆವಾಗ ಹಸಿ ಶುಂಠಿ ಕಷಾಯ ಮಾಡ್ಕೊಳ್ಳಿ ಸ್ನೇಹಿತರೆ. ವಾತವನ್ನು ಬಿಸಿದೆ ಅಂತ ಇಟ್ಕೊಳ್ಳಿ, ಅವಾಗ ಏನು ಮಾಡಬೇಕು, ಕಸಕಸಿ ಪಾಯಸ. ಓಕೆ, ಕಸಕಸಿ ಪಾಯಸವನ್ನು ಸೇವಿಸ್ಕೊಳ್ಳಿ. ಆಮೇಲೆ ಮಸಾಜ್ ಅನಂತರ ವಿಶ್ರಾಂತಿ ಪಡೋದು ತುಂಬ ಕಡ್ಡಾಯ. ಮಸಾಜ್ ಅನಂತರ ತುಂಬ ಸ್ವಲ್ಪ ವಿಶ್ರಾಂತಿ ತಗೋಬೇಕಾದ ಸ್ನೇಹಿತರೆ. ನಿದ್ದೆ ಮಾಡಬೇಕಂತಲ್ಲ, ಸ್ವಲ್ಪ ವಿಶ್ರಾಂತಿ ತಗೋಬೇಕು. ಓಕೆ, ಅದು ಒಳ್ಳೆಯದು. ಆಮೇಲೆ ಈ ದೇಹದಲ್ಲಿ ಮಾಡುವಂಥ ಮಸಾಜಿಂದ ಏನಾಗುತ್ತೆ ಅಂದರೆ ರಕ್ತ ಪರಿಚಲನೆ ಚೆನ್ನಾಗಾಗ್ತದೆ, ಅದು ತುಂಬ ಸಹಾಯ ಆಗತ್ತೆ. ದೇಹದ ಒಲಪನ್ನು ಹೆಚ್ಚು ಮಾಡುತ್ತೆ. ಸೊ ಓಕೆ, ಕೆಲಸ ಮಾಡೋಕ್ಕೆ ಹೆಚ್ಚು ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ. ಯಾವುದು? ಈ ಅಭ್ಯಂಗ ಸ್ನಾನ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಸಮಯದಲ್ಲಿ ಸ್ನಾನವನ್ನು ತಲೆಯಿಂದಲೇ, ಅಂದರೆ ಏನು ಹೇಳುತ್ತೆ ಸ್ನೇಹಿತರೆ ನೋಡ್ಕೊಳ್ಳಿ, ನೀವು ಕೆಳಗಿಂದ ಅಂದರೆ ಯಾವುದೇ ತಣ್ಣೀರು ಸ್ನಾನ ಮಾಡ್ತೀರ ಅಂತ ಇಟ್ಕೊಳ್ಳಿ, ಅವಾಗ ತಲೆಯಿಂದನೂ ಶುರು ಮಾಡ್ಬೋದು. ಯಾವಾಗ ನೀವು ಈ ಸ್ವಲ್ಪ ಉಷ್ಣತೆ ಹೆಚ್ಚಿರುವಂಥ ನೀರು, ಬಿಸಿ ನೀರಿಂದ ಸ್ನಾನ ಮಾಡಿದರೆ ಮೊದಲನೇದಾಗಿ ನಮ್ಮ ಕಾಲಿಂದ, ಎರಡು ಕಾಲಿಂದ ಶುರು ಮಾಡ್ಕೊಳ್ಳಿ, ಅಲ್ಲಿಂದ ಶುರು ಮಾಡಿಕೊಂಡು ಮೇಲೆ ಬರಬೇಕಾಗತ್ತೆ. ಇದು ಒಳ್ಳೆಯ ಉತ್ತಮ ವಿಧಾನ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಸ್ನೇಹಿತರೆ ಇಷ್ಟೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ವಿ. ಆಮೇಲೆ ಕೊನೆಯದಾಗಿ ಏನು ಮಾಡ್ಬೇಕು ಅಂತ, ಒಂದು ಪಾದವನ್ನು ಇನ್ನೊಂದು ಪಾದ ಇದ್ಮೇಲೆ, ಈ ಥರ ಯಾರಾದರೂ ದೊಡ್ಡವರು ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತಂದರೆ ಅಲ್ಲಿ ಮಲಗಕ್ಕೆ ಮುಂಚೆ ಈ ಎರಡು ಪಾದಗಳ ಈ ಥರ ನೋಡಿ, ಕೆಳಗಡೆ ಎರಡು ಪಾದಗಳ ಈ ಥರ ಇಟ್ಕೊಂಡು ಚೆನ್ನಾಗಿ ಉಜ್ಜಬೇಕು, ಈ ಥರ ಕಂಪ್ಲೀಟ್ ಈ ಥರ. ಓಕೆ, ಚೆನ್ನಾಗಿ ಉಜ್ಜಿದ್ರೆ ಅವಾಗ ಏನಾಗುತ್ತೆ, ಪಾಯಿಂಟ್ಗಳೆಲ್ಲ ಆಕ್ಟಿವೇಟ್ ಆಗಿ ಅವರಿಗೆ ಯಾವುದೇ ತೊಂದರೆ ಇದ್ದರೆ ಈ ತೊಂದರೆವನ್ನು ಬೇಗ ನಾವು ಹೋಗಲಾಡಿಸ್ಬೋದು ಸ್ನೇಹಿತರೆ. ಓಕೆ, ಅದಕ್ಕೋಸ್ಕರ ಈ ಅದ್ಭುತವಾದ ಸ್ನೇಹಿತರೆ, ನಾವು ಚೆನ್ನಾಗೆ ಒಂದು ಪಾದ ಇನ್ನೊಂದು ಪಾದ ಮೇಲೆ ಉಜ್ಜಿಕೊಂಡು ಚೆನ್ನಾಗಿ ಉಜ್ಜಿದ್ರೆ ಏನಾಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಓಕೆ, ಯಾರಿಗೂ ದೊಡ್ಡವ್ರಿಗೆ ನಿದ್ದೆ ಸಮಸ್ಯೆ ಅಚ್ಚಾಗ್ತಾ ಇತ್ತಲ್ಲ, ಅದನ್ನೆಲ್ಲ ಪರಿಹರಿಸ್ಕೋಬಹುದು ಈ ವಿಧಾನಗಳಿಂದ, ಈ ತಂತ್ರದಿಂದ ಮಾಡ್ಕೋಬಹುದು ಸ್ನೇಹಿತರೆ. ಸ್ನೇಹಿತರೆ ಇಷ್ಟೆಲ್ಲ ಇವತ್ತಿನ ಸಮಗ್ರ ಜೀವನಶೈಲಿ ಭಾಗವಾಗಿ ಭಾಗ 3 ತಿಳ್ಕೊಂಡಿದ್ವಿ. ಇದು ಕೊನೆ ಭಾಗ ಆಗತ್ತೆ, ಪ್ರತಿ ಈ ಮಂತ್ಗೆ ಕೊನೆ ಭಾಗ ಆಗತ್ತೆ. ಮತ್ತೆ ಮುಂಚಿನ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಾಗಿ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದ ಮತ್ತೆ ನಮಸ್ಕಾರ. ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಇಂದಿನ ಸಬ್ಜೆಕ್ಟಲ್ಲಿ ದಯವಿಟ್ಟು ಕೇಳಿ. ಅನ್ಮಿಟ್ ಕೊಟ್ಟಿದ್ದೀವಿ, ಒಂದು 2-3 ನಿಮಿಷ ಕಾಲ ಮುಕ್ತಾಯ ಮಾಡೋಣ ಕಾರ್ಯಕ್ರಮ. ಸರ್, ತುಂಬಾ ಚೆನ್ನಾಗಿತ್ತು ಇವತ್ತಿಂದು. ರೈಟ್, ತುಂಬಾ ಚೆನ್ನಾಗಿ ಹೇಳಿದ್ರಲ್ಲ ಹಾರ್ಟ್ ಬಗ್ಗೆ, ಅಲ್ಲಿ ಅದು ಬ್ಲಡ್ ಅಲ್ಲಿ ಕ್ಲಾಟ್ ಇದ್ರೆ ಅದು ಸ್ಟಾರ್ಟಿಂಗ್ ಒಂದು ಮುದ್ರೆ ಹೇಳಿದ್ರಲ್ಲ, ಅದು ಎಲ್ಲ ಚೆನ್ನಾಗಿ ಸೂಪರ್ ಆಗಿತ್ತು ಸರ್. ತುಂಬಾ ಚೆನ್ನಾಗಿತ್ತು. ಇದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಸರ್, ಮಹಾವತಾರ ಫೌಂಡೇಶನ್ ಹೌದು ಇದ್ರಲ್ಲಿ? ಹೌದು, ಮಾತಾಡ್ತೀವಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಓಕೆ ಓಕೆ. ಅದೊಂದು ಮುದ್ರೆ ಗೊತ್ತಾಗ ಮರ್ತೋಯ್ತು, ಅದು ಫಸ್ಟ್ ಟೈಮ್ ಅದಕ್ಕೆ ಕೇಳಿದೆ. ಯಾವುದು ಯಾವುದು? ಫಸ್ಟ್ ಮುದ್ರಾ ಹೇಳಿದ್ರಲ್ಲ, ಇದು ಇವಾಗ ಹೌದು ಬ್ಲಡ್ ಕಾರ್ಡ್ ಹೌದು ಆದ್ರೂ ಇದು, ಹೌದು ಅದು ಹೌದು ಹೇಳಿದ್ರಿ ಮರ್ತೋಗ್ಬಿಡ್ತು, ಹಾಂ ಅದಕ್ಕೋಸ್ಕರ ಇದು ಯೂಟ್ಯೂಬ್ ಅಲ್ಲಿ ಅದು ಸಿಗುತ್ತಲ್ವ? ಮತ್ತೆ ವಿಡಿಯೋ ನೋಡ್ಕೋಬೇಕಾಗತ್ತೆ. ಅದೇ ಯೂಟ್ಯೂಬ್ ಅಲ್ಲಿ ಸಿಗುತ್ತಲ್ವಾ? ಹಾಂ, ಬರುತ್ತೆ ನಮ್ಮ ಗ್ರೂಪಲ್ಲಿ ಬರುತ್ತೆ. ನೀವು ಯಾವ ಗ್ರೂಪಲ್ಲಿ ಇದ್ರೂ ಆ ಗ್ರೂಪಿಗೆ ಬರುತ್ತೆ. ಜೊತೆಗೆ ನಮ್ಮ ಯೂಟ್ಯೂಬಲ್ಲಿ ನೇರವಾಗಿ ನೀವು ಆ ವಿಡಿಯೋನು ವೀಕ್ಷಿಸ್ಬೋದು. ಹ್ಞೂ, ಗ್ರೂಪ್ ಅಲ್ಲಿ ಯಾವ್ದ್ರಲ್ಲಿ ಇಲ್ಲ, ನಾನು ಯೂಟ್ಯೂಬ್ ಅಲ್ಲಿ ಇದು ಮಾಡ್ತೀನಿ. ನೋಡಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು. ನೀವು ಇವತ್ತು ತುಂಬಾ ವಿಚಾರ ತಿಳಿಸಿಕೊಟ್ರಿ ಎಲ್ಲ, ಹೌದು, ಹಾಗೆ ಎಲ್ಲದೂ ಕೇಳ್ಕೊಂಡಿದೀವಿ. ಮತ್ತೆ ಇದು ಚೆನ್ನಾಗಿ ಅನುಕೂಲ ಆಗುತ್ತೆ. ಖಂಡಿತ ಅದು ನೀವು ಬಳಸ್ಕೊಂಡಿದ್ರೆ ಅನುಕೂಲ ಆಗತ್ತೆ, ಹಾ ಖಂಡಿತ ಅನುಕೂಲ ಆಗುತ್ತೆ. ಆಯ್ತು, ಧನ್ಯವಾದಗಳು. ರೈಟ್ ರೈಟ್, ತುಂಬಾ ಚೆನ್ನಾಗಿತ್ತು ಇವತ್ತಿನ ಕ್ಲಾಸ್. ಎಸ್. ಮತ್ತೆ ಇನ್ನೊಂದು ಸಲ, ಈಗಾಗಲೇ ಒಂದೂವರೆ ತಿಂಗಳಲ್ಲಿ ನೀವು ಹೇಳಿದ್ರಿ ಇದೆಲ್ಲವೂ, ಇವತ್ತಿನ ತಂತ್ರಗಳು ಅತಿ ಚೆನ್ನಾಗಿದ್ದು ಅದ್ಭುತವಾಗಿದ್ದು, ನಾವು ಇವು ಅಳವಡಿಕೆ ಮಾಡ್ಕೊಂಡ್ರೆ ಬಹಳಷ್ಟು ಉತ್ತಮ. ಹೌದು, ಇದನ್ನ ನಾವು ಮಾಡ್ಬೋದು, ಇನ್ನೊಬ್ರಿಗೆ ಕೂಡ ಹೇಳಲಿಕ್ಕೆ ಬಹಳಷ್ಟು ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗಂತೂ ಇದು ತುಂಬಾ ಅದ್ಭುತ, ಬಾದಾಮಿ ಎಣ್ಣೆ. ಆಮೇಲೆ ನಂತರ
ಹೆಸರಿಟ್ಟು ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ದನ್ನ ಅದನ್ನ ಹೆಸರಿಟ್ಟು ಮತ್ತು ಕಡಲೆ ಹಿಟ್ಟು ಎರಡು ಮಿಕ್ಸ್ ಮಾಡಿ ಅದನ್ನ ಮೈಗೆ ಹಚ್ಚೋದು. ಅದೇ ಅಷ್ಟೇ. ಹೌದು, ಅಕ್ಯುಪೇಷನ್ ಪಾಯಿಂಟ್. ಕಡಲೆ ಹಿಟ್ಟು ಪರವಾಗಿಲ್ಲ. ಅದು ಯಾವುದೇ ಬೆಲೆ, ಈ ಬೆಲೆ ಕಾಳುಗಳಿಂದ ಹಿಟ್ಟು ಮಾಡಿಕೊಂಡು, ಧಾನ್ಯದಿಂದ ಹಿಟ್ಟು ಮಾಡಿಕೊಂಡು ಸಾಕಷ್ಟೇ. ಚೆನ್ನಾಗಿತ್ತು ಇವತ್ತಿನ. ಮತ್ತೆ ಮರುಕಳಿಸಿದಂಗ ಆತು ಇವತ್ತು. ಮತ್ತೆ ಹೌದು ತಂತ್ರಗಳು ಎಂಟು ಹೌದು. ಒಂಬತ್ತು ಒಂಬತ್ತು ತಂತ್ರಗಳಾದವು ಇವತ್ತಿಂದು. ಆ ಒಂಬತ್ತು ಅಂತಾರೆ. ಓಕೆ ಹಾ, ರೈಟ್ ಪಾಯಿಂಟ್ಗಳು ಬರ್ಕೊಂಡೆ ಎಲ್ಲಾನು. ಒಂಬತ್ತು ತಂತ್ರಗಳಾದವು, ಬಹಳ ಓಕೆ ಚೆನ್ನಾಗಿ. ಓಕೆ ಆಮೇಲೆ ಥ್ಯಾಂಕ್ ಯು. ಬೆಳಗಿನ ಅವಧಿಯಲ್ಲಿ ತಾವು ಹೇಳಿದ್ರಿ ಸ್ವಮೂತ್ರ ಅಂತ ಹೇಳಿದ್ರಿ, ಇದು ಶುಗರ್ ಇದ್ದವ್ರು ಹೇಗೆ ಬಳಕೆ ಮಾಡಬಹುದು? ಯಾವುದು ಶುಗರ್ ಇದ್ದವ್ರು ಶುಗರ್ ಇದ್ದವ್ರು ಮಾಡೋಕ್ಕಾಗಲ್ಲ. ಶುಗರ್ ಇದ್ರೆ ಏನು ಮಾಡಬೇಕು? ಶುಗರ್ ಟ್ರೀಟ್ಮೆಂಟ್ ತಗೋಬೇಕು ಮೊದಲನೇದಾಗಿ. ಅದು ಶುಗರ್ ಟ್ರೀಟ್ಮೆಂಟ್ ಇದೆ ಗುರುಗಳೇ. ಆ ಟ್ರೀಟ್ಮೆಂಟಿಂದ ನಿಮಗೆ ಅದು ಬಳಕೆ ಮಾಡುವಾಗ ನೀವು ಹೋಗಿ ಟೆಸ್ಟ್ ಮಾಡ್ಕೊಳ್ಳಿ. ಓಕೆ. ಆದರೆ ಅದರಲ್ಲಿ ಹೆಚ್ಚು ಶುಗರ್ ಇದೆ ಅಂದರೆ ಮತ್ತೆ ಫಸ್ಟ್ ಸೆಲ್ಸ್ ಸೆಲ್ಸ್ ಇರುತ್ತೆ. ಫಸ್ಟ್ ಸೆಲ್ಸು ಹೌದು ಯಾವುದನ್ನ ವ್ಯಾಧಿ ಇದ್ರೆ ಫಸ್ಟ್ ಸೆಲ್ಸ್ ಹೆಚ್ಚಾಗತ್ತೆ. ಹೌದು, ಶುಗರು ಇದೆ ಅಂದರೆ ಖಂಡಿತವಾಗಿ ನೀವು ಬಳಸೋಕ್ಕಾಗಲ್ಲ ಆ ಮೂತ್ರವನ್ನು. ಅದ ಅದನ್ನ ಸ್ವಲ್ಪ ನನಗೆ ಡೌಟ್ ಆಯ್ತು ಬೆಳಿಗ್ಗೆ. ಇಲ್ಲ ಅಂದ್ರೆ ನೀವೇನ್ ಮಾಡ್ಬೋದು ಗೊತ್ತಾ? ಇನ್ನೊಂದು ಹೇಳ್ಬೇಕಂದ್ರೆ ಇನ್ನೊಬ್ಬರು ಮೂತ್ರವನ್ನು ಬಳಸ್ಬೋದು. ಆ ಥರ ಇದೆ, ಆ ಥರ ಇದೆ ಇದೆಲ್ಲ. ಅಂದ್ರೆ ಇದೆಲ್ಲ ಸೈನ್ಸ್, ಇದು ನಮ್ಮ ಶಾಸ್ತ್ರ ಹೇಳ್ತದೆ ಎಲ್ಲ. ಓಕೆ. ಔಷಧಕ್ಕೆ ಬಳಸಿದ್ರೆ ಏನ್ ತಪ್ಪಲ್ಲ ಅಲ್ಲ ಏನು ತೊಂದರೆ ಇಲ್ಲ, ಅದನ್ನ ಅದೇ. ಹೇಳ್ತದೆ ಅಲ್ಲ. ಇನ್ನೊಬ್ಬ ಈಗ ನಮ್ಮ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚು ತುಂಬಾ ಕಡಿಮೆ ಆಗಿದೆ ಅಂತ ಇಟ್ಕೊಳ್ಳಿ. ಈಗಾಗಲೇ ಹೆಚ್ಚು ರೋಗಗಳಿದೆ ನಮ್ಮ ದೇಹದಲ್ಲಿ. ನಮ್ಮ ಮೂತ್ರನ ಬಳಸೋಕ್ಕಾಗಲ್ಲ, ಅವಾಗ ನಾವು ಇನ್ನೊಬ್ಬರ ಮೂತ್ರನ ಬಳಸೋದೇ ಮಾಡ್ಬೇಕಾಗತ್ತೆ. ಇನ್ನೇನಿದೆ ಅದ್ರಲ್ಲಿ? ಓಕೆ. ಇದೇನಾಗತ್ತೆ ಅಂದ್ರೆ ಅದು ಮೊದಲನೇ ಮೂತ್ರನು ದೇವರು ಯಾವ ತರ ತಯಾರು ಮಾಡಿದಾರೆ ನೋಡಿ. ಮೊದಲನೇ ಮೂತ್ರ ಬರೋದು ನಿಮ್ಗೆ ಮೆಡಿಸಿನ್ ಆಗಿ ಕೊಡ್ತಾ ಇದ್ದಾರೆ. ಹೌದು ಆಮೇಲೆ ಮೂತ್ರ ಬಿಟ್ಬಿಡಿ, ತೊಂದರೆ ಇಲ್ಲ. ಮೊದಲನೇ ಮೂತ್ರ ನೀವು ಬಿಡಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ ಅವ್ರು. ಹೌದು. ಈಗ ಎಷ್ಟು ಎಷ್ಟು ಅದ್ಭುತ ಇದೆ ಹೇಳ್ಬೇಕಂದ್ರೆ. ಮಗುವಿಗೆ ತಾಯಿ ಹಾಲು ಕುಡಿಸ್ಬೇಕಾದ್ರೂ ಕೂಡ ಅದನ್ನ ಒಂದೆರಡು ಡ್ರಾಪ್ ಬಿಟ್ಟು ಕುಡಿಸ್ಬೇಕು. ಅಮೃತ ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಹಾಗೆ ಹೌದು ಇದು ಕೂಡ ಮೂತ್ರ ಕೂಡ ಅಷ್ಟು ಅದ್ಭುತವಾದ. ಹೌದು ಗುರುರಾಜ ಹೌದು. ಸಾಹೇಬ್ ಸತತವಾಗಿ ಅವ್ರು ಯಾವುದೇ ತರಹದ ಟ್ಯಾಬ್ಲೆಟ್ಸ್ ಔಷಧಗಳು ತಗೊಳ್ತಾ ಇರ್ಲಿಲ್ಲ, ಹೌದು ಸ್ವಮೂತ್ರವನ್ನೇ ಅವರು ಉಪಯೋಗ ಮಾಡ್ತಾ ಇದ್ರು. ಹೌದು. ಇನ್ನೊಂದು ಇದರಿಂದ ಹೆಚ್ಚು ಇನ್ನು ಮುಂದಿನ ತರಗತಿಯಲ್ಲಿ ನಾನು ಹೆಚ್ಚು ಮಾಡ್ತಾ ಹೋಗ್ತೀನಿ, ಹೆಚ್ಚು ಹೇಳ್ತಾ ಹೋಗ್ತೀನಿ. ಒಂದೊಂದೊಂದೊಂದು ಪರಿಹಾರ ಹೇಳ್ತಾ ಹೋಗ್ತೀನಿ. ಡಯಾಬಿಟೀಸ್ಗೆ, ಕ್ಯಾನ್ಸರ್ಗೆ ಈ ಮೂತ್ರದಿಂದನೇ ಹೇಗೆ ಮಾಡ್ಕೋಬಹುದು ಅಂತ. ಮೂತ್ರದಿಂದ ಹೌದು, ಪ್ರತಿಯೊಂದು ವ್ಯಾಧಿಗೆ ಈ ಮೂತ್ರದಿಂದ ಪರಿಹಾರ ಅದು ಹೇಳ್ತಾ ಹೋಗ್ತೀನಿ. ಇನ್ನೊಂದು ಏನಂದ್ರೆ ಗುರುಗಳೇ, ನಮ್ಮ ಮನೆಯವರ ತಮ್ಮ ಅವರು ಬಿ ಪಿ ಶುಗರು ಎಲ್ಲ ಇತ್ತು. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ತನ್ನ ಮೂತ್ರ, ಕರಿಬೇವು, ಬೇವಿನ ಸೊಪ್ಪು ಇವನ್ನೆಲ್ಲ ಅದರಲ್ಲಿ ಮೂತ್ರದಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ತಿದ್ರು. ಅದನ್ನ ಪೇಸ್ಟ್ ಮಾಡಿ ಒಣಗಿಸಿ ತಗೊಳ್ತಾ ಇದ್ರು. ಓಕೆ. ಕರಿಬೇವು, ಬೇವು ಮತ್ತು ಸ್ವಮೂತ್ರ ಅದರಲ್ಲಿ ಒಂಥರ ಪೇಸ್ಟ್ ಮಾಡ್ತಾ ಇದ್ರು. ಪೇಸ್ಟ್ ಮಾಡಿ ಅದನ್ನ ಒಣಗಿಸಿ ದಿವಸ ಬೆಳಗ್ಗೆ ಒಂದು ಕಡಲೆ ಬೀಜದಷ್ಟು, ಸಾಯಂಕಾಲ ಒಂದು ಕಡಲೆ ಬೀಜದಷ್ಟು ತಗೊಳ್ತಾ ಇದ್ರು ಅವರು. ಇದು ಕೂಡ ಅದು ಕೂಡ ಪರವಾಗಿಲ್ಲ. ಒಳ್ಳೇದೇ ಒಳ್ಳೇದೇ, ತೊಂದರೆ ಇಲ್ಲ. ಸೊ ಅದೇ ಯಾವುದೇ ಮಾಡಿದ್ರು ಸಸ್ಯಗಳಿಂದ ಬಂದಿರೋದು ತುಂಬಾ ಒಳ್ಳೇದು. ಮತ್ತೆ ಈಗ ಗೋಮೂತ್ರವೇ ನಾವು ಆ ಥರ ಬಳಸ್ಕೊತೀವಿ, ನಮ್ಮ ಸ್ವಯಂ ಮೂತ್ರ ಇನ್ನೂ ಎಷ್ಟು ಪವರ್ಫುಲ್ ಆಗಿರ್ತದೆ ಅದನ್ನ ಅರ್ಥ ಮಾಡ್ತೀವಿ. ಓಕೆ. ನಿಜವಾಗು ಸ್ವಮೂತ್ರ ಏನ್ ತಪ್ಪಲ್ಲ. ಆಮೇಲೆ ಇವತ್ತು ಅವ ಹೇಳಿದ್ರಿ ಸ್ವಮೂತ್ರ ಇರ್ಲಿಲ್ಲ ಅಂದ್ರ ನಮ್ಮ ಮನೆಯಲ್ಲಿ ಇರ್ತಾರಲ್ಲ ಅವ್ರದ್ದು ಕೂಡ ಮೂತ್ರ ನಾವು ಉಪಯೋಗ ಮಾಡ್ಬೋದು. ಹೌದು, ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಹಿಂದಕ್ಕೆಲ್ಲ ಮಾಡ್ತಾ ಇದ್ರು, ಕುರ್ಕಾ ಕಜ್ಜಿ ಅಂತ ಆಗ್ತಾ ಇದ್ವು ಮೈ ಮೈಗೆಲ್ಲ ಆಗಿ ಒಂಥರ ಕಿಮ ರಕ್ತ ಬರ್ತಾ ಇತ್ತು. ಅದಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ ಅದರಲ್ಲಿ ಗೋಮೂತ್ರ ಮತ್ತು ಆಕಳ ಸಗಣಿ ಎರಡು ಮಿಕ್ಸ್ ಮಾಡಿ ಲೇಪನ ಮಾಡ್ಕೊಳ್ತಾ ಇದ್ರು ಹೌದು ಹೌದು. ಅಂದ್ರೆ ಅದರಿಂದ ಕೂಡ ಕಡಿಮೆ ಆಗ್ತಾ ಇತ್ತು. ಇದನ್ನ ನಾನಂತೂ ಕಣ್ಣಿಂದ ನೋಡಿದಂಥದ್ದು, ಕಣ್ಣಿಂದ ನೋಡಿದ್ದದು ರೈಟ್. ನಿಜ ಇದು, ಸುಳ್ಳೇನಲ್ಲ. ಅದ್ಭುತವಾಗಿತ್ತು ಗುರುಗಳೇ. ಓಕೆ ಓಕೆ. ನೈಟ್ ವರೆಗೂ ಕುತ್ಕೊಂಡು ಇಷ್ಟೆಲ್ಲ ಟಿಪ್ಸ್ಗಳು ನಮ್ಗೆ ಕೊಡ್ತೀರಂದ್ರೆ ನಾವೇ ಧನ್ಯರು. ರೈಟ್ ಧನ್ಯವಾದಗಳು. ನಮಸ್ಕಾರ, ರೈಟ್. ನಮಸ್ಕಾರ, ಓಕೆ ನಮಸ್ಕಾರ. ಓಕೆ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಸೊ ಇನ್ನು ಯಾವುದೇ ಪ್ರಶ್ನೆ ಇಲ್ಲಾದರೆ ಇವತ್ತಿನ ಸೆಷನ್ ಕ್ಲೋಸ್ ಮಾಡೋಣ. ರೈಟ್. ಸೊ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಶುಭರಾತ್ರಿ. ನಮಸ್ತೆ. ಧನ್ಯವಾದಗಳು ಗುರುಜಿ, ಶುಭರಾತ್ರಿ.